बायसी रैल मन कूड़ा बंद्रा मने बेड मठ बेड ना ओद मुगसी केस मेले आफीसू बेड अंदु सौंदर्य नोड़े संबल निज निज नीन मंकुदी शांत सद्य ओद मुगसी दे परीक्ष ओद्ता पुस्तकदल शांत बरता पेपर ने शांत यह शांत ननशांति ना के क्रांति ताली मन नोयस नडदू नडदू काल नोयता इदे अल्लेल्लादरू कूत्कोंडु मातडोण शांत पाप पटनदवरु नडदरे काल नोयितु नोडि निम्म जोतेयल्लि काल कळियोके ननगे होत्तिल्ल नीवु होगि नन्न मनेगे होग्तीनि शांत अपरूपक्के बंदिरोव अतिथिन आदर्शदल्लि शांत अतिथियागि बंदु अळियनागो नीवु मनेगे बंदु काल तोळिसिकोबहुदु नानु बर्तीनि शांत अव्वि सुवि सुवि नडयोले जाने जो माले पुलुकी बलुकी नडयोले जाने जो माले निल्ले अंबाले बल्ले बल्ले ना निन्ना कन्ना
ಸೋಮಯ್ಯನವರ ಮನೆ ಸೊಸೆಯಾಗಿ ಒಪ್ಪಿಸ್ಬಿಟ್ರೆ ನನ್ ಜನ್ಮ ಸಾರ್ಥಕವಾಯ್ತಮ್ಮ. ಯಾರ್ದಮ್ಮ ಕಾಗದ? ರಾಜುದಮ್ಮ. ರಾಜುದೇ? ಏನಂತ ಬರ್ದಿದ್ದಾನೆ? ಅವನಿಗೆ ಈ ರಜದಲ್ಲಿ ಬರೋಕಾಗೋಲ್ಲಂತಮ್ಮ. ಯಾಕಂತೆ? ಹೆಚ್ಚಿಗೆ ಓದೋದೇನೋ ಇದೆಯಂತೆ, ಅದಕ್ಕಾಗಿ 300 ರೂಪಾಯಿನ ತಕ್ಷಣ ಕಳಿಸಿ ಅಂತ ಬರ್ದಿದ್ದಾನೆ. ಯಾಕೆ ರಾಜು ಹೀಗೆ ಮಾಡ್ತಿದ್ದಾನೆ? ಹೋದ ಬೇಸ್ಗೆಲು ಏನೋ ನೆಪ ಹೇಳಿ ಬರ್ಲಿಲ್ಲ. 2 ವರ್ಷವಾಯ್ತಲ್ಲ ಅವನ ಮುಖ ನೋಡಿ, ತಾಯಿ ಮನಸ್ಸು ಎಷ್ಟು ಕುದಿದಿದೆ ಅಂತ ಅವನಿಗೇನು ಗೊತ್ತು? ಗೊತ್ತಿಲ್ಲದೆ ಏನಮ್ಮ, ಆದ್ರೆ ಅವನಿಗೆ ಓದು ಮುಖ್ಯವಲ್ವೇ, ಅವನ್ ತಾನೇ ಏನ್ ಮಾಡ್ತಾನೆ ಪಾಪ. ಪಾಪ ಎಂತದ್ದಮ್ಮ, ಮನೇಲಿ ದುಡ್ಡು ಕೊಳ್ಳೆ ಹೋಗ್ತಾ ಇದೆಯೇ? 200 ಕಳಿಸಿ 300 ಕಳಿಸಿ ಅಂತ ಕೇಳ್ತಿರ್ತಾನಲ್ಲ, ಒಂದೊಂದು ರೂಪಾಯಿಗೂ ನೀನ್ ಎಷ್ಟು ದುಡಿತಿದ್ದೆ ಅಂತ ಅವನ್ಗೇನ್ ಗೊತ್ತು? 300 ರೂಪಾಯಿ ಮೂಟೆ ಕಟ್ ಕಳ್ಸೋದಿಕ್ಕಿಲ್ಲೇನು ಹೋತಿಟ್ಟಿಲ್ಲ. ಹೀಗೆ ಇದ್ರೆ ಓದು ಬೇಡ ಏನು ಬೇಡ ಊರಿಗೆ ಬಂದ್ಬಿಡು ಅಂತ ಕಾರ್ಡ್ ಹಾಕ್ಬಿಡಮ್ಮ. ಹಾಗಂದ್ರೆ ಹೇಗಮ್ಮ, ಇಷ್ಟು ದಿನ ಹೇಗೋ ಮಾಡಿ ಓದ್ಸಿದ್ದೀವಿ, ಇನ್ ಕೆಲವೇ ದಿವಸ ಏನಾದ್ರೂ ಆಗ್ಲಿ ದುಡ್ಡು ಕಳ್ಸೋದ್ ಬೇಡಮ್ಮ. ಈಗ ನೀನ್ ಹೀಗೆ ಅಂತೀಯ, ನಾಳೆ ಅವನ್ ಡಿಗ್ರಿ ತಗೊಂಡು ಅಮಲ್ದಾರ್ನಾಗ್ ಬಂದ್ರೆ ಆಗ ನನ್ ಚಿನ್ನ ನನ್ ಬಣ್ಣ ಅಂತ ಏನೇನೋ ಹೇಳಿ ನೆಟ್ಟಿಗೆ ಉರಿಯೋವಾಗ. ಅದಿರ್ಲಿ, ಇಷ್ಟೊಂದು ಭಾರಿ ಹಣ ಎಲ್ಲಿಂದ ತರೋದು? ದೊಡ್ಡೇನೆ ಕೇಳಿ ನೋಡೋಣಮ್ಮ, ಮತ್ ಸಾಲ ಕೇಳಿದ್ರು ಕೊಡ್ತಾನು ಇಲ್ವ? ಲೆಕ್ಕಕ್ ತಲೆ ತುಂಬಾ ಸ್ನೇಹಿತರು ಇರೋವಾಗ ಎಲ್ರು ಕಿತ್ಕೊಂಡು ತಿನ್ನೋರೆ ಹೊರತು ಪ್ರಾಣ ಹೋಗುತ್ತೆ ಅಂದ್ರೆ ಒಂದ್ ಪೈಸಾ ಕೊಡೋನು ಯಾವನು ಇರಲ್ಲ. ನೋ ರಾಜು, ಸಾಕ್ಷಿರೋ ಏನು ಅಂತ ಪ್ರಾಣ ಹೋಗ್ತಾ ಇರೋದು ನಿಂಗೀಗ? ಈ ರಾತ್ರಿ ನನ್ ಚಂದ್ರ ಮೈಸೂರ್ ಹೋಗ್ತಾಳೆ ಕಣ. ಇವತ್ ಮೈಸೂರ್ ಹೋಗ್ತಾಳೆ, ನಾಳೆ ಲಂಡನ್ ಹೋಗ್ತಾಳೆ, ಅವಳು ಹೋದ ಕಡೆ ಎಲ್ಲ ನೀವ್ ಹೋಗಕ್ಕಾಗುತ್ತೇನೋ? ಹೋಗ್ಲಿಲ್ಲ ಅಂದ್ರೆ ರಾಜನ ಪ್ರಾಣ ಉಳಿಯೋಲ್ಲ ಅಮ್ಮ. ಆಯ್ತಪ್ಪ, ನೀನ್ ಇನ್ ಅವತಾರ ಮುಗೀತು, ಇನ್ ನಿನ್ ಹುಚ್ಚಾಸ್ಪತ್ರೆಗೆ ಸೇರೋಕೆ ಲಾಯಕ್. ನೀ ಯಾವ್ದಾರು ಹುಡುಗಿ ಪ್ರೇಮಿಸಿದ್ದೀಯ, ನಿನ್ಗೇನೋ ಗೊತ್ತು ಅದ್ರ ಸುಖ ಅಲೆ ಗಬರು. ರಾಜು, ಇನ್ನೂ ನಿನಗ್ ಬುದ್ಧಿ ಬರ್ಲಿಲ್ವಲ್ಲೋ? ಅಲೋ, ನಿಮ್ಮಅಮ್ಮ ನಿಮ್ಮಕ್ಕ ಹೊಟ್ಟೆ ಬಟ್ಟೆ ಕಟ್ಟಿ ದುಡ್ಡನ್ನು ಕಳಿಸ್ತಿದ್ದಾರೆ, ಅದನ್ನೆಲ್ಲ ನೀನ್ ಹೀಗ್ ಡಂಬಾಚಾರ ಮಾಡ್ತಾ ನೀನ್ ಹೋದ ಹಾಳು ಮಾಡ್ಕೊಳ್ತಾ ಇದೀಯ.
ಚಂದ್ರಿಕಾನೋ ಶ್ರೀಮಂತರ ಮಗಳು ಅವಳೆಲ್ಲಿ ನೀನೆಲ್ಲಿ ಆ ಭ್ರಮೆ ಎಲ್ಲ ಬಿಟ್ಟು ನಿನ್ನ ಕೆಲಸ ನೀ ನೋಡು ನಾ ನಿಲ್ಸ ನಿನ್ನ ಹರಿಕಥೆನ ಈಗೇನ್ ದುಡ್ಡು ಕೊಡ್ತೀಯಲ್ಲ ನೀನು ಇಲ್ಲ ಖಂಡಿತ ಕೊಡಲ್ಲ ಹಾಳಾಗಿ ಹೋಗು ಸಮೀರ್ ರಾಜಶೇಖರಪ್ಪನವರೇ ಆಹಾ ಬಂದ ಕಣಮ್ಮ ನಮ್ಮ ಮಾವ ಬರಯಾ ಬಾ ಏನ ಬರೀ ಕಾಡಿದಾನೇನೋ ಅಥವಾ ಏನಾದ್ರು ಮನೆ ಹೇಳ್ರಿ ಸ್ವಾಮಿ ಶಬಾ ಶಬಾ ನಡ್ದೇನಲ್ಲೇ ನಡ್ದೇನ ಆಮೇಲೆ ನೋಡು ನಮ್ ಭವಿಷ್ಯನೇ ಅಂತದ್ದು ಒಂದ್ ತಿಳ್ಕೋ ಲಕ್ಷ್ಮಿ ಯಾವಾಗ್ಲೂ ನಮ್ ಜೊತೆಲಿ ಏನೋ ದೊಡ್ಡ ಮನುಷ್ಯ ಕೊಡೋ ಸ್ವಲ್ಪ ಅಂದ್ರೆ ತಗಳ ಬಹಳ ಥ್ಯಾಂಕ್ಸ್ ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ನೋಡ್ದೇನಲ್ಲ ಈಗೇನೋ ಹೇಳ್ತೀಯ ನೀನು ಆದ್ರೆ ಇದೊಂದ್ ಸಲ ಓದ್ಬಿಟ್ಟು ಹೋಗಯ್ಯ ಅದೇನ್ ಓದಪ್ಪ ನೀನೆ ಓದ್ಲ ಪ್ರೀತಿಯ ತಮ್ಮಯ್ಯನಿಗೆ ನೀನ್ ಕೇಳಿದ ಮುನ್ನೂರು ರೂಪಾಯಿನ ಹೇಗೋ ಜೊತೆ ಮಾಡಿ ಕಳ್ಸಿದ್ದೀವಿ ಚೆನ್ನಾಗಿ ಓದ್ಕೋ ಅಮ್ಮ ನಿನ್ನ ಒಂದ್ಸಲ ನೋಡ್ಬೇಕಂತ ಬಯಸ್ತಿದ್ದಾಳೆ ಸರಿ ಸರಿ ಅಜ್ಜಿಗೆ ಅರವೇ ಚಿಂತೆ ಆದ್ರೆ ಮೊಮ್ಮಗಳ ಕಜ್ಜಾಯ್ ಚಿಂತೆ ಅಂತ ಇವನು ಯಾವನ ಇವನು ಹಲೋ ಹೌ ಡು ಯು ಡು ನೀವೇ ನಾನೇ ಮೇಡಮ್ ನಾನೇ ರೀ ಮಿಸ್ಟರ್ ಬರೀ ಮಿಸ್ಟರ್ ಅಲ್ರಿ ಮಿಸ್ಟರ್ ರಾಜು ಅಂತ ಕರಿ ನಾಚಿಕೆ ಆಗಲ್ವೇನ್ರಿ ನಿಮ್ಗೆ ಹೆಸರು ನೋಡಿದ್ರೆ ರಾಜು ಬೆನ್ನ ಹತ್ತದ ನೋಡಿದ್ರೆ ಬೇತಾಳ ನೋಡಿ ನಿಮ್ಗೊಂದು ವಿಷಯ ಹೇಳ್ಬೇಕು ಅಂತಿದ್ದೇನೆ ಅಯ್ಯೋ ಒಂದಲ್ದಿದ್ರೆ ಸಾವಿರ ಹೇಳಿ ಅಲ್ರಿ ನಾನು ಎಷ್ಟೋ ದಿನಗಳಿಂದ ನೋಡ್ತಾ ಇದ್ದೇನೆ ಕಾಲೇಜ್ಗೆ ಹೋದ್ರೆ ಹಿಂದಿಂದೆ ಅಲಿತಿರಿ ನಾನು ಪೇಟೆಗೆ ಹೋದ್ರೆ ಅಲ್ಲೂ ಹಾಜರು ಇದೆಲ್ಲ ಯಾಕೆ ಅಂತ ಅದೆಲ್ಲ ಹೇಳೋದಲ್ಲ ಮಿಸ್ ಚಂದ್ರ ಕೇಳೋದು ಚಂದ್ರ ಏನ್ರಿ ಏನೋ ಸ್ವಲ್ಪ ಸಲಿಗೆ ಕೊಟ್ಟು ಮಾತಾಡಿದ್ರೆ ಆಗ್ಲೇ ಹೆಸರಿದ್ದೆ ಕರಿತಾ ಇದ್ರ ಇದೆಲ್ಲ ಯಾವ ಸಂಬಂಧ ಅಂತ ನಿಜ ಇಲ್ಲಿವರೆಗೂ ಇಲ್ಲ ಇನ್ನ ಮೇಲೆ ಗಳಿಗೆ ಕೂಡ ಬಂದ್ರೆ ಗುರು ಹಿರಿಯ ನಿಶ್ಚಯಿಸಿದ್ರೆ ನೋಡಪ್ಪ ಇವ್ರು ನಿಮ್ಮ ಅಪ್ಪ ಅವ್ರು ಇಲ್ಲ ಇದಾರೇನು ಇದ್ದದ್ದು ಅನುಕೂಲ ಆಯ್ತು ನಮಸ್ಕಾರ ಸಂತೋಷ ಬಹಳ ಸಂತೋಷ ನಾನ್ ಚಿಕ್ಕ ಜೋಗಿ ಹಳ್ಳಿ ಜೋಡಿದಾರ ಹತ್ತನೇ ಮಗ ಸರ್ ನಮ್ಮ ವೆಂಕಟ ಸ್ವಾಮಯ್ಯನವ್ರ ಪರಂಪರೆಯೋ ಸಂತೋಷ ಬಹಳ ಸಂತೋಷ ಅಪ್ಪ ಇವ್ರು ಜೋಡಿದಾರನೋ ಅಲ್ಲ ಒಂಟಿದಾರನೋ ಅಲ್ಲ ಶುದ್ಧ ಸುಳ್ಳು ಸುಮ್ಮನೆ ನಮ್ಮ ನಮ್ ಜೋಡಿದಾರ ವಂಶದವ್ರು ಹಾಗೆಲ್ಲ ಸುಳ್ಳು ಹೇಳೋದಿಲ್ಲ ಚಿಕ್ಕ ಜೋಡಿದಾರ್ರೆ ನಮ್ ಚಂದ್ರ ಸ್ವಲ್ಪ ದುಡುಕಿನ ಸ್ವಭಾವದವಳು ಮುಖ ನೋಡಿದ್ರೆ ಗೊತ್ತಾಗುತ್ತೆ ಚಿಕ್ಕ ಜೋಡಿದಾರ್ರೆ ಬನ್ನಿ ಕೂತ್ಕೋ ಬನ್ನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಹೋಗಿ ಹೋಗಿ ಕೂತ್ಕೊಳ್ಳಿ ಅಲ್ಲಿ ಕೂತ್ಕೊಳ್ಳಿ 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 ಚಿಕ್ಕ ಜೋಡಿದಾರ ರಾಜು ಅಂತ ಸಂತೋಷ ಬಹಳ ಸಂತೋಷ ಎಲ್ಲಿವರೆಗೆ ಪ್ರಯಾಣ ಮೈಸೂರು ಹೋಗ್ತಾ ಇದ್ದೀನಿ ಸರ್ ನೀವು ಮೈಸೂರಿಗೆ ಯಾವ ಕೆಲಸದ ಮೇಲೆ ಹೆಣ್ಣೋಡೋದಕ್ಕೆ ಹೋಗ್ತಾ ಇದ್ದೀನಿ ಹುಡುಗಿ ತಂದೆ ಯಾರು ಹುಡುಗಿ ಹೆಸರೇನು ತಂದೆ ಹೆಸರೇನು ಅಂತ ಗೊತ್ತಿಲ್ಲ ಸರ್ ಆದ್ರೆ ಹುಡುಗಿ ಹೆಸರು ಚಂದ್ರಿಕಾ ಅಂತ ನನ್ನ ಮಗಳ ಹೆಸರೇ ಸಂತೋಷ ಬಹಳ ಸಂತೋಷ ಹೆಸರು ಒಂದೇ ಅಲ್ಲ ಸರ್ ಹೆಚ್ಚು ಕಮ್ಮಿ ಇವ್ರು ಕಂಡ ಹಾಗೆ ಆ ಹುಡುಗಿ ಸಂತೋಷ ಬಹಳ ಸಂತೋಷ ಇದೇನಪ್ಪ ಅವ್ರು ಏನೇನೋ ಹೇಳ್ತಾ ಇದ್ರೆ ಕೇಳ್ಕೊಂಡು ಸುಮ್ಮನೆ ಇದ್ಯಾ ಇವ್ರಿಗೆ ಇನ್ನೂ ಸ್ವಲ್ಪ ಅವಕಾಶ ಕೊಟ್ರೆ ನಾನೇ ಆ ಹುಡುಗಿ ಅಂತ ಹೇಳ್ತಾರಷ್ಟೇ ಅಲ್ವೇನ್ರಿ ಚಂದ್ರು ಜೋಡಿದಾರ ವಂಶದವ್ರನ್ನ ಹಾಗೆಲ್ಲ ಅನ್ನಬಾರ್ದು ರಾಜು ರೈಲ್ವೆ ಪರಿಚಯ ಅಂತ ಸಂಕೋಚ ಪಟ್ಕೋಬೇಡಿ ಜೋಡಿದಾರರು ಅಂದ್ಮೇಲೆ ಮುಗಿದೋಯ್ತು ನೀವು ಮೈಸೂರಿನಲ್ಲಿ ನಮ್ಮನೆಲ್ಲೇ ಇಳ್ಕೋಬೇಕು ನಿಮ್ ಮಗಳು ಅಯ್ಯೋ ಅವರಪ್ಪ ನಾನ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಸಂತೋಷ ಎಲ್ಲ ಜಿಗಣೆ ಅಲ್ಲ ಜಿಗಣೆ ಶಾಂತಮ್ಮ ಶಾಂತಮ್ಮ ದೊಡ್ಡೇನಾ ನಮಸ್ಕಾರ ಪಾತಮ್ಮನವರೇ ನಿಮ್ಮ ಆರೋಗ್ಯ ಪರವಾಗಿಲ್ವಾ ಶಾಂತ ಎಲ್ಲಿ ತೋಟಕ್ಕೆ ಹೋಗಿದ್ದಾನೆ ದೊಡ್ಡಯ್ಯ ಛೇ 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 ದೇವ್ರ ಇಂತ ಅನ್ಯಾಯ ಮಾಡಬಾರ್ದಮ್ಮ ಪಾಪ ಕಷ್ಟ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲದೆ ಇರುವಂತ ಮಗು ಹಾಯ ಗಂಡದ ಜೊತೆಯಲ್ಲಿ ಸಂಸಾರ ಮಾಡ್ಕೊಂಡಿರುವಂತ ವಯಸ್ಸು ಅಯ್ಯೋ ನೋಡೋರು ಏನ್ ಅಂದ್ಕೊಳ್ತಾರಮ್ಮ ನಾವಿಲ್ವೇ ದುಡಿಯೋದಕ್ಕೆ ಹೌದಪ್ಪ ನನಗೂ ಹಾಗೆ ಅನ್ಸುತ್ತೆ ಆದ್ರೆ ಏನ್ ಮಾಡೋದು ಎಷ್ಟು ಬೇಡ ಅಂದ್ರೂ ಕೇಳಲ್ಲ ತಮ್ಮನ್ ಓದಿಸ್ಬೇಕು ಅಂತ ಹಠ ಹಿಡಿದು ಹೀಗ್ ದುಡಿತಾ ಇದ್ದಾಳೆ ಅಯ್ಯೋ ಅದಕ್ಕೆ ನಾನಿಲ್ವೇ ಪಾತಮ್ಮನವ್ರೇ ಏನೋ ಸಣ್ಣ ಮಗು ಅವಳಿ ಹೀಗೆ ಹೊಲದಲ್ಲಿ ಕಷ್ಟ ಬೀಳೋದು ಅಂದ್ರೆ ನಾನಂತೂ ನೋಡಕ್ಕಾಗೋಲ್ಲ ನೀವು ಒಂದು ಮಾತು ಹೇಳಿ ಅದಕ್ಕೇನ್ ಬೇಕಾದ್ರು ನಾನ್ ಮಾಡ್ಕೊಡ್ತೀನಿ ಈಗಾಗ್ಲೇ ನಿಮ್ಮ ಹತ್ರ ಬೇಕಾದಷ್ಟು ಹಣ ಸಾಲ ಮಾಡಿದ್ದೀನಿ
ನಮ್ಮ ಯಜಮಾನರಿದ್ದಾಗ ನಮ್ಗೇನ್ ಕಮ್ಮಿ ಆಗಿತ್ತು? ಲಕ್ಷ್ಮಿ ನಮ್ಮನೇಲೇ ತಾಂಡು ವಾಡ್ತಾ ಇತ್ತು. ಮತ್ತೆ ಮಂಗಳವಾರ ಹೊರಗಡೆ ಹೋಗ್ಬೇಡಿ ಅಂತ ಬೇಡ್ಕೊಂಡೆ. ಈಗಲೇ ಬಂದ್ಬಿಡ್ತೀನಿ ಮಾತು ಅಂತ ಹೇಳಿ ವಜ್ರ ತಗೊಂಡ್ ವ್ಯಾಪಾರಕ್ಕೆ ಅಂತ ಹೋದವರು. ವಿಶ್ವಾಸಘಾತಕ, ಒಳಸಂಚು ಮಾಡಿ ನಡೆಸೇ ಬಿಟ್ಟ ಕೊಲೆ. ಅದನ್ನೆಲ್ಲ ಈಗ ಜ್ಞಾಪಿಸ್ಕೊಂಡು ಯಾಕೆ ಚಿಂತೆ ಹಚ್ಕೊಳ್ತೀರಿ? ಅದನ್ನೆಲ್ಲ ಮರ್ತು ಬಿಡಿ. ಯಾಕೆ ಮರೆಯೋದು ದೊಡ್ಡಯ್ಯ? ಎಲ್ಲ ನಮ್ಮ ಹಳೆ ಬರ ಅದಿರ್ಲಿ. ಈಗ ನಿನ್ ಬಂದ್ ವಿಚಾರವೇನು? ಏನು ಇಲ್ರಮ್ಮ, ಹೀಗೆ ನಿಮ್ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ದೊಡ್ಡಯ್ಯ, ಆ ಉಂಗ್ರ ಸ್ವಲ್ಪ ಕೊಡು. ಉಂಗ್ರನೇ ತಗೊಳ್ಳಿ. ದೊಡ್ಡಯ್ಯ, ಈ ಹರಳು ನಿಂಗೆಲ್ಲಿ ಸಿಕ್ತು? ಸಿಗೋದೆಲ್ಲಿ? ನಮ್ಮ ಯಜಮಾನ್ರ ಕೈಲಿದ್ದ ವಜ್ರದ ಉಂಗ್ರದಾಗಿತ್ತು, ಅದಕ್ಕೆ ಕೇಳ್ದೆ. ಹೌದೌದು, ಇದು ನಿಮ್ ಯಜಮಾನ್ರದೆ ಉಂಗ್ರ. ಅದೆಂತ ವಿಷಯಗಳಿಗೇನೋ ಏನೋ ಕೊಲೆ ಆಗೋ ದಿನ ಬೆಳಿಗ್ಗೆ. ಅಯ್ಯ ದೊಡ್ಡಯ್ಯ, ನನ್ನ ನಿನ್ನ ವ್ಯವಹಾರ ಬಹಳ ವರ್ಷಗಳಿಂದ ಬಂದೈತೆ, ಅದರ ಜ್ಞಾಪಕಾರ್ಥವಾಗಿ ಉಂಗ್ರ ನಿನಗಿರ್ಲಿ. ಇವತ್ ಯಾಕೋ ನನಗ್ ಮನಸ್ಸು ಬಂತು, ಇದಿಟ್ಕೋ ಅಂತ ಕೊಟ್ರು. ಅಳ್ಬೇಡ್ರಮ್ಮ, ಅಳ್ಬೇಡ್ರಮ್ಮ, ಇನ್ನು ನಿಮಗ್ ಗೊತ್ತಿಲ್ಲ, ನಾನು ಅವರು ಬಹಳ ಪ್ರಾಣ ಸ್ನೇಹಿತರು. ಏನೋ ನಿಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಂಡಿರ್ಲಮ್ಮ. ಇಟ್ಕೊಂಡಿರಿ. ಗುಡ್ ಮಾರ್ನಿಂಗ್ ಮೇಡಮ್. ಮೇಡಮ್, ದಯವಿಟ್ಟು ನನಗೊಂದು ಉಪಕಾರ ಮಾಡ್ಕೊಡ್ತೀರಾ? ಏನ್ರಿ ಅದು, ಬೆಳಗಾಗತ್ಲ ಉದಯರಾಗ? ನೀವು ನನ್ನ ಜೊತೆಲಿ ಬರ್ಬೇಕು, ಅಥವಾ ನಾನ್ ನಿಮ್ ಜೊತೆಲಿ ಕರ್ಕೊಂಡು ಹೋಗ್ಬೇಕು ಹೆಣ್ಣು ನೋಡೋದಕ್ಕೆ? ನೋನೋ, ಇದೇನ್ರಿ ಹೀಗ್ ಬಿಡ್ಸೋದು? ಇಂಪಾಸಿಬಲ್. ನಿಮ್ಗೇನ್ ಹೆದರಿಕೆ ಹೆಣ್ಣು ನೋಡೋಕೆ? ನೆವರ್ ನೆವರ್, ನಾನ್ ಯಾವತ್ತೂ ಹೆಣ್ಣು ನೋಡೋದಕ್ಕೆ ಹೆದರ್ಕೊಳ್ಳೋದಿಲ್ಲ. ಆದ್ರೆ ನೀವು ಜೊತೆಲಿದ್ರೆ ನನಗೆ ಭಯ ಇರಲ್ಲ. ರೀ ಮಿಸ್ಟರ್ ರಾಜು, ರಾಜು ರಾಜು ಅಪ್ಪ ಏನೋ ನಮ್ ಜೊತೆಲಿ ಇರೋಕೆ ಉದಾರವಾಗಿ ಅವಕಾಶ ಮಾಡ್ಕೊಟ್ರೆ ಆಗ್ಲೇ ತೆಗ್ದ್ಬಿಟ್ರಲ್ಲ, ಬರ್ತೇನ ಅಪ್ಪ. ನೀವು ಮಲ್ಕೊಂಡಿದ್ರಿ, ಯಾಕೆ ಡಿಸ್ಟರ್ಬ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಬಹಳ ಆಯಾಸವಾಗಿತ್ತು ಅಂತ ಕಾಣುತ್ತಲ್ಲ. ಅವರಪ್ಪ ತುಂಬಾ ಆಯಾಸ. ನೋಡಿ ಸರ್, ನನ್ ಜೊತೆಲಿ ನಿಮ್ ಮಗಳ್ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ. ಮದ್ವೆ ಆಗ ಅಲ್ಲಲ್ಲ ಹೆಣ್ಣು ನೋಡಕ್ಕೆ. ಓ ಸಂತೋಷ, ಬಹಳ ಸಂತೋಷ. ಅಮ್ಮ ಚಿಕ್ಕ ಜೋಡಿದಾರರು ಹೆಣ್ಣು ನೋಡಕ್ ಹೋಗ್ತಾರಂತೆ, ಜೊತೆಲಿ ಯಾರಾದ್ರೂ ಹೋಗ್ಬೇಕಾದ್ರು ಸಂಪ್ರದಾಯ. ನಾನಂತೂ ಹೋಗೋಕಾಗೋಲ್ಲ, ನೀನೇ ಹೋಗ್ಬಮ್ಮ. ಅಪ್ಪ ಏನಪ್ಪ ಇದು ಹುಡುಗಾಟ? ಅವ್ರ ಜೊತೆ ಹೆಣ್ಣು ನೋಡಕ್ ನಾನ್ ಹೋಗೋದೆ? ಹೌದಮ್ಮ, ಅದೆಲ್ಲ ನಮ್ಮ ಮನತನದ ಸಂಪ್ರದಾಯ. ಅತಿಥಿ ದೇವೋ ಭವ ಅಲ್ವೇ ಸರ್? ಅಪ್ಪ ನಾನೇನೋ ಬೆಟ್ಟದ ಕಡೆ ಸುತ್ತಾಡ್ಕೊಂಡು ಬರೋಣ ಅಂತ ಹೊರಟಿದ್ದೆ, ನೀವೇನಪ್ಪ ಇವ್ರಿಗೆ ಸಪೋರ್ಟ್ ಆಗಿ ಜೊತೆಲೇ ಹೋಗುವಂತಿರಲ್ಲ? ಏನಮ್ಮ ಇದು ಚಂದ್ರ, ಚಿಕ್ಕ ಜೋಡಿದಾರರ ಮಾತಿಗೆ ಬೆಲೆ ಕೊಡ್ಬೇಕಮ್ಮ, ಸುಮ್ಮನೆ ಅವ್ರ ಜೊತೆಲ್ ಹೋಗ್ಬಾ. ಬೇಕಾದ್ರೆ ನನ್ನ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಕೊಂಡು ಅವ್ರ ಜೊತೆಲೇ ಹೋಗ್ತೀನಿ ಸರ್. ಅವ್ರು ಮಾತ್ರ ಒಂಟಿಯಾಗಿ ಹೋಗೋದು ಬೇಡ, ಅದರಲ್ಲೂ ಈ ಊರ್ನಲ್ಲಿ. ಅಯ್ಯೋ ಅಯ್ಯೋ, ಕುಂಡ್ರು ಪೋಖ್ರಿಗಳು ದಗಾಕೋರು ಯದ್ವಾ ತದ್ವಾ, ಅದ್ರಲ್ಲೂ ಆ ಬೆಟ್ಟದ ಕಡೆ ಗ್ಯಾಂಗ್ ಗ್ಯಾಂಗ್ ಗುಂಡಾಗಳು ಸರ್. ರೀ ಮಿಸ್ಟರ್ ರಾಜು, ರಾಜು ನಾನೊಂದ್ ಮಾತು ಹೇಳ್ತೀನಿ, ಕೇಳ್ತೀರಾ? ಹೇಳಿ ಮೇಡಮ್. ಐ ಡೋಂಟ್ ಕೇರ್ ಅಂದ್ರೆ ಅರ್ಥವಾಯ್ತೆ? ಓಕೆ, ಏನೋ ಹೆಣ್ ಹೆಂಗ್ಸು ಹೆಲ್ಪ್ ಮಾಡ ಅಂತಿದೆ, ನೀವು ಸ್ಕೋಪ್ ಕೊಡಲ್ಲ ಅಂತೀರಿ. ಆಲ್ರೈಟ್, ಥ್ಯಾಂಕ್ ಯು. ಓಕೆ ಅಪ್ಪ, ನಾನ್ ಬರ್ತೀನಪ್ಪ. ಟಾಟಾ. ಟಾಟಾ. ನಿಮ್ಗೆಲ್ಲ ಹೇಳಿದ್ದು ಸಂತೋಷ, ಬಹಳ ಸಂತೋಷ. ಆ ಚಂದ್ರ, ನಾನು ಚಿಕ್ಕ ಜೋಡಿದಾರ್ರೆ, ರಾವ್ ಕಾಲ ಬಂತು, ಅದಕ್ಕೆ ಮೊದ್ಲು ಜೊತೆಲಿ ಯಾರನ್ನಾದ್ರೂ ಕರ್ಕೊಂಡು ಮನೆ ಬಿಡಿ, ಹೆಣ್ ನೋಡಕ್ ಹೋಗೋರಲ್ವೇ. ನಿಮ್ ಮಗಳನ್ನೇ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೆ. ಕರ್ಕೊಂಡೋಗಿ. ಅವ್ರು ಬರಲ್ಲ ಅಂತಂದ್ರು? ಸಂತೋಷ, ಬಹಳ ಸಂತೋಷ. ನನಗೂ ಒಂಥರ ಸಂತೋಷ. ಬರ್ತೀನಿ ಇರ್ಲಿ, ನಾನೇ ಹೋಗಿ ನೋಡ್ಕೊಂಡ್ ಬರ್ತೀನಿ. ಬರ್ತೀನಿ. ನಮಸ್ಕಾರ. ಸಂತೋಷ, ಬಹಳ ಸಂತೋಷ. ಹೂಗಿದ್ರು ಗುರುಳ ಹೊಡೆದು ಹಾಕ್ಬಿಡ್ತೀನಿ. ಕಳ್ಸ್ಬಿಡ ಅವಳ ವೇಣ.
ಬಿಡಬಂಡಿ ಹೀಗೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲಪ್ಪ. ಆ ಮೀಸೆ, ಆ ಗಡ್ಡ, ಆ ಮುಖ, ಅಯ್ಯೋ ನೆನೆಸ್ಕೊಂಡ್ರೆ ಜ್ವರ ಬರುತ್ತೆ. ಅದಕ್ಕೆ ಮಾ, ಹೆಣ್ಣು ಮಕ್ಕಳು ಯಾವಾಗಲೂ ಹದ್ದು ಬಸ್ನಲ್ಲಿ ಇರಬೇಕು ಅನ್ನೋದು. ಹಾ ಅಪ್ಪ, ಇನ್ಮೇಲೆ ನಾನು ಒಂಟಿಯಾಗಿ ಎಲ್ಲೂ ಹೋಗಲ್ಲಪ್ಪ. ಹೋಗ್ಕೂಡ್ದು. ಏನ್ ಚಿಕ್ಕ ಜೋಡಿದಾರರು ಜೋಡಿದಾರ್ರು, ಹೆಣ್ಣು ನೋಡಕ್ ಹೋಗಿದ್ರು, ಯಾವ್ದಾದ್ರು ಗರಡಿ ಮನೆ ನುಗ್ಗಿದ್ರು. ಸರ್ ಸರ್, ಅದೊಂದ್ ದೊಡ್ಡ ಕತೆ ಸರ್. ಹೆಣ್ಣು ನೋಡೋದಕ್ ಒಬ್ಬಂಟಿಗ್ ನಾಗ್ ಯಾಕೆ ಹೋಗೋದು ಅಂತ ಹಾಗೆ ಬೆಟ್ಟದ ಕಡೆ ಸುತ್ತಾಡ್ಕೊಂಬರೋಣ ಅಂತ ಹೋದೆ ಸರ್. ಪಾಪಿ ದೊಡ್ಡ ಕೇಳಿ, ಅವನ್ ಯಾವನೋ ಸರ್ ಪಾಪ, ಯಾವ್ದೋ ಪಾಪದ ಹೆಣ್ಣು ಮಗಳನ್ನ ಅಡ್ಡಗಟ್ಟಿ ಅವಳ ಮೈ ಮೇಲೆ ದೊಡವೆ ಕಳ್ಚ್ಕೊಂಡ್ಬಿಟ್ಟ. ಆ ಹುಡುಗಿ ಮೇಲೆ ಕೋಣ ನುಗ್ಗದ ನುಗ್ಗದ, ನಾನು ರಾಮಬಾಣ ನುಗ್ಗದ ನುಗ್ಗದ, ಅವನ್ ದುರ ದುರ ಅಂತ ಕೆಕ್ಕರ್ಸ್ಕೊಂಡ್ ನೋಡ್ದ, ನಾನು ಅಂತ ಬಿಟ್ಟೆ. ಅವನು ಕಪಿ ಮುಷ್ಟಿ ಹಿಡಿದು ಢೂಮ್ ಢೂಮ್ ಅಂತ ಬೆನ್ನಿನ ಮೇಲೆ ಗುದ್ದ. ಸುಮ್ಮನೆ ಬಿಟ್ನ ನಾನು, ಏಕಲಾಂಗ್ ಏಕಲಾಂಗ್ ಹಾಕಿದೆ. ಟಕ ಟಕ ಅಂತ ನಾಲ್ಕು ಬಿಟ್ಟೆ, ಕಕ್ಕ ಬಿಟ್ಟ ಸರ್. ನೋಡಿ ಸರ್, ನೋಡಿ ಸರ್. ಅಪ್ಪ, ಹೆಣ್ಣು ಮಕ್ಕಳ ಒಡವೆನ ಆಗಿಟ್ಕೋಬಾರ್ದಪ್ಪ, ಈ ನಮ್ ಚಂದ್ರನ್ ಕೊಟ್ಬಿಡಪ್ಪ. ಆಗ್ಲಿ ಸರ್, ತಗೊಳ್ಳಿ ಮೇಡಮ್. ನನಗೇನು ಬೇಡಪ್ಪ. ಇರ್ಲಿ ತಗೊಳ್ಳಿ ಮೇಡಮ್, ಬೇಡ ಬೇಡ ಅಂತ. ಚಿಕ್ಕ ಜೋಡಿದಾರ್ರೆ, ನಾನ್ ನಿಜ ಹೇಳ್ತೀನಿ, ಈ ಒಡವೆ ಈ ನಮ್ ಚಂದ್ರಂದೇ. ಆ ಪಟ್ಟಿಂಗನ ಕೈ ಸಿಕ್ಕಿ ಬಿದ್ದೊಳಗಿ ನಮ್ ಚಂದ್ರ. ಅಯ್ಯೋ, ಇವ್ರೇನೆ ತಾವೇನೆ? ಹೋಲಿ ಬಿಡಿ, ನನ್ನ ಶ್ರಮ ಸಾರ್ಥಕವಾಯ್ತು. ಅಯ್ಯಯ್ಯೋ, ಮೈನೆಲ್ಲ ತರದು ಬಿಟ್ಟ ಪಾಪಿ. ಎಂಥ ಕಬ್ಬಿಣದ ಮೈ ಸಾರ ಒಂದು. ಸಾರ್, ನನಗೊಂದು ಉಪಕಾರ ಮಾಡ್ತೀರಾ? ಹೇಳಪ್ಪ, ಒಂದಲ್ಲದಿದ್ರೆ ನೂರು ಮಾಡ್ತೀನಪ್ಪ. ನನಗೊಂದಿಷ್ಟು ಬಿಸಿನೀರು, ಒಂದ್ ತುಂಡು ಬಟ್ಟೆ ಕೊಟ್ರೆ ಮೈಗೆ ಒತ್ತಡ ಕೊಟ್ಕೊಳ್ತೀನಿ ಸರ್. ಬಿಸಿನೀರು ಒತ್ತಡ ನೀನ್ ಇಟ್ಕೊಳ್ಳೋದೆ? ಹೋಗ ಮಚ್ಚಂದ್ರ, ನೀನೇ ಸ್ವಲ್ಪ ಬಿಸಿನೀರು ಒತ್ತಡ ಕೊಡಮ್ಮ. ಆಗ್ಲಪ್ಪ. ಥ್ಯಾಂಕ್ ಯು ಸರ್, ತುಂಬಾ ಉಪಕಾರ ಆಯ್ತು ಸರ್. ತಗೊಳ್ಳಿ ಸರ್, ಒತ್ತಡ ಕೊಟ್ಟು ಸರ್. ಹುಡುಗ ಒಳ್ಳೆ ಹುಡುಗ, ಒಳ್ಳೆ ಹುಡುಗ. ಎಲ್ಲ ಗುದ್ದು ಬಿಟ್ಟ ಇಲ್ಲಿಗೆ. ತುಂಬಾ ನೋಯ್ತು ಕಾಣುತ್ತೆ. ಹೌದು ಹೌದು ಪಾಪ, ನಿಮ್ಗೆ ತುಂಬಾ ತೊಂದರೆ ನನ್ನಿಂದ. ಏನಿಲ್ಲ. ಇಲ್ಲಿ 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 ಇಲ್ಲೇ ತುಂಬಾ ನೋವಾಗಿರೋದು. ಇಲ್ಲಿ 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 ಅಲ್ಲಿ ಅಲ್ಲಿ. ನನ್ ಕೈ. ಐ ಆಮ್ ಸಾರಿ ಮೇಡಮ್, ಗೊತ್ತಾಗಲಿಲ್ಲ. ಎಲ್ಲಿ? ಅಲ್ಲೇ ಅಲ್ಲಿ ಇಲ್ಲಿ ಇಲ್ಲಿ ಇಲ್ಲಿ. ಅಯ್ಯೋ ಕೈ. ಓಹೋ, ಇಲ್ಲಿ ಇಲ್ಲಿ. ಏನ್ರಿ ಉಪಚಾರ ಸಾಕಾಯ್ತೆ? ಸಾಕು ಇಲ್ಲ, ಸಾಲ್ದು ಸ್ವಲ್ಪ ಬೇಕು. ಸಾಲ್ದು ಸಾಲ್ದು ಬೇಕು ಬೇಕು. ಕೊಡ್ತೀನಿ. ಏನಿಲ್ಲಪ್ಪ, ಶಾಖ ಸ್ವಲ್ಪ ಜಾಸ್ತಿ ಆಗ್ಕೊಟ್ರೆ ಬೇಗ ವಾಸಿ ಆಗುತ್ತೆ ಅಂತ ಬಿಸಿ ಸ್ವಲ್ಪ ಜಾಸ್ತಿ ಮಾಡಿದೆ ಅಷ್ಟೇ. ಅಷ್ಟಕ್ಕೆ ಕೂಕೊಳ್ತಾ ಇದ್ದಾರೆ. ಇದೊಂಥರ ಉಪಚಾರ ಕೊಡಿ ಕೊಡಿ, ಪರವಾಗಿಲ್ಲ ಕೊಡಿ. ಕೊಡ್ತೀನಿ ಕೊಡ್ತೀನಿ ಕೊಡಿ ಕೊಡ್ತೀನಿ. ಏನ್ರಿ ನನ್ ಕಣ್ಣಿಗೆ ಮಣ್ಣೆರ್ಚೋಕ್ ನೋಡ್ತಾ ಇದ್ದೀರಾ ಚಂದ್ರ? ದಯವಿಟ್ಟು ನನ್ನ ಕ್ಷಮಿಸು,
ನಿನಗೋಸ್ಕರನೇ ನಾನೇ ನಾಟಕ ಆಡಿದ್ದೆ. ಎಲ್ಲಿ ಒಂದು ಸಾರಿ ನಗು ರಾಜು. ಮಧುಮಾಸ ತಾ ಬಂತು ಮೋದವ ತಾ ತಂತು ಹಾಲಿನಂತ ಬೆಳದಿಂಗಳು ಮಲ್ಲಿಗೆ. ಏನ್ ದೊಡ್ಡೇನವ್ರೆ ಇಲ್ಲಿ ಬಂದು ನಿಂತ್ರಿ? ಏನೋ ನೀನ್ ಹೇಳಿ ಕಳಿಸ್ತಂತೆ ಅದಕ್ಕೆ ಬಂದೆ. ಹೇಳಿ ಕಳಿಸಿದ್ದು ನಾನಲ್ಲ ನಮ್ಮ ಅಮ್ಮ. ಪರವಾಗಿಲ್ಲ, ವಿಷಯ ಏನು ನೀನೇ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ನಾನ್ ಹೇಳೋದು ಏನೂ ಇಲ್ಲ, ನಮ್ಮಅಮ್ಮ ಒಳಗಿದ್ದಾರೆ ದಯಮಾಡಿ. ಏನೋ ನೀನೇ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಏನೋ ಹೇಳಿ ಕಳಿಸಿದ್ರಂತೆ. ಹೌದಪ್ಪ, ಬಾ ಕೂತ್ಕೋ. ಆರೋಗ್ಯವಾಗಿದ್ದೀಯಾ? ಆಹಾ, ನನಗಿರೋ ಮುಖ್ಯವಾದ ಸಂಪತ್ತು ಈ ಆರೋಗ್ಯ ಭಾಗ್ಯ. ಸಂತೋಷ. ನೋಡ್ ದೊಡ್ಡಯ್ಯ, ಸೋಮಯ್ಯನವ್ರು ನಮ್ ಶಾಂತಮ್ಮನ್ನ ತಮ್ಮ ಸೊಸೆಯಾಗಿ ತಗೊಳಕ್ ಒಪ್ಪಿದ್ದಾರೆ. ಹಾಗೇನು? ಸಂತೋಷ, ತುಂಬಾ ಸಂತೋಷ. ಆದ್ರೆ ಈ ಮದುವೆ ನಿನ್ ಸಹಾಯವಿಲ್ಲದೆ ನಡೆಯೋ ಹಾಗಿಲ್ಲ. ನನ್ನಿಂದ ಏನಾಗ್ಬೇಕಮ್ಮ? 3000 ರೂಪಾಯಿ ಸಾಲ ಬೇಕು. ಮದುವೆಗೆ ಅಂತ ನಾವು ಖರ್ಚು ಮಾಡೋದಕ್ಕೆ ಸಾಧ್ಯವಿಲ್ಲದೆ ಹೋದ್ರು ಪರೋಪಚಾರಕ್ಕಾದ್ರೂ ಅಲ್ಪ ಸ್ವಲ್ಪ ಖರ್ಚು ಮಾಡ್ಬೇಕಲ್ಲ. ಅಲ್ಲಮ್ಮ, ನಾನೊಂದ್ ಮಾತು ಕೇಳ್ಬೋದೆ? 1000 ರೂಪಾಯಿ ಸಾಲನಾದ್ರೂ ಮಾಡಿ ಮದುವೆ ಮಾಡ್ಬೇಕು ಅನ್ನೋದು ಏನು? ಈಗಾಗಲೇ ನಿಮ್ಮಿಂದ ನನಗೆ ಬೇಕಾದಷ್ಟು ಹಣ ಬರ್ಬೇಕಾಗಿದೆ. ಅದ್ ನಿಜವೇ, ಆದ್ರೆ ಬೇರೆ ದಾರಿನೇ ಇಲ್ವಲ್ಲ? ಯಾಕಿಲ್ಲ, ನೀವು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿದ್ರೆ ನಿಮ್ಗೆ ಯಾವ ಕಷ್ಟವಿಲ್ಲದೆ ನಿಮ್ ಮಗಳ ಮದುವೆನೂ ಆಗುತ್ತೆ, ನಿಮ್ ಸಾಲವೂ ಮಾಯವಾಗುತ್ತೆ. ಏನಪ್ಪ ನೀ ಹೇಳ್ತಿರೋದು? ಅಲ್ಲಮ್ಮ, ನಾನು ಯಾವ್ದ್ರಲ್ಲಿ ಕಡಿಮೆ ಇದ್ದೀನಿ? ಅಂದು ಇಲ್ಲವೇ, ಆಸ್ತಿ ಇಲ್ಲವೇ, ಶಾಂತನ ಕಂಡ್ರೆ ಪ್ರೇಮವಿಲ್ಲವೇ? ದಡ್ಡಯ್ಯ, ಆ ಮಾತು ಸಾಕು ಮಾಡು. ನಿನ್ನನ್ನು ಬರ ಹೇಳಿದ್ದು ಸಾಲ ಕೇಳಕ್ಕೆ. ಹಾಗೇನಮ್ಮ, ಸರಿ, ಈಗ ಒಂದು ಕಾಸು ಸಾಲ ಸಿಕ್ಕೋಲ್ಲ, ಬರ್ತೀನಿ. ಸರಿ, ಆ ತರಕಾರಿ ತೋಟ ಮಾರ್ಬಿಟ್ಟಾದ್ರೂ ಈ ಲಗ್ನ ನೆರವೇರಿಸಲೇಬೇಕು. ಹಾಗಿದ್ರೆ ಅದಕ್ಕೆ ತಕ್ಕ ಗಿರಾಕಿ ನಾನು ಹೊಂಚ ತರ್ತೀನಿ. ಆದ್ರೆ ಆ ಪತ್ರಕ್ಕೆ ನಿಮ್ ರಾಜು ರುಜುನು ಹಾಕ್ಬೇಕಾಗತ್ತೆ ಅಷ್ಟೇ. ಅಮ್ಮ, ಇದೇನಮ್ಮ ನೀನ್ ಮಾಡ್ತಿರೋದು? ಶಾಂತ, ಮಗಳು ಅಂತ ಸಾಕೋದು ದೊಡ್ಡದಲ್ಲಮ್ಮ. ಅವಳನ್ನ ನೆಮ್ಮದಿಯಾದ ಕಡೆ ಮದುವೆ ಮಾಡ್ಕೊಡೋದು ತಂದೆ ತಾಯಿಗಳ ಮುಖ್ಯ ಕರ್ತವ್ಯ. ಅದಕ್ಕಾಗಿ ನಮ್ಗಿರೋ ಒಂದೇ ಆಧಾರವಾದ ತೋಟನು ಮಾರ್ಬಿಟ್ಟು ಮುಂದೆ ಮುಂದೆ ನೀನ್ ಸೋಮಯ್ಯನವ್ರ ಮನೆ ಸೊಸೆಯಾಗಿರ್ತಿ. ನಾನು ಕೈಲಾಗ್ದವಳು, ಆ ತೋಟ ಇದ್ರು ನೋಡ್ಕೊಳ್ಳೋರು ಯಾರಮ್ಮ? ನೀನು ರಾಜು ತಕ್ಷಣ ಬರೋದಕ್ಕೆ ಕಾಲದ ಹಾಕು. ಓಹೋ, ಮರ್ತಿದ್ದೆ, ಅವನ್ಗೀಗ ಬರೋಕ್ ಪುರ್ಸತ್ತಿಲ್ಲ. ಸರಿ, ನಾನೇ ಹೋಗಿ ಪತ್ರಕ್ಕೆ ರುಜು ಮಾಡಿಸ್ಕೊಂಡ್ ಬರ್ತೀನಿ. ಒಂದ್ಸಲ ಅವನ್ನ ಕಣ್ ತುಂಬಾ ನೋಡ್ದ ಹಾಗೂ ಆಗುತ್ತೆ. ನಿಜ ಅಮ್ಮ, ಹಾಗೆ ಮಾಡು. ಈ ಹಾಸಿಗೆ ಇದೆಯೇನಪ್ಪ? ಹೌದಮ್ಮ, ರಾಜಶೇಖರ. ನೀ ಹೋಗಿ. ಮೈಸೂರು ಹಾಗೂ ಸಮಗ್ರ ಕರ್ನಾಟಕದ ಇತಿಹಾಸದಲ್ಲೇ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬಹುದಾದಂತ ವ್ಯಕ್ತಿತ್ವ. ಯಾರ್ ಬೇಕಾಗಿತ್ತಮ್ಮ? ಇದು ನಮ್ ರಾಜು ರೂಮ್ ಅಲ್ವೇನಪ್ಪ? ಹೌದಮ್ಮ, ಬನ್ನಿ ಒಳಕ್ಕೆ. ನೀವು ರಾಜು ತಾಯ್ತಾನೆ? ಬನ್ನಿ ಕುಂತ್ಕೊಳ್ಳಿ. ಆಗ್ಲಪ್ಪ, ನಮ್ ರಾಜು ಎಲ್ಲಪ್ಪ? ಹೊರಗಡೆ ಹೋಗಿದ್ದಾನೇನಪ್ಪ? ಯಾಕಪ್ಪ ಸುಮ್ಮನೆ ಇದ್ದಿ? ನಮ್ ರಾಜು ಎಲ್ಲ ಹೋಗಿದ್ದಾನೆ? ಅವನು ಊರ್ನಲ್ಲಿ ಇಲ್ಲಮ್ಮ. ಅವನ ಊರಲ್ಲಿ ಇಲ್ವೇ? ರಜದಲ್ಲಿ ಕ್ಲಾಸ್ ಇದೆ ಅಂತ ಬರ್ದಿದ್ದ? ಇಲ್ಲಮ್ಮ, ಕ್ಲಾಸ್ಗಳಿಲ್ಲಮ್ಮ. ಹಾಗಾದ್ರೆ ಅವ್ನು ಬರ್ದಿದ್ದೆಲ್ಲ ಸುಳ್ಳೆ. ಹೇಳಪ್ಪ, ನನ್ನ ಹತ್ರ ಯಾಕೆ ಮುಚ್ಚಿಡ್ತಾ ಇದ್ದಿ? ನೀನು ನನ್ನ ಮಗನಂತೆ, ರಾಜು ಎಲ್ಲಿ ಹೋಗಿದ್ದಾನಪ್ಪ? ಈ ಬಾಯಲ್ಲಿ ಹ್ಯಾ ಹೇಳಮ್ಮ ನಾನು. ಈಚೆಗೆ ರಾಜು ಓದನೆ ಕೈ ಬಿಟ್ಬಿಟ್ಟಿದ್ದ. ಒಬ್ಬ ಶ್ರೀಮಂತರ ಮಗಳು ಹಿಂದೆ ಹುಚ್ಚನಾಗ್ಬಿಟ್ಟಿದ್ದಾನೆ. ಈಗ ಅವ್ರ ಜೊತೆ ಮೈಸೂರು ಹೋಗಿದ್ದಾನಮ್ಮ. ನಿಜವೇ? ನಾನು ಕೇಳ್ತಿರೋದೆಲ್ಲ ನಿಜವೇ? ನಮ್ ರಾಜು ಇಂಥ ನೀಚನಾಗ್ಬಿಟ್ನೆ. ಇಷ್ಟೇ ಅಲ್ಲಮ್ಮ, ನೀವು ಕಳಿಸ್ತಾ ಇರೋ ದುಡ್ಡನ್ನೆಲ್ಲ ಇದಕ್ಕಾಗಿ ಹಾಳು ಮಾಡ್ತಾ ಇದ್ದಾನೆ. ಕಾಲೇಜ್ ಫೀಸು ಕಟ್ಟಿಲ್ಲ, ಪರೀಕ್ಷೆ ಮುಖ ಅಂತೂ ನೋಡೇ ಇಲ್ಲ. ಅಯ್ಯೋ ಪಾಪಿ ಮಗನೇ, ಎಂಥ ಕೆಲಸ ಮಾಡ್ಬಿಟ್ಟಿಯೋ! ನಮ್ಮ ಅದನ್ನೆಲ್ಲ ಮಣ್ಪಾಲ್ ಮಾಡ್ಬಿಟ್ಟಿಲ್ಲೋ, ನಮ್ಮ ಮನೇನೇ ಮುಳುಗಿಸ್ಬಿಟ್ಟಿಯಲ್ಲೋ ಚಂಡಾಲ. ಹಗಲು ರಾತ್ರಿ ನಿನಗಾಗಿ ದುಡಿಯುತ್ತಿರೋ ನಿಮ್ಮ ಮಕ್ಕನಿಗೂ ನನಗೂ ಇಂಥ ದ್ರೋಹ ಮಾಡ್ಬಿಟ್ಟಿಲ್ಲೋ. ನೀನ್ ನನ್ ಮಗನಲ್ಲ. ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ ಅಮ್ಮ. ಎಲ್ಲಿದೆಪ್ಪ ಸಮಾಧಾನ? ಇಂಥ ದ್ರೋಹಿ ಬದುಕಿರಬಾರ್ದು, ಇಂಥ ಪಾಪಿ ಮಗ ಯಾವ ತಾಯಿಗೂ ಇರಕೂಡ್ದು. ಅವನೆಲ್ಲಿದ್ರೂ ಸರಿ ಕಂಡು ಹಿಡಿದು ಸರಿಯಾಗಿ ಪ್ರಾಯಶ್ಚಿತ್ತ ಮಾಡಿ ಬುದ್ಧಿ ಕಲಿಸ್ತೀನಿ. ಅವನು ಹೀಗೆ ಹಾಳಾಗೋದಕ್ಕೆ ನಾನು ಬಿಡಲ್ಲ.
ಬಿಡಲ್ಲ. ಏನು ಪರವಾಗಿಲ್ಲ ತಾನೆ? ಏನು ಪರವಾಗಿಲ್ಲಮ್ಮ, ಇಂಜೆಕ್ಷನ್ ಕೊಟ್ಟಿದ್ದೀನಿ, ನೀವು ಸ್ವಲ್ಪ ಎಚ್ಚರವಾಗಿ ನೋಡ್ಕೊಳ್ಳಿ. ಶಾಂತ, ನಾನು ಡಾಕ್ಟರ್ನ ಬಿಟ್ಟು ಸ್ವಲ್ಪ ಮನೆಗೆ ಹೋಗಿ ಬರ್ತೇನೆ. ರಾಜ, ರಾಜ, ಎಂತ ಕೆಲಸ ಮಾಡಿಬಿಟ್ಟಿಯೋ, ಮನೆಗೆ ಮೃತ್ಯುವಾಗ್ಬಿಟ್ಟಿಯಲ್ಲೋ. ತಮ್ಮಯ್ಯನ್ ಯಾಕಮ್ಮ ಬೈತಿ? ನೀನ್ ಕೇಳಿದ್ದೆಲ್ಲ ಸುಳ್ಳಿರ್ಬೇಕು, ಅವನಂಥವನಲ್ಲಮ್ಮ. ರಾಜು, ರಾಜು, ನಂಗೆ ಎಲ್ಲೆಲ್ಲೂ ರಾಜುನೇ ಕಾಣ್ತಿದ್ದಾನಮ್ಮ, ಅವನಿನ್ನೂ ಬರ್ಲಿಲ್ವ? ಸಮಾಧಾನ ಮಾಡ್ಕೊಮ್ಮ, ಟೆಲಿಗ್ರಾಮ್ ಕೊಟ್ಟಿದ್ದೀನಿ, ರಾಜು ಬರ್ತಾನಮ್ಮ. ಅವನಿನ್ನೆಲ್ಲಿ ಬರ್ತಾನಮ್ಮ? ಸಾಯಕ್ ಮುಂಚೆ ಅವನ್ ಒಂದ್ಸಲ ನೋಡ್ತೀನಿ, ಅವನ್ ಬರ್ತಾನೆ, ನನ್ ರಾಜ ಬರ್ತಾನೆ. ಅಮ್ಮ, ನೀನ್ ಹೀಗೆಲ್ಲ ಮಾತಾಡಿದ್ರೆ ನನ್ ಕರುಳು ಹಿಂಡಿದ ಹಾಗಾಗತ್ತಮ್ಮ, ತಡಿಯೋಕೆ ಆಗಲ್ಲ. ಇದೆಲ್ಲ ನಡೆದೇ ತೀರ್ಬೇಕು. ಆದ್ರೆ ಆದ್ರೆ ನನ್ಗೆ ಅವನದೇ ಯೋಚನೆ. ಆ ಮುಟ್ಟಾಳನ್ಗಿನ್ನೆ ಅರ್ಧಿಕ್ಕು ಹಾಗನ್ಬೇಡಮ್ಮ. ನಾನಿದ್ದೀನಿ, ನನ್ ತಮ್ಮನಿಗೆ ಯಾವ ಕಷ್ಟವೂ ಬರದ ಹಾಗೆ ನೋಡ್ಕೊಳ್ತೀನಿ, ನಮ್ಮನೆ ನಂದಾದೀಪ ಆರದ ಹಾಗೆ ನೋಡ್ಕೊಳ್ತೀನಿ. ಅದುವರೆಗೂ ನನಗೆ ನಿದ್ದೆ ಬೇಡ, ಊಟ ಬೇಡ, ಯಾವ ಸುಖವೂ ಬೇಡ. ಇದು ನನ್ನ ಪ್ರತಿಜ್ಞೆ. ನೀನು ನಿಶ್ಚಿಂತೆಯಾಗಿರಮ್ಮ, ನಿನ್ನ ಹೊಟ್ಟೆ ತಂಡಗಿರ್ಲಮ್ಮ. ಇನ್ನು ನಾನು ನಿಶ್ಚಿಂತೆಯಾಗಿ ಕಣ್ಣು ಮುಚ್ಚಿಬಿಡ್ತೇನೆ ಅಮ್ಮ. ನನಗೆ ಮಗಳು, ಮಗ ಎಲ್ಲ ನೀನೇ. ಶಾಂತ, ಅಮ್ಮ, ರಾಜು, 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 ಅಮ್ಮ, ಅಮ್ಮ, ಅಮ್ಮ. ಶಂಕರ, ರಾಜುಗೆ ಏನ ಟೆಲಿಗ್ರಾಮ್ ಇದೆ ನೋಡು. ರಾಜುಗ, ಅಯ್ಯಯ್ಯೋ, ರಾಜು ತಾಯಿ ಸತ್ತೋಗ್ಬಿಟ್ಟಂತೆ ಕಣು. ಪಾಪ, ಅವನಿಗೆ ಸುದ್ದಿ ತಿಳಿಸ್ಬೇಕು. ಸೋಮಯ್ಯನವರೇ, ಇನ್ನು ಎಷ್ಟೊತ್ತು ಕಾಯ್ತಿರೋದು? ಆಕೆ ಮಗ ಇಲ್ಲದೆ ಯಾವ ಕಾರ್ಯವೂ ನಡೆಯೋ ಹಾಗಿಲ್ಲ. ಅವನೇ ಕರ್ತರು, ನೇನು ರೈಲ್ ಬಂದಿರ್ಬೋದು, ಸ್ವಲ್ಪ ಕಾಯೋಣ. ಬುದ್ಧಿ ಬುದ್ಧಿ, ರೈಲ್ ಪೂರ ತಡ್ಕಾಡ್ದ, ರಾಜಪ್ಪನವ್ರು ಎಲ್ಲೂ ಕಾಣಲಿಲ್ಲ. ರಾಜು ಇಲ್ಲದೆ ಏನಪ್ಪ ಮಾಡೋದು? ನೀನ್ ಯೋಚನೆ ಮಾಡ್ಬೇಡ ಮಗು, ನಾನಿದ್ದೀನಿ, ನೀನ್ ನಡಿ. ಅಷ್ಟು ಪ್ರಯೋಜನವಿಲ್ಲ ಭಾಷ. ಅಮ್ಮ, ಶಾಂತ, ಅಳಬೇಡ ಶಾಂತ, ನಾವೆಲ್ಲ ಇದ್ದೀವಿ ಶಾಂತ, ಬಾ ಶಾಂತ. ನಾನು ಬಂದಿದ್ದೇನಕ್ಕ, ತುಂಬಾ ನೊಂದು ಬಂದಿದ್ದೀನಕ್ಕ. ಈ ಮಾತು ಅಮ್ಮನ ಹತ್ರ ಹೇಳು. ಅಕ್ಕ, ಹೌದು,
ನಿನ್ನನ್ನ ಹೆತ್ತು ಹೊತ್ತು ಸಾಕಿ ಬೆಳೆಸಿ ನಿನ್ನ ಭವಿಷ್ಯಕ್ಕಾಗಿ ಪಡಬಾರದ ಕಷ್ಟಗಳನ್ನು ಪಟ್ಟ ಅಮ್ಮ ತನ್ನ ಆಸೆಗಳೆಲ್ಲ ನಾಶವಾದದ್ದನ್ನು ಕಂಡು ಎದೆ ಬಿರಿದು ಹೋದ ಅಮ್ಮ ಹೋಗು ಅವಳ ಹತ್ರ ಹೇಳು ಅಕ್ಕ ತನ್ನನ್ನ ಕಾಣಲಾರದ ಮನುಷ್ಯನಿಗೆ ತನ್ನ ಪ್ರತಿರೂಪವಾಗಿ ದೇವರು ಕೊಟ್ಟಿರುವ ವರ ಅಮ್ಮ ಹೋಗು ಅವಳ ಹತ್ರ ಹೇಳು ಅಕ್ಕ ನಾನು ಈ ಚಿತ್ರವಧೆ ಮಾಡಬೇಡ ನಾನು ಮಹಾಪಾಪಿ ಮಹಾಪಾಪಿ ನನ್ನ ಕ್ಷಮೆ ಇಲ್ಲ ಆದರೆ ನನ್ನ ಉಳಿದಿರೋ ಅಪ್ಪ ಅಮ್ಮ ದೈವ ಎಲ್ಲ ನೀನೇ ನನ್ನ ಅಪರಾಧಕ್ಕೆ ತಕ್ಕ ಶಿಕ್ಷೆ ನೀನೇ ಕೊಡು ಸಂತೋಷವಾಗಿ ನಾನು ಅದನ್ನು ಅನುಭವಿಸ್ತೀನಿ ಕೊಡಕ ಶಿಕ್ಷೆ ಕೊಡು ಹೌದು ನೀನು ಶಿಕ್ಷೆ ಕೊಡಲಾರೆ ನಾನೇ ತಕ್ಕ ಪ್ರಾಯಶ್ಚಿತ್ತ ಮಾಡ್ಕೋತೀನಿ ರಾಜು ಅಕ್ಕ ರಾಜು ಅಕ್ಕ ರಾಜು ರಾಜು ಅಕ್ಕ ರಾಜು ನನ್ನ ಕ್ಷಮಿಸಿ ಅಕ್ಕ ರಾಜು ದಾರಿಯಲ್ಲಿ ಬರುವಾಗ ಏನಾಗುತ್ತೋ ಏನೋ ಅಂತ ಭಯವಾಗಿತ್ತು ಸಂತೋಷ ಬಹಳ ಸಂತೋಷ ಚಂದ್ರು ಏನ್ ವಿಶೇಷ ನೀನ್ ಮೈಸೂರಿಗೆ ಹೋಗಿದ್ದೇ ಹೋಗಿದ್ದು ಮುಖದಲ್ಲಿ ಕಳೆ ತುಂಬಿ ತುಳುಕಾಡ್ತಿದೆ ಅಮ್ಮ ನಮ್ ಚಂದ್ರ ದೃಷ್ಟಿ ನಿವಾಸೆ ಯಾರ್ದೋ ದೃಷ್ಟಿ ತಗೊಳ್ಬಿಟ್ಟಾತು ನೀನು ವಕ್ರ ದೃಷ್ಟಿ ಬಡಿದೇಶ ಸಾಕು ಚಂದ್ರು ನೀನು ಹೊರಟೋದ ಮೇಲಂತೂ ನಮ್ ಸುಂದರನಿಗೆ ನಿದ್ರೆ ಇಲ್ಲ ನೀರಿಲ್ಲ ಹಗಲು ರಾತ್ರಿ ಅಪ್ಪ ನಡೆಯಪ್ಪ ಒಳಗೆ ಎಷ್ಟು ತಿಳಿಸಿ ನಮ್ ಚಂದ್ರನ ಮದ್ವೆ ನಿಶ್ಚಯ ಮಾಡಿದ್ದೀನಿ ಅವರನ್ನಂತ ಸ್ಪುರತೃಪ್ತಿ ಹುಡುಗ ಸಿಕ್ಕಿದ್ದಾನೆ ಹೆಸರು ರಾಜು ಅಂತ ಮದುವೆ ಅದ್ಯಾರಣ ಅದ್ಯಾವ ಊರ್ ಕಮಂಗಿನೋ ಸಿದ್ದ ಈ ಮೋಹನ್ ಸುಂದರಗಿಂತ ಸ್ಪುರತೃಪ್ತಿ ಆದನು ನಿನ್ನ ರೂಪ ಕೋತಿ ಮುಖ ಮುದಿಯ ರಾಜು ಏನಕ್ಕ ತೋಟಕ್ಕೆ ಯಾಕೆ ಬಂದೆ ನೀನು ಗಂಡಸನಾಗಿ ನೀನು ದುಡಿತಿರೋದು ನೋಡ್ತಾ ನಾನು ಹೇಗಕ್ಕ ಮನೇಲಿ ಕೂತ್ಕೊಂಡಿರ್ಲಿ ನೀನ್ ಚೆನ್ನಾಗಿ ಓದಿ ವಿದ್ಯಾವಂತನಾಗ್ಲಿ ಅಂತ ತಾನೇ ನಾನು ಹೀಗೆ ದುಡಿತಾ ಇರೋದು ನಿಜ ಆದ್ರೆ ನೋಡು ನಾನು ಹೀಗೆ ದುಡಿಯೋದನ್ನ ತಪ್ಪಿಸಬೇಕು ಅನ್ನೋ ಮನಸ್ಸಿದ್ರೆ ನೀನು ಹೀಗೆ ತೋಟಕ್ಕೆ ಬಂದು ಕಾಲ ಕಳೆಯೋದನ್ನ ನಿಲ್ಲಿಸ್ಬೇಕು ಸರಿ ಅಮ್ಮ ನೀನು ಹೇಳಿದಾಗ ಬೆಂಗಳೂರಿಗೆ ಹೋದ್ಮೇಲೆ ಯಾವಾಗಲೂ ಓದ್ನಲ್ಲೇ ಮುಳುಗಿರ್ತೀನಿ ಇಲ್ಲಿರೋದು ಎರಡ್ ಮೂರು ದಿವಸ ಎರಡು ನಿಮಿಷ ಕೂಡ ದಂಡ ಮಾಡ್ಕೊಡು ಹ್ಮ್ ಹೊರಡು ಹೋಗ್ಲಿ ಇವತ್ತೊಂದ್ ದಿವಸ ಆದ್ರೆ ಅಂದ್ರೆ ರಾಜು ಅರೇ ಅಕ್ಕ ನೋಡಿ ಯಾರು ಬಂದಿದ್ದಾರೆ ರಾಜು ಏನ್ ಬಾವಾಜಿ ಏನಪ್ಪ ಹೊತ್ತುಟ್ಟೋದಕ್ ಮುಂಚೆನೆ ಬಂದ್ಬಿಟ್ರಲ್ಲ ಇಬ್ರು ತೋಟಕ್ಕೆ ಹೀಗ್ ದುಡ್ದು ಮೂರ್ ತಿಂಗಳಲ್ಲೇ ಊರ್ನೆ ಕೊಂಡ್ಕೋಬೇಕು ಅಂತ ಮಾಡಿದ್ರೇನು ನಮ್ಮ ಅಕ್ಕನ ಆಸೆ ಹಾಗೆ ಇರೋದು ನಾಳು ನಿನ್ ಬಾಯಿ ಸಿಹಿ ಮಾಡ್ತೀನಿ ಏನ್ ಶಾಂತ ಈ ಕತ್ ಬಗ್ಸ್ ನಿಂತ್ಬಿಟ್ಟೆ ನಿನಗ್ ನಾನೊಂದ್ ಸಂತೋಷ ಸುದ್ದಿ ತಂದಿದ್ದೀನಿ ಅಪ್ಪ ಪುರೋಹಿತರು ನೋಡಿದ್ರು ಬರೋ ದಶಮಿ ನಮ್ಮ ಮದುವೆ ಮದುವೆ ಹತ್ರ ಬಂದ ಹಾಗೆಲ್ಲ ಹೆಣ್ಣುಗಳಿಗೂ ನಾಚಿಕೆ ಹೆಚ್ಚಾ ಹೋಗುತ್ತೇನೋ ಅಲ್ವೇ ಶಾಂತ ನೀನ್ ಅಳ್ತಾ ಇದೀಯ ಯಾಕ್ ಶಾಂತ ಏನು ಹೇಳು ಶಾಂತ ಏನಾಯ್ತು ಹೇಳು ಕ್ಷಮಿಸಿ ಈ ಮದುವೆ ನಡೆಯೋ ಹಾಗಿಲ್ಲ ಶಾಂತ ಏನ್ ನೀನ್ ಹೇಳ್ತಾ ಇರೋದು ಹೌದು ಬೇರೆ ದಾರಿ ಇಲ್ಲ ಪರಿಸ್ಥಿತಿಗಳ ಪರಿಣಾಮವಾಗಿ ನಾನು ಈ ತೀರ್ಮಾನಕ್ಕೆ ಬರಬೇಕಾಯ್ತು ಯಾರಿಗೋಸ್ಕರ ಈ ತೀರ್ಮಾನ ನನ್ನ ತಮ್ಮನಿಗೋಸ್ಕರ ಅವನ ಏಳಿಗೆಗೋಸ್ಕರ ಅವನ ಮುಂದಿನ ಬಾಳಿಗೋಸ್ಕರ ನನ್ನನ್ನು ಸಾಕಿ ಸಲಹಿದ ತಾಯಿಗೆ ಮರಣ ಕಾಲದಲ್ಲಿ ಕೊಟ್ಟ ಮಾತಿಗೋಸ್ಕರ ಶಾಂತ ಹೆಣ್ಣು ಬ್ರಹ್ಮಚಾರಣಿಯಾಗಿ ಬಾಳುವುದು ಕಷ್ಟ ಕಷ್ಟದ ಪ್ರತಿರೂಪವೇ ಹೆಣ್ಣು ವಿಚಿತ್ರವಾಗಿದೆ ನಿನ್ನ ತರ್ಕ ನಮ್ಮ ಮದುವೆಯಿಂದ ರಾಜು ಬಾಳಿಗೆ ಏನು ಭಂಗ ಬರುತ್ತೆ ಈಗ ಬರಲ ಆದರೆ ಮದುವೆ ಆದ್ಮೇಲೆ ಹೆಣ್ಣು ತನ್ನ ಗಂಡ ತನ್ನ ಮನೆ ತನ್ನ ಮಕ್ಕಳು ಅನ್ನೋ ಸ್ವಾರ್ಥದ ಸಮುದ್ರದಲ್ಲಿ ಮುಳುಗಿ ಹೋಗ್ಬಿಡ್ತಾಳೆ ಮಮಕಾರದಲ್ಲಿ ಮೈಮರೆತು ಬಿಡ್ತಾಳೆ ನನ್ನ ಅಂತರಂಗವನ್ನೆಲ್ಲ ಅಲ್ಲ ಕಲ್ಲೋಲು ಮಾಡಿಬಿಟ್ಟಿಲ್ಲ ಶಾಂತ ಶಾಂತ ನಾನು ನೆನೆಸಿದ್ದೆಲ್ಲ ಕನಸ ಆಗೋಯ್ತು ನನ್ನನ್ನು ಕ್ಷಮಿಸು ದಯಮಾಡಿ ನನ್ನನ್ನು ಮರೆತು ಬಿಡಿ ನನ್ನ ರಕ್ತದ ಕಣಕಣಗಳಲ್ಲಿಯೂ ಕೂಡಿರುವ ನಿನ್ನ ನಾನೆಂದಿಗೂ ಮರೆಯಲಾರೆ ಶಾಂತ ನಾನೆಂದಿಗೂ ಮರೆಯಲಾರೆ ನಾನು ಬರ್ತೇನೆ ಏನಕ್ಕ ಈ ವಿಪರೀತ ನಿನಗೆ ಅರ್ಥವಾಗೋದಿಲ್ಲ ನೀನು ಸುಮ್ಮನೆ ರಾಜು ನಿಮ್ಮಿಬ್ಬರ ಪರಸ್ಪರ ಪ್ರೇಮ ನನಗಾಗಿ ಬಲಿಯಾಗೋದನ್ನ ನೋಡ್ಲಾರೆ ನಾನು ಅಕ್ಕ
ಈ ಮದುವೆ ನಡೆಯಲೇಬೇಕು. ರಾಜು, ನಿನ್ನ ಅವಿವೇಕದ ದುಡುಕುತನದಿಂದ ಹೆತ್ತ ತಾಯಿನ ಸಾವುಗೀಡು ಮಾಡಿದ್ದಾಯಿತು. ಅವಳ ದೇಹ ನಾಶವಾದರೂ ಆಶೆಗಳಿಂದ ತುಂಬಿದ ಅಮ್ಮನ ಆತ್ಮ ಇಲ್ಲೇ ನಮ್ಮ ಸುತ್ತಮುತ್ತಲು ಪರದಾಡ್ತಾ ಇದೆ. ಕತ್ತೆತ್ತಿದ ಕಡೆಯಿಲ್ಲ, ಅವಳ ಆ ನಿರೀಕ್ಷಣೆಯ ಕಣ್ಣುಗಳೇ ಕಾಣುತ್ತಿವೆ. ರಾಜು, ಅವಳ ಆಶೆಗಳನ್ನು ಪೂರೈಸಿದ್ರೆ ಅವಳಿಗೆ ಶಾಂತಿ ಸಿಕ್ಕೋದಿಲ್ಲ, ಸ್ವರ್ಗ ದಕ್ಕೋದಿಲ್ಲ. ಹೌದು ರಾಜು, ಕರ್ತವ್ಯಕ್ಕಾಗಿ ನಾವು ಎಂಥ ತ್ಯಾಗಕ್ಕಾದರೂ ಸಿದ್ಧವಾಗಿರಬೇಕು. ಅಮ್ಮನ ಆಶೆಯಂತೆ ನೀನು ಓದಿ ಬುದ್ಧಿವಂತನಾಗಿ ಸದ್ಗೃಹಸ್ಥನಾದ ದಿನ ನನಗೆ ಮುಗ್ಗಟ್ಟಿನಿಂದ ಬಿಡುಗಡೆ. ನಡಿ ಹೋಗೋಣ. ಹಲೋ, ಯಾರು ಮಾತಾಡೋದು? ಹಾ ಹಾ ಹೌದ್ರಿ, ನಮ್ಮ ತಂದೆ ಜಗನ್ನಾಥನವರು. ನಿಮ್ಮನ್ನಲ್ರಿ ಬರ ಹೇಳಿದ್ದು. ಅವ್ರು ನಿಮ್ಮಲ್ಲಿ ಬಂದಿದ್ದಾರೆ ಅಂತ. ಏನಂದ್ರಿ? ಅವ್ರನ್ನ ನೋಡಿ ಎಂಟು ದಿನವಾಯ್ತೆ. ಹಲೋ, ಸೆಂಚುರಿ ಕ್ಲಬ್ ತಾನೆ? ಜಗನ್ನಾಥನವರು ಬಂದಿದ್ದಾರಿಯೇ? ಏನಂದ್ರಿ? ಅವ್ರು ಡಿಸ್ಮಿಸ್ ಆಗೋದ್ರೆ? ಛೇ ಛೇ, ನಿಮ್ ಕ್ಲರ್ಕ್ ಅಲ್ರಿ ಜೋಡಿದಾರ್ ಜಗನ್ನಾಥನವರು. ಮೊನ್ನೆಯಿಂದ ನೋಡಿಲ್ವೆ? ತೊಂದ್ರೆಯೇ ಪಡಬೇಕಾಗಿರ್ಲಿಲ್ಲ. ನನಗೊಂದು ಮಾತು ಹೇಳಿದ್ರೆ ರಾವಣ ಸಮುದ್ರ ಹಾರಿ ರಾವಣ ಹೂ ಕಾಣಿಸಿದ್ದ ಅದೇ ಸುಗ್ರೀವ ಇಲ್ವೇನು? ಅವನು ಸಂಜೀವಿನಿ ಪರ್ವತ ಹೊತ್ಕೊಂಡ್ ಬಂದ ಹಾಗೆ ನಮ್ಮ ಮಾವನವ್ರನ್ನ ಹೆಗಲು ಮೇಲೆ ಹೊತ್ಕೊಂಡು ಹಾರಿ ಬಂದ್ಬಿಡ್ತಿದ್ದೆ. ಆ ಹಾ ಹಾ ಹಾ, ಸುಂದರತ್ನರ ಎಲ್ಲೋದಿದ್ರಿ ರಾಮಾಯಣವ? ನಮ್ಮಅಮ್ಮ ಹೇಳ್ಕೊಟ್ಲು ಕಣ. ಮುಚ್ಚಿರ ಬಾಯಿ. ಒಬ್ಬ ಮುಟ್ಟಾಳ, ಸಮಯದಲ್ಲಿ ಕೆಲಸ ಮಾಡೋರು ಒಬ್ರು ಇಲ್ಲ. ಏನ್ ಮಾಡ್ಬೇಕು ಅಂತ ಹೇಳ್ರವ? ಸಾಕು, ನೀನು ಬಾಯಿ ಮುಚ್ಕೊಂಡು ನಿಂತ್ಕೋ. ನೀನು ಬಾಯಿ ಮುಚ್ಕೊಂಡು ನಿಂತ್ಕೋ. ಚಂದ್ರ, ನಾನು ನೀನು ಕುರ್ಚಿ ಕೂತ. ಕುರ್ಚಿ ಕೂತ್ಕ ಅಂದ್ರೆ ಹಾಗಲ್ಲ, ಕುರ್ಚಿ ಕೂತ್ಕ. ಏನಾಗೋಗಿದ್ಯೋ ನಿನ್ ನಾಲ್ಗೆಗೆ? ಸಂತೋಷ, ಬಹಳ ಸಂತೋಷ. ಯಥ ಪ್ರಕಾರ ಏನೋ ತಪ್ಪು ಮಾಡಿರ್ಬೇಕು. ಹೋಗ್ಲಿ, ಕ್ಷಮಿಸ್ಬೇಡ ಅಮ್ಮ. ಅದ್ ಸರಿಯಪ್ಪ, ನೀನ್ ಎಲ್ಲಿ ಹೋಗಿದ್ದೆ? ಇಷ್ಟು ಲಾಯರ್ ಮನೆ ಹತ್ರ ಅಮ್ಮ. ನಿನ್ಗೆ ಎಷ್ಟು ಕಡೆ ಫೋನ್ ಮಾಡಿದೆ ಗೊತ್ತೆ? ಎಲ್ಲೂ ಸಿಗ್ಲಿಲ್ಲ. ಸಂತೋಷ, ಬಹಳ ಸಂತೋಷ. ಸಂತೋಷ, ಬಹಳ ಸಂತೋಷ. ಒಳ್ಳೇದ್ ಕೆಟ್ಟದಕ್ಕೆಲ್ಲ ಒಂದೇ ಮಾತು. ಹೋಗಪ್ಪ. ಇಲ್ಲಮ್ಮ, ಸಂತೋಷ. ನಿನ್ಗೆ ಎಷ್ಟೊತ್ತಿನಿಂದ ಕಾಯ್ತಾ ಇದ್ದೀನಿ ಗೊತ್ತೆ? ಅದಕ್ಕೇನು, ಇದ್ದಕ್ಕಿದ್ದಾಗೆ ನನ್ ಎದೆಲಿ ಅಲಾರಾಮ್ ಗಡಿಯಾರದ ಹಾಗೆ ಹೊಡೆದ್ ಬಿಡ್ತು. ತಕ್ಷಣ ಎದ್ದು ಮೇಲ್ಗಾಡಿ ಹಾಗೆ ಬಂದ್ಬಿಟ್ಟೆ. ಮೇಲ್ಗಾಡಿ ಎಲ್ಲ ಮಾವಯ್ಯ, ಚುಕ್ಕ ಚುಕ್ಕ ರೈಲ್ ಗಾಡಿ. ಹೋಗೋಳಕ್ಕೆ. ಏನಮ್ಮ ವಿಷಯ? ಏನ್ ಕಾರ್ ಬೇಕಾಗಿತ್ತ? ಕಾರು ಬೇಡ, ನೀರು ಬೇಡ, ಒಂದು ಮುಖ್ಯವಾದ ವಿಚಾರ ಮಾತಾಡ್ಬೇಕಾಗಿದೆ. ಸಂತೋಷ, ಬಹಳ ಸಂತೋಷ. ಅದೇನ್ ಮಾತಾಡಮ್ಮ? ನೀನು ಹೂ ಅಂದ್ರೆ ಸಾಕು, ಅದ್ ನಡ್ದೇ ಹೋಗುತ್ತೆ. ನಿನ್ ವಿಚಾರಕ್ಕೆಲ್ಲ ನನಗ್ ಗೊತ್ತಿರೋದ ಒಂದೇ ತಾನೆ. ಸಂತೋಷ, ಬಹಳ ಸಂತೋಷ. ನೋಡಪ್ಪ, ರಜಾ ಮುಗಿತಾ ಬಂತು. ರಾಜು ಮತ್ತೆ ಅವ್ರ ರೂಮಿಗೆ ಬರ್ತಾರಂತೆ. ರಾಜು? ಅದ್ಯಾರು? ಹೌದೌದು, ಸಂತೋಷ, ಬಹಳ ಸಂತೋಷ. ನಿಮ್ ಸಂತೋಷ ಹಾಗಿಲ್ಲಪ್ಪ, ಅವ್ರಿನ್ನು ಆ ದೊಡ್ಡಿ ರೂಮ್ ನಲ್ಲೇ ಇರೋದು ಸ್ವಲ್ಪನೂ ಸರಿಯಲ್ಲ ಅಲ್ವೇನಪ್ಪ? ಅದಕ್ಕೆ ಅವ್ರನ್ನ ಕರ್ಕೊಂಡ್ ಬಂದು ನಮ್ ಮಾಡಿ ರೂಮ್ ನಲ್ಲೇ ಇಟ್ಕೊಳ್ಳೋಣ ಅಂತ. ಸಂತೋಷ, ಬಹಳ ಸಂತೋಷ. ಏನಮ್ಮ, ಅಳಿನಾಗವನ್ನ ಮದುವೆ ಮೊದಲು ತಂದು ಮನೇಲಿ ಇಟ್ಕೊಳ್ದೆ? ಮಾನ್ ಗೇಡು, ಮಾನ್ ಗೇಡು. ಇದು ವ್ಯವಹಾರ ಅಲ್ಲ, ನಾನು ಒಪ್ಪಲ್ಲ. ಏನಮ್ಮ ಇದು, ನೀನು ಕಣ್ಣೀರ್ ಇಡೋದೆ? ಹೋಗ್ಲಿ, ಹೋಗಮ್ಮ, ಹೋಗ್ ಹೋಗ್, ನಿನ್ ಇಷ್ಟವಾಗಿ ಆಗ್ಲಿ. ಸಂತೋಷ, ಬಹಳ. ಕೊಲೆಗೂ ಬಂದೇ ಬಿಟ್ರಲ್ಲ, ಎಷ್ಟೊತ್ತಿನ ನಿಮ್ಗೋಸ್ಕರ ಕಾಯ್ಕೊಂಡಿರೋದು? ಇದೇನ್ ಚಂದ್ರ, ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀಯಾ? ಅದೆಲ್ಲ ಆಮೇಲೆ ಹೇಳ್ತೀನಿ, ನಡೀರಿ ಹೋಗೋಣ. ಎಲ್ಲಿಗೆ? ನಿಮ್ ರೂಮಿಗೆ. ನನ್ ರೂಮು? ನನ್ ರೂಮ್ ಇದೆ ಅಲ್ವೇ. ಅಲ್ಲ ಅಲ್ಲ ಅಲ್ಲ, ಜೋಡಿದಾರ್ ಜಗನ್ನಾಥಿನವ್ರ ಅಳಿನಾಗವ್ರು ಇಂಥ ರೂಮ್ ನಲ್ಲಿರೋದೇ. ನಮ್ಮ ಅಪ್ಪನಿಗೆ ಹೇಳಿ ನಮ್ ಬಂಗ್ಲೆಲೆ ಫಸ್ಟ್ ಕ್ಲಾಸ್ ರೂಮ್ ನ ಅಲಂಕಾರ ಮಾಡಿಟ್ಟಿದ್ದೀನಿ. ನಡೀರಿ. ನಿಜ ಚಂದ್ರ, ಜೋಡಿದಾರ್ ಜಗನ್ನಾಥಿನವ್ರ ಅಳಿನಾಗ್ಬೇಕಾದವ್ರು ಇರಬೇಕಾದ ರೂಮ್ ಅಲ್ಲ. ಆದ್ರೆ? ಆದ್ರೆ ಏನಾಯ್ತು? ಓಹೋ, ಮದ್ವೆಗ್ ಮುಂಚೆ ಮಾವನ ಮನೆ ಬಂದು ಹೇಗಿರ್ಲಿ ಅಂತ ಸಂಕೋಚ ಅಲ್ವೇ? ಪರವಾಗಿಲ್ಲ, ನಡೀರಿ.
ಇಲ್ಲ ಚಂದ್ರ ನಾವೊಂದು ಎಣಿಸಿದ್ರೆ ನಡೆಯೋದು ಮತ್ತೊಂದು ಅಂದ್ರೆ ಈಗೇನ್ರಿ ಆಗಿರೋದು ಈ ಹೃದಯದಲ್ಲಿ ಜ್ವಾಲಾಮುಖಿ ಎದ್ದಿದೆ ಚಂದ್ರ ನಮ್ಮ ಪ್ರೇಮದ ಬೆಳದಿಂಗಳು ಅದನ್ನು ತಣ್ಣ ಮಾಡಲಾರ ಏನ್ರಿ ಇದು ಹೇಗೆಗೋ ಮಾತಾಡ್ತಿರಲ್ಲ ನಿಮಗೆಲ್ಲ ತಲೆ ಕೆಟ್ಟಿದೆ ಅಂತ ಕಾಣುತ್ತೆ ಹೌದು ಚಂದ್ರ ನನಗೆ ತಲೆ ಕೆಟ್ಟಿದೆ ನಗುವಿನ ಹಿಂದೆ ನೋವಿರೋದನ್ನ ಮರೆತು ನಿನ್ನನ್ನು ಪ್ರೇಮಿಸಿದೆ ಬಡತನ ಸಿರಿತನಗಳ ಅಂತಸ್ತರಿದೆ ಅಪರಾಧ ಮಾಡಿ ಈ ಜನ್ಮ ಕೊಟ್ಟ ತಾಯಿ ಪ್ರೀತಿ ಏನು ಅನ್ನೋದನ್ನ ಹೇಳ್ಕೊಟ್ಟ ತಾಯಿ ನನ್ನಲ್ಲೇ ಪ್ರಾಣ ಇಟ್ಟುಕೊಂಡಿದ್ದ ನನ್ನ ತಾಯಿ ಮರಣಕ್ಕೆ ನಾನೇ ಕಾರಣನಾದ ನನ್ನ ಮೇಲೆ ಆಕಾಶದಷ್ಟು ಆಸೆ ಇಟ್ಟುಕೊಂಡಿದ್ದ ಅಕ್ಕನಿಗೆ ಆಶಾಭಂಗ ಮಾಡಿದೆ ಚಂದ್ರ ನನ್ನಲ್ಲಿ ಆಸೆ ಅಭಿಮಾನ ಇಟ್ಟುಕೊಂಡವರಿಗೆಲ್ಲ ಕೊನೆಯಲ್ಲಿ ನನ್ನಿಂದ ಸಿಕ್ಕೋ ಕಾಣಿಕೆ ಕಣ್ಣೀರೊಂದೆ ನೀನ್ ಯಾವಾಗ್ಲೂ ಸಂತೋಷವಾಗಿರೋದನ್ನ ಬಯಸೋ ನಾನು ನಿನಗೆ ಕಣ್ಣೀರ್ ಕಾಣಿಕೆ ಕೊಡ್ಲಾರೆ ನನ್ನ ಮರೆತು ಬಿಡು ಈ ನಿರ್ಭಾಗ್ಯನ ಮರೆತು ಬಿಡು ಚೆನ್ನಾಗಿದೆ ನಿಮ್ಮ ನಟನೆ ಪ್ರೇಮ ಪರೀಕ್ಷೆ ಎಲ್ಲಾನು ಚೆನ್ನಾಗಿದೆ ಇಲ್ಲ ಇದು ನಟನೆ ಪರೀಕ್ಷೆಯಲ್ಲ ಈ ಭಗ್ನ ಹೃದಯದ ನಟನೆ ಸತ್ಯ ಎಂತ ಹೇಳಿ ಹದಿಯಾರೆ ನಿಂದು ಪ್ರೇಮಿಸಿದ ಮೇಲೆ ಸನ್ನಿವೇಶದ ಯಾವ ಬಿರುಗಾಳಿ ಬೀಸಿದ್ರು ಜಗ್ಗದ ವಜ್ರ ಹೃದಯ ಇರಬೇಕು ನೀವು ಪುರುಷರು ಬಳೆ ತೊಟ್ಟೆ ಹೆಣ್ಣಿಗಿಂತ ಸಣ್ಣ ಮಾತಾಡು ಉತ್ತರ ಕುಮಾರರು ಅಂತ ನಾನು ತಿಳ್ಕೊಂಡಿರ್ಲಿಲ್ಲ ಸಮಯ ಬಂದಾಗ ನಂಬಿಸಿ ನಾಶ ಮಾಡೋ ನೈವಂಚಕರು ಅಂತ ನಾನು ತಿಳ್ಕೊಂಡಿರ್ಲಿಲ್ಲ ಅನ್ನು ಅನ್ನು ನಾನು ನಿನ್ನ ಮಾಡೋ ಅನ್ಯಾಯಕ್ಕೆ ನೀ ಎಷ್ಟಂದ್ರೂ ತಪ್ಪಿಲ್ಲ ಶಾಪ ಅದರಿಂದಲಾದರೂ ನಾನು ಹೊತ್ತಿರೋ ಪಾಪ ತಗ್ಗಲಿ ನಿನ್ನೆ ಕಠಿಣವಾದ ಮಾತಿನಿಂದ ನನ್ನ ಕರ್ತವ್ಯಕ್ಕೆ ಬೇಡಿ ಹಾಕಲ್ಲ ನನ್ನ ಈ ಪರಿಸ್ಥಿತಿಯಲ್ಲಿ ಯಾರೇ ಇದ್ದರೂ ಇದೇ ಅವರ ತೀರ್ಮಾನ ನನ್ನ ನಿರ್ಧಾರ ಒಂದೇ ನನ್ನನ್ನು ಮರೆತು ಬಿಡು ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ ಸಂತೋಷ ಬಹಳ ಸಂತೋಷ ಹಾಗಿರ್ಲಪ್ಪ ಇನ್ಮೇಲೆ ಅವ್ರು ನನ್ ಮುಖವೇ ನೋಡಲ್ವಂತೆ ಇಷ್ಟಕ್ಕೂ ಬೆವನ್ಗೆ ಕರೆಯೋಕ್ ಹೋದ್ರೆ ಅವಮಾನ ಮಾಡಿ ಕಳ್ಸಿದ್ನ ರಾಸ್ಕಲ್ ನಾನೇ ಹೋಗಿ ಬುದ್ಧಿ ಕಲಿಸಿ ಅವನ ಜುಟ್ಟಿ ಹೇಳ್ಕೊಂಡ್ಬರ್ತೀನಿ ಸಿದ್ಧ ತಗೊಂಡ್ಬಾರೋ ತುಪ್ಪ ಹಾಕಿ ನಾವು ಅವನ್ ಬರದೆ ಹೋದ್ರೆ ಅವನ ಸುಟ್ಟಾಕಿ ಕರ್ಕೊಂಡ್ ಬರ್ತೀನಿ ಅಪ್ಪ ಸಂತೋಷ ಬಹಳ ಸಂತೋಷ ಪಾಪ ಏನು ಅರಿಯದು ಹುಡುಗಿ ತಾಯಿಲ್ಲದ ತಬ್ಬಲಿ ಕಣ್ಣಲ್ಲಿ ಇಟ್ಕೊಂಡು ಸಾಕಿದೆ ಈಗ ಹಾಳು ಕಣ್ಣುಗಳಿಂದ ಅವ ಗೋಳ್ ನೋಡ್ಬೇಕಾಯ್ತು ಏನ್ ಮಾಡ ಸುಬ್ಬಿ ಎಲ್ಲ ನಮ್ ಗ್ರಹಚಾರ ಗ್ರಹಚಾರ ಎಂಥದ್ದಣ್ಣ ಮೊದಲಿಂದ ನಾವ್ ನಾಲ್ಗೆ ಹಿಡ್ಕೊಂಡು ಹೇಳ್ತಿದ್ದೆ ಅವನ್ನ ಹತ್ರ ಸೇರಿಸ್ಬೇಡ ಅಂತ ಬೀದಿ ಬಿಕಾರಗಳಿಗೆ ಅವಕಾಶ ಕೊಟ್ರೆ ಇದೇ ಆಗೋದು ಮನೇಲಿ ಬಂಗಾರದಂತ ಹುಡುಗನ್ ಇಟ್ಕೊಂಡು ಬಂಗಾರ ನಿನ್ನ ಮಗ ಹೌದೌದು ಅಪ್ಪಟ ಕಾಗೆ ಬಂಗಾರ ಅವನಿಗೇನ್ ಕಡಿಮೆ ಆಗಿದಣ್ಣ ಚಂದ್ರ ಅಂದ್ರೆ ಪ್ರಾಣ ಬಿಡ್ತಾನೆ ನೀನಂತೂ ಅವನಿಗೆ ದೇವ್ರು ಏನೋ ನಾವೇ ಅವನಿಗೆ ಹೆಚ್ಚಾಗಿ ಓದಿಸ್ಲಿಲ್ಲ ಅಷ್ಟೇ ಯಾಕೆ ಯಾಕೆ ಓದಿಸ್ಲಿಲ್ಲ ಹತ್ ವರ್ಷ ಹೈಸ್ಕೂಲಿಗೆ ಮಣ್ಣು ಹೊತ್ತು ಬಂದ ಬೆಪ್ಪು ಮುಂಡೆ ಇದೆ ಕಣ್ಕಂಡ್ ಬಿಡ್ತಾ ಇಲ್ಲೇ ನಿಂತಿದೀಯ ಹೋಗೋ ಹೋಗು ಎಲ್ಲಿಗೆ ಪಾಪ ಚಂದ್ರ ಒಬ್ಳೆ ಅಲ್ಲಿ ಅಳ್ತಾ ಕೂತಿದ್ದಾಳೆ ಹೋಗಿ ಸಮಾಧಾನ ಮಾಡು ಆಮೇಲೆ ಬೈದ್ ಬಿಟ್ರೆ ಸತ್ರು ಅಲ್ಲಿಂದ ಬರ್ಬೇಡ ಸತ್ರು ಬರ್ಬೇಡ ನೋಡ್ದೇನೋ ಸಿದ್ಧ ಎಂದಿದ್ರು ನಮ್ ಮೋಹನ್ನೇ ಮುಂದಿನ ಜೋಡಿದಾರ ಪಡ್ಕೊಂಡ್ರು ನಿಮ್ ಮಗ ಬರೀ ಜೋಡಿದಾರವೇ ಅಲ್ಲ ಈ ಮನಿ ಜನ್ವಾರ ಉಡ್ದಾರ ಹಸಿದಾರ ಎಲ್ಲ ಅವನೇ ಚಂದ್ರ ಚಂದ್ರ ನೀನ್ ದುಃಖ ಪಡ್ತಿದ್ರೆ ನನ್ ಗಂಟ್ಲಲ್ಲಿ ಬಿರುಟೆ ಇಟ್ಟಾಗುತ್ತೆ ಮಾತೇ ಬರೋಲ್ಲ
ನಿಮ್ಮ ಸಂತೋಷ ಪಡಿಸೋಕೆ ನಾನು ಏನು ಮಾಡಬೇಕಾದರೂ ಸಿದ್ಧ. ಹೇಳೇ ನನ್ನ ಮುದ್ದೆ. ಅಯ್ಯೋ ದಯಮಾಡಿ ನಿನ್ನ ತೊಲಗು, ಎಲ್ಲದ ಹಾಳು ಬಾವಿಲಿ ಬಿಡು. ಈ ಮಳೆಗಾಲದಲ್ಲಿ ಹಾಳು ಬಾವಿಲಿ ನೀರು ಬಂದ್ಬಿಟ್ಟಿರ್ತಲ್ಲ. ಬಂದಿದ್ರೇನಂತೆ? ನಾನು ಮುಳುಗ ಹೋಗ್ಬಿಡ್ತೀನಲ್ಲ. ಹೋಗು ಹಾಳಾಗಿ ಅಂತ ಹೇಳಿದ್ ಮತ್ತೆ? ನಾನ್ ಹೋದ್ರೆ ನಿನ್ ಮದುವೆ ಗತಿ? ಅಯ್ಯೋ ಅಮ್ಮ ಹೇಳಿದಾಳೆ, ನಿನ್ ತಲೆ ಮೇಲೆ ಕೂರಿಸ್ಕೊಂಡು ಬೆರೆಸಿ ಒಲಿಸ್ಕೋ ಅಂತ. ತಲೆ ಖಾಲಿಯಾಗಿದೆ, ಕೂತ್ಕ ಬಾರಾಣಿ, ಕೂತ್ಕ. ಓಹೋ ಒಲಿಸ್ಕೋ ಅಂತ ಹೇಳಿದ್ಲು ನಿಮ್ಮಮ್ಮ? ನಮ್ಮಮ್ಮನ ಹೇಳಿದ್ಲು, ನಿಜವಾಗು ನಿನ್ನಾಡ್ಗು ಹೇಳಿ. ಒಳ್ಳೆ ಮಾತಿನಿಂದ ತಲೆ ಕೇಳಿ ಹೇಳ್ಕೊಂಡು ಓದಿಲ್ಲ. ಓದಿ ಓದಿ ಓದಿ, ಎರಡು ಕಾಲಲ್ಲೂ ಓದಿ. ನೀನು ಒದ್ರೆ ಹೂನಂತ ನಿನ್ ಕಾಲು ನೋವಾಗುತ್ತಲ್ಲ ಅಂತ ಅಷ್ಟೇ. ಯೊಚ್ಚಿ ಎಲ್ಲಿ ಕಾದಿತ್ತು ನನ್ಗೆ ಈ ಪೀಡೆ? ತೊಲ್ಗ ಆಚೆ ತೊಲ್ಗ. ಪ್ರಾಣ ಹೋದ್ರು ಹೊರ ಬರ್ಬೇಡ ಅಂತ ನಮ್ಮಮ್ಮ ಹೇಳಿದಾಳೆ. ಪ್ರಾಣ ಹೋಗಿದೆ, ಹೇಗೆ ಹೋಗೋದು? ಶಾಂತಮ್ಮ, ಶಾಂತಮ್ಮ, ಬನ್ನಿ ಮಾವಯ್ಯ ಕೂತ್ಕೊಳ್ಳಿ. ಕೆಲಸದಲ್ಲಿ ಇದ್ಯೋ ಏನೋ? ಮನೆ ಯಜಮಾನ್ ತಿಂದ ಮೇಲೆ ಕೆಲಸ ಇಲ್ಲದೆ ಇರುತ್ತೆ. ನೋಡಮ್ಮ, ಇವರು ಜೋಡಿದಾರ್ ಜಗನ್ನಾಥ ಅಯ್ಯನವರು ಅಂತ ನನ್ನ ಹಳೆ ಸ್ನೇಹಿತರು. ಸಂತೋಷ ಬಹಳ. ಬೆಂಗಳೂರಿಂದ ಬಂದರೆ ನೀನ್ ನೋಡೋಕೆ? ನನ್ನನ್ನು ನೋಡೋಕೆ? ಹೌದಮ್ಮ ಹೌದು, ನಿನ್ ತಮ್ಮನ ವಿಷಯವಾಗಿ ನಾನು ಮಾತಾಡೋಕ್ ಬಂದಿರೋದು. ಏನ್ ಮಾಡಿದ ನನ್ ತಮ್ಮ? ಅಯ್ಯೋ ಅವನೇನು ಮಾಡ್ಲಿಲ್ಲಮ್ಮ, ಪಾಪ ಅವನ ವಯಸ್ಸು. ಅಂದ್ರೆ ಏನಾಯ್ತು ಅಂತ? ಅಂತದ್ದೇನು ಆಗ್ಬಾರ್ದು. ಆಗಿಲ್ಲಮ್ಮ, ನನ್ನ ಮಗಳು ಕಾಲೇಜ್ ನಲ್ಲಿ ಓದ್ತಿದ್ದಾಳೆ, ನಿನ್ನ ತಮ್ಮನು ಕಾಲೇಜ್ ನಲ್ಲಿ ಓದ್ತಾ ಇದ್ದಾನೆ, ಹೌದಲ್ವೋ? ಹೌದು. ಸಂತೋಷ, ಬಹಳ ಸಂತೋಷ. ಮುಂದಿನ ವಿಷಯ ನಾನೇನು ಹೇಳ್ಬೇಕಾಗಿಲ್ಲ. ನೀವು ಹೇಳದೆ ಹೋದ್ರೆ ನನಗೇನು ಅರ್ಥವಾಗಲ್ಲ. ನೋಡ್ ಶಾಂತಮ್ಮ, ಇವನ್ ಮೊದ್ಲಿಂದನು ಹೀಗೆ. ನೋ ಜಗ್ಗು, ನಿನ್ನ ಒಗಟುಗಳಕ್ಕಂತೆ ಮಕ್ಕಳ ಮುಂದೆ ಬಿಚ್ಚಬೇಡ. ಶಾಂತ ಮಗಲೇ ತಬ್ಬಿಬ್ಬಾಗಿಬಿಟ್ಟಿದ್ದಾಳೆ, ಹೇಳಬೇಕಾದ ವಿಷಯನ ಎಲ್ಲ ವಿವರವಾಗಿ ಹೇಳ್ಬಿಡು. ಸಂತೋಷ, ಬಹಳ ಸಂತೋಷ. ನೋಡು ತಾಯಿ, ನನ್ನ ಮಗಳು ಎರಡನೇ ವಯಸ್ಸಿಗೆ ತಾಯಿನ ಕಳ್ಕೊಂಡ್ಬಿಟ್ಟು ಆವತ್ತಿನಿಂದ ಅವಳಿಗೆ ನಾನೇ ತಾಯಿ ತಂದೆ. ಬಹಳ ಕಷ್ಟಪಟ್ಟು ಬಹಳ ಮುದ್ದಿನಿಂದ ಸಾಕಿದೆ. ಆ ಮುದ್ದಿನಿಂದಲೇ ಏನೋ ಆಟವಾದಿ ಆಗೋದು, ಅದರಲ್ಲಿ ತಪ್ಪೇನು ಇಲ್ಲ. ಸಂತೋಷ, ಬಹಳ ಸಂತೋಷ. ಮುಂದೆ ನಿನ್ ತಮ್ಮನು ನನ್ನ ಮಗಳು ಹೇಗೋ ಒಬ್ಬರನ್ನೊಬ್ಬನ ಸಂತಿಸಿ ಪ್ರೇಮಿಸ್ಬಿಟ್ಟು. ಏನೋ ಚಿಕ್ಕವನು, ಕ್ಷಮಿಸ್ಬಿಡಿ. ಅದ್ರಲ್ಲೇನು ತಪ್ಪಿಲ್ಲ, ಎಲ್ಲಾ ಸಹಜವೆ. ಆದ್ರೀಗ ನಿಮ್ ಸಂಸಾರಕ್ಕೆ ಒದಗಿರೋ ಕಷ್ಟಗಳ ಕಾರಣದಿಂದಲೋ ಏನೋ, ಅವಳ ಸಂಗಡ ಅವನು ಈಗ ಸರಿಯಾಗಿ ಮಾತಾಡೋದು ಕೂಡ ಇಲ್ಲ. ನನ್ನ ಮಗಳು ಅವನಿಗೋಸ್ಕರ ನೀರಿಡ್ತಾ ಕೊರಗುತ್ತಾ ಹಾಸಿಗೆ ಹಿಡಿದು ಬಿಟ್ಟಿದ್ದಾಳೆ. ಅಯ್ಯೋ ಸಂತೋಷ, ಬಹಳ ಸಂತೋಷ. ನೋಡಮ್ಮ, ನಾನೇ ಖುದ್ದಾಗಿ ರಾಜುಗೆ ಎಷ್ಟೋ ಸಮಾಧಾನ ಹೇಳಿದೆ, ಅವನು ಕೇಳಲಿಲ್ಲ. ನೀನೀಗ ದೊಡ್ಡ ಮನಸ್ಸು ಮಾಡಿ ಅವರವರ ಮದುವೆ ನಡೆಸ್ಕೊಟ್ಟು ನನ್ನ ಮಗಳನ್ನ ಉಳಿಸ್ಕೊಡ್ಬೇಕಮ್ಮ. ಅಷ್ಟು ದೊಡ್ಡ ಮಾತಾಡಬೇಡಿ, ನನ್ನ ಕೈಲಾದ ಪ್ರಯತ್ನ ಮಾಡ್ತೀನಿ. ಸಂತೋಷ, ಬಹಳ ಸಂತೋಷ, ನಾನು ಬರ್ತೀನಿ. ಸ್ವಲ್ಪ ಎರಡು ಲೋಟ ಪಾನಕ ಮಾಡ್ತಿರ್ತೀನಿ. ಅಯ್ಯೋ, ನಾನು ಹೋಟೆಲ್ ಉಸಿರಾಡೋಕ್ಕೂ ಈಗ ಜಾಗ ಇಲ್ಲಮ್ಮ. ಈ ಸೋಮಯ್ಯನ ಮನೇಲಿ ಕಂಠ ಪೂರ್ತಿ ಗದಿಗೆ ಬಂದಿದ್ದೀನಿ. ಬಹಳ ಸಂತೋಷ, ಬರ್ತೀನಿ. ಅಕ್ಕ, ರಾಜು ಇದ್ಯಾಕಪ್ಪ ರಾಜು ಇಷ್ಟು ಹಿಡಿದೋಗ್ಬಿಟ್ಟಿದ್ಯಾ? ನಾನೆಲ್ಲ ಕಳೆದೋಗಿದ್ದೀನಿ, ಇದ್ದ ಹಾಗೆ ಇದ್ದೀನಿ. ಅಲ್ಲ, ಅದೇನಿಷ್ಟ ಅರ್ಜೆಂಟ್ ಆಗಿ ಟೆಲಿಗ್ರಾಮ್ ಕೊಟ್ಟು ಕರೆಸಿದ್ದು? ಅದೆಲ್ಲ ಆಮೇಲೆ ಹೇಳ್ತೀನಿ, ಮೊದಲು ಊಟ ಮಾಡು ಬಾ. ಅದೆಲ್ಲ ಬೇಡ, ಈಗಲೇ ಹೇಳ್ಬೇಕು ಬನ್ನಿ. ಏನಪ್ಪ ಇಷ್ಟ ಅವಸ್ಥೆ? ಆಮೇಲೆ ಹೇಳ್ತೀನಿ ನಾನು. ಅದೆಲ್ಲ ಬೇಡ, ಈಗಲೇ ಹೇಳ್ಬೇಕು. ಸರಿ, ಜೋಡಿದಾರ್ ಜಗನ್ನಾಥ ಏನೋರು ನಿನ್ಗೆ ಗೊತ್ತೆ? ಜೋಡಿದಾರ್ ಜಗನ್ನಾಥರಾಯ್? ಹ್ಞೂ ಹಾ ಗೊತ್ತು. ಯಾಕೆ? ಹಾಗಾದ್ರೆ ಅವ್ರ ಮಗಳು ಚಂದ್ರಿಕಾನು ನಿನಗೆ ಗೊತ್ತಿರಬೇಕು. ಆ ವಿಷಯ ಯಾಕಕ್ಕ? ರಾಜು, ಅರಿದ ಹುಡುಗಿನ ಪ್ರೀತಿಸಿ ನಂಬಿಸಿ ಅದನ್ನು ಕಣ್ಣೀರಿನಲ್ಲಿ ಕೈ ಬಿಡೋದು ನ್ಯಾಯವೇ? ಆ ಹುಡುಗಿನ ಅಷ್ಟು ಮುದ್ದಿನಿಂದ ಸಾಕಿ ಬೆಳೆಸಿದ ಅವಳು ತಂದೆ ಅದಕ್ಕಾಗಿ ಎಷ್ಟು ಕೊರಗ್ತಿದ್ದಾರೆ ಅನ್ನೋದು ನಿನಗೆ ಗೊತ್ತೇ? ಗಂಡುಗಳ ಹುಡುಗಾಟಕ್ಕೆ ಹೆಣ್ಮಕ್ಕಳು ಬಲಿಯಾಗೋದನ್ನು ನಾನು ಎಂದಿಗೂ ಸಹಿಸಲಾರೆ ರಾಜು. ಅಂತ ಹೆಣ್ಮಕ್ಕಳ ಸಂಕಟ ನನಗೆ ಗೊತ್ತು. ನೋಡಕ್ಕ, ಹಿಂದೆ ರಾಜ, ನನಗೆ ಬೇಕಾದ್ದು ನಿನ್ನ ವಿವರಣೆ ಅಲ್ಲ, ನಿನ್ನ ಒಪ್ಪಿಗೆ. ಒಪ್ಪಿಗೆ? ಹ್ಮ್. ಯಾವುದಕ್ಕಕ್ಕ? ನಿನ್ನ ಚಂದ್ರಿಕೆ ಮದುವೆ. ಅಕ್ಕ. ಹ್ಮ್. ಏನ್ ತಮ್ಮ? ಏನಿಲ್ಲ. Thank you.
ಅಂತಮ್ಮ ತಾಯಿಯನ್ನು ಕಳ್ಕೊಂಡು ತಬ್ಬಲಿಯಾದ ಈ ಕಂದನ್ನ ಇವತ್ತು ನಿನ್ನ ಮಮತೆ ಮಡಲಿನಲ್ಲಿ ಇಡ್ತಾ ಇದ್ದೀನಿ ತಾಯಿ. ಇನ್ಮೇಲೆ ಇದರ ತಾಯಿ ತಂದೆ ಬಂಧು ಬಳಗ ಎಲ್ಲ ನೀನೇಮ್ಮ. ಚಂದ್ರನ ವಿಷಯದಲ್ಲಿ ನೀವೇನೂ ಯೋಚನೆ ಮಾಡಬೇಡಿ ಮಾವನವ್ರಿ. ನಾನಿರೋವರೆಗೂ ಅವಳಿಗೆ ಯಾವ ಕೊರತೆನೂ ಬರದ ಹಾಗೆ ನೋಡ್ಕೊಳ್ತೀನಿ. ಸಂತೋಷ, ಬಹಳ ಸಂತೋಷ. ಸಿಡಿದಾಡಿ ಮುಖವನೆ ಮರೆ ಮಾಡಿ ಕಂಡಾಗ ಸಿಡಿದಾಡಿ ಮುಖವನೆ ಮರೆ ಮಾಡಿ ಮನದಲ್ಲಿ ತಾನೊಲಿದ ಅವಳೇ ನೀನು ಮನದಲ್ಲಿ ತಾನೊಲಿದ ಅವಳೇ ನೀನು ನನಗಾಗಿ ನೀನೊಲಿದ ಪರಿಯೇನು ನೀ ಹೇಳಿ ನಲ್ಲೇ ಮಾತಾಡಿ ನಲ್ಲ ನೀ ಹೇಳಿ ನಲ್ಲೇ ನಮ್ ಸುಂದರಪ್ಪ. ಹೌದು ಕಣ, ನಿಂಗೆ ಯಾಕೆ ಬೇಕಾಗಿ ಸುಂದರಪ್ಪ ಈ ಗರ್ಚಾರ? ಇನ್ನೇನಿದೆಯೋ ಸಿದ್ದ ಈ ಜನ್ಮಕ್ಕೆ, ಸಂಸಾರ ಮುರಿದು ಹೋದ ಮೇಲೆ ಸನ್ಯಾಸಿಯಾಗಿ ದೇಶಾಂತರ ಹೋಗೋದೇ ಗತಿ. ಏನೋ ನಿನ್ನ ಅವತಾರ ಸಿದ್ಧ ನೋಡ್ರವ, ನಿಮ್ ಮುದ್ದು ಮಗನ ಅವತಾರವ ಯಾರಿವನು? ನನ್ನ ಸುಂದರನೇನೋ. ಓ ನಮ್ಮ, ನಾನೇ ನಿನ್ ಮಗ. ಇದೇನೋ ನಿನ್ನ ಅವಸ್ಥೆ ನೋಡ್ಲಾರ್ನಲ್ಲ, ಹೊಟ್ಟೆ ಹಿಡ್ದು. ಅದಕ್ಕೆ ಕಣ್ಮಣಿಯಾಗಿ ಹೋಗೋಣ ಅಂತ ತೀರ್ಮಾನ ಮಾಡಿದೀನಿ. ಆಶೀರ್ವಾದ ಮಾಡಮ್ಮ. ಬರ್ತೀರ ಸುಂದರ? ನಿಲ್ಲೋ, ಹುಟ್ಟಿದಂದಿನಿಂದ ತಾಯಿ ಮುಖ ಹೊರ್ತು ಬೇರೇನು ಕಂಡರಿಯದ ಕಂಗಾಳಿ. ನನವೇ ತೆಲುಗು ಹೋಗ್ತೀಯೋ ಹಾಳಾಗಿ. ಬಹುದೂರ ಈ ಸಂಸಾರ ಸಾಗರದಿಂದ ದೂರವಾಗಿರ್ತಕ್ಕಂತ ಸನ್ಯಾಸಿಗಳ ಪರ್ವತಕ್ಕಪ್ಪ. ನಿನಗೆ ಯಾಕೆ ಹುಟ್ಟಿದ ಈ ತರ ಬುದ್ಧಿ ಮಂಕು ಮುಂದೆ ಇದೆ? ನನಗಿಂತ ಆದ್ರೂ ಬುದ್ಧಿ ಅಮ್ಮ, ಈ ಮನೆ ನನಗೆ ಏನು ಉಳಿದಿದೆ? ನಾನಿಲ್ವೇನೋ ಕಲ್ಗುಂಡದಾಗೆ. ಏನ್ ಪ್ರಯೋಜನ? ನನ್ನ ಆಸೆ ಎಲ್ಲ ನಿರಾಸೆ ಆಯ್ತಲ್ಲಮ್ಮ. ಏನು ಮಾಡೋದು, 20 ವರ್ಷಗಳಿಂದ ಈ ಮನೆಯಲ್ಲಿ ಮಾಡಿದ ಗುಲಾಮ್ ಚಾಕರಿಗೆ, ತೋರಿಸಿದ ಪ್ರೀತಿ ವಿಶ್ವಾಸಗಳಿಗೆ, ಸಲ್ಲಿಸಿದ ಸೇವ ಸತ್ಕಾರಗಳಿಗೆಲ್ಲ ಆ ಹಾಳು ದೇವರು ನಮಗಿಂತ ಫಲ ಕೊಟ್ಟ. ಒಳ್ಳೆಯವರಿಗೆ ಕಾಲವಲ್ಲ ಕಣ ಮೋಹನ, ಕಾಲವಲ್ಲ. ನಿಮ್ಮಿಬ್ಬರಿಗೆ ಏನ್ ಅನ್ಯಾಯವಾಯ್ತ್ರವ ಈ ಮನೆಯಾಗೆ? ಹಿಂಗ್ ಕುಣಿದಾಡ್ತೀರ,
ಮೊದಲಿನಿಂದ ಪ್ರೀತಿಸಿದ ಚಂದ್ರ ಕೈ ಬಿಟ್ಟು ಹೋದಳು ನಂಬಿದ ಆಸ್ತಿ ಎಲ್ಲ ಕಂಡೋರ್ ಪಾಲಾಯಿತು ಕೊನೆಗೆ ನಮ್ಗೆ ಉಳಿದಿದ್ದು ಹಣೆಗೆ ಪಂಗನಾಮ ಕಂಕಣಿಗೆ ಯೋಗದಂಡ ಕೈಗೆ ಚಂಬು ಇದಕ್ಕಿಂತ ಅನ್ಯಾಯ ಇನ್ನೇನಾಗ್ಬೇಕು ಹಂಗಾರೆ ನಮ್ ಸಂದ್ರವ ನೆಟ್ಟಿರೋನ್ ಕೈ ಹಿಡಿದು ಸುಖವಾಗಿ ಬಾಳೋದು ನಿಮ್ ಕಣ್ಣಿ ಸುಣ್ಣ ಬಡದಂಗ ಆಯ್ತು ಅಯ್ಯೋ ಪಾಪಿ ಆಗಲ್ವೋ ನನ್ ಮಗನ್ ಸೊಟ್ಟಾಗಿದ್ದಾನೆ ಮಗ ಸೊಟ್ಟಲ್ರವ ಮಗನ್ ಬುದ್ಧಿ ಸೊಟ್ಟೆ ಓಟೆ ಸುಂದರ ಕೇಳೋ ಕೇಳೋ ಸುಂದರ ನಾವಿಬ್ರು ಇದೇ ಮನೆಯಲ್ಲಿ ಇದ್ದುಕೊಂಡು ನಮಗಾದ ಅನ್ಯಾಯಕ್ಕೆ ಜಿದ್ದು ತೀರ್ಸ್ಕೊಳ್ಳೇಬೇಕು ಹೊಟ್ಟಿಗಿದ್ರಲ್ಲೇ ನಮ್ಮ ಜಿದ್ದು ತೀರಿಸ್ಕೊಳ್ಳೋದು ಯಾಕೋ ನಿಮ್ ಮಾವನ ಜೊತೆಲಿ ಊಟ ಕೂತಿಲ್ಲ ನನ್ ಯಾರಮ್ಮ ಕೇಳ್ತಾರೆ ಈ ಮನೆಯಲ್ಲಿ ಮಾವ ಅವಳು ಆ ಹೊಸಬ ಮೂರು ಜನರು ಕಂಟಿ ಪೂರ್ತಿ ತಿಂದು ಸ್ವಲ್ಪ ಎಲೆಡಿಕೆ ಮೇಯ್ತಾ ಕೂತಿದ್ದಾರೆ ಅವ್ರು ಹಾಳಾದ್ರು ಈ ಅವಮಾನಕ್ಕೆ ಸೇಡು ತೀರಿಸ್ಕೊಳ್ಳೋ ಕಾಲ ಬರುತ್ತೆ ನಾನು ಬಡಿಸ್ತಿದ್ದು ಬಾರೋ ಬಾಪ ನೋಡಿ ಬನ್ನಿ ಸುಬ್ಬಕ್ಕ ಎಲೆ ಹಾಕಿ ಬಡಿಸಿದ್ದೀನಿ ನೀನ್ಯಾವ ಊರು ಬೀಗತಿ ಅಮ್ಮ ನಮ್ಮಣ್ಣನ ಮನೆಯಲ್ಲಿ ನನಗ್ ಬಡ್ಸಕ್ ಬರೋಳು ಅವ್ರದೆಲ್ಲ ಊಟ ಆಯ್ತು ಸುಬ್ಬಕ್ಕ ನೀವು ನಾನು ಊಟ ಮಾಡೋಣ ಅಂತ ಕಾದಿದ್ದೆ ಅಂದ್ರೆ ಇವತ್ತಿನಿಂದ ನನ್ನ ಮಗನಿಗೆ ಅನ್ನವಿಲ್ಲ ಅಂತ ನಿಮ್ಮ ಯಜಮಾನ ಕೇಳಿ ಸುಂದರ ಮನೇಲಿ ಇಲ್ಲ ಅಂದನಲ್ಲ ಸಿದ್ದ ನಿಮಗೆ ಬೇಕಾದಷ್ಟೇ ಸುಬ್ಬಕ್ಕ ಇದು ನಮ್ಮ ಮನೆ ನೀನು ಮೂರು ದಿನ ಇದ್ದು ಹೋಗ್ಬೇಕಾದವಳು ನೀನು ಉಪಚಾರ ನಮ್ಗೆ ಬೇಕಿಲ್ಲ ನಡೆಯ ಸುಂದರ ನಡೆಯಮ್ಮ ನಡೆಯಮ್ಮ ಏನೋ ಒಂಥರ ಆಗತ್ತೀರಿ ನೋಡಿ ಈ ಚೆಂಡು ನನ್ನ ಕೇಳಿ ಕುಣಿತಾ ಇರ್ಲಿ ನೀವ್ ಹಾಗೆ ಹೆಣಿತಾ ಇರಿ ಅದಿರ್ಲಿ ನಿಮ್ಗೆ ಯಾಕೆ ಎಷ್ಟು ಬೇಸರವಾಗಿತ್ತು ಅಂತ ಅದೊಂದ್ ದೊಡ್ಡ ಕತೆ ರೀ ಮಿಸ್ ಸುಂದರಿ ಅಂತ ಸುಂದರಿ ಸರೋಯ್ತು ಏನ್ ಸರೋಯ್ತು ನೀವು ಸುಂದರಿ ನಾನು ಸುಂದರ ಮೋಹನ ಸುಂದರ ನೀವ್ಯಾಕೆ ಇಬ್ರು ಹೆಸರಿಟ್ಕೊಂಡಿದ್ದೀರಿ ಮೋಹನ ಸುಂದರ ಅಂತ ಅಷ್ಟೇ ಅಲ್ಲ ರೀ ನನ್ನ ಪೂರ್ತ ಹೆಸರು ಎನ್ ವಿ ಬಾಲಮುರಳಿ ಕೃಷ್ಣ ಶಾಂತಕುಮಾರ ಮೋಹನ ಸುಂದರ ಅಂತ ಅಬ್ಬಾ ಫುಲ್ ಸ್ಟಾಪ್ ಇಲ್ವಲ್ರಿ ನಿಮ್ ಹೆಸರು ಒಂದ್ ಹತ್ತು ಸಲ ಹೇಳ್ಬಿಟ್ರೆ ಪುಂಡ್ ಹೊಟ್ಟೆ ಹಸ್ತು ಬಿಡುತ್ತೆ ಅದಕ್ಕೆ ಕಂಡವರ ಯಾಕೆ ಕಷ್ಟ ಅಂತ ಪುಟ್ಟದಾಗಿ ಮೋಹನ ಸುಂದರ ಅಂತ ಇಟ್ಕೊಂಡಿದ್ದೀನಿ ಅದೇನು ತುಂಬಾ ದೊಡ್ಡ ಕಥೆ ಅಂದ್ರಲ್ಲ ಅದನ್ನ ಯಾಕೆ ಕೇಳ್ತೀರಿ ಮೊದಲಿಂದ್ಲೂ ನನ್ ಜೊತೆಲೇ ಬೆಳೆದು ನಾನು ಪ್ರೀತಿಸ್ತಿದ್ದ ನಮ್ ಮಾವನ ಮಗಳು ನನ್ನ ಬಿಟ್ಟು ಬಿಟ್ಟು ಇನ್ಯಾರನೋ ಮದುವೆ ಮಾಡ್ಕೊಂಡ್ಬಿಟ್ಲು ಇಷ್ಟೇನೆ ಇದು ತೀರ ಪುಟ್ಟ ಕಥೆ ಆಯ್ತಲ್ಲ ನಿಮ್ಗೆ ಪುಟ್ಟದಾಗಿದೆ ನನ್ನ ಭಾಗಕ್ಕೆ 20 ವರ್ಷದ ಉದ್ದವಾದ ದೊಡ್ಡ ಕತೆ ಆಮೇಲೆ ಆಮೇಲೆ ಬೇಜಾರಾಗಿ ಸನ್ಯಾಸಿ ಆಗ್ಬಿಟ್ಟು ದೇಶಾಂತರ ಹೋಗ್ಬೇಕು ಅಂತ ಕಾವಿ ಬಟ್ಟೆ ಹೊಲಿಸ್ಕೊಂಡ್ಬಂದೆ ನಮ್ಮಅಮ್ಮ ನೋಡ್ಬಿಟ್ಟು ಬೈದು ಅದನ್ನೆಲ್ಲ ಕತ್ತರಿಸಿ ದಿಂಬು ಚೀಲ ಮಾಡ್ಕೊಂಡ್ಬಿಟ್ಲು ಪಾಪ ಏನ್ರಿ ಚಂದ್ರ ನಂಗೆ ಹೀಗ್ ಮಾಡಿದ್ದು ಪಾಪ ಅಲ್ವೇನ್ರಿ ಅಂದ್ಮೇಲೆ ಅವಳ ಮೇಲೆ ನಿಮ್ಗೆ ಇನ್ನೂ ಪ್ರೀತಿ ಇದೆಯೇನು ಆಗೋಯ್ತಲ್ಲ ಅವಳಿಗೆ ಮದುವೆ ಇನ್ನೆಲ್ಲಿ ಪ್ರೀತಿ ಸುಂದರಿ ಸುಂದರಿ ಅಪ್ಪ ಯಾರೇ ಇವನು ನಿನ್ ಹೆಸರು ಕರಿತಾ ಇದ್ದಾನೆ ಈ ಪುಡಾರಿ ನನ್ ಪುಡಾರಿ ಅಲ್ಲ ಸರ್ ನಾನು ಮೋಹನ್ ಸುಂದರ ನಮ್ಮಅಮ್ಮ ಸುಬ್ಬಮ್ಮ ನಮ್ ಸೋದರ ಮಾವ ಜೋಡಿನಾರ್ ಜಗದಾತಯ್ಯ ಸರ್ ಏನು ನೀನು ಜೋಡಿದಾರ್ ಜಗನ್ನಾಥನೇನು ಸೋದರಳಿನೆ ವೆರಿ ಗುಡ್ ಸುಂದ್ರಿ ಜೋಡಿದಾರ್ ಜಗನ್ನಾಥಯ್ಯ ದೊಡ್ಡ ಸಾವುಕಾರ ಊರಲ್ಲಿ
ಇವರು ನಮ್ಮ ತಂದೆಯವರು ನಿತ್ಯಾನಂದ ಶಿವಯೋಗಿಗಳು ಅಂತ. ನಮಸ್ಕಾರ ಸರ್. ನಿಮ್ಮ ನೋಡಿ ನಮ್ಮ ತಂದೆಯವರಿಗೆ ತುಂಬಾ ಸಂತೋಷವಾಗುತ್ತೆ ಅಲ್ವೇ? ಮತ್ತೆ ಜೋಡಿದಾರ ಸೋದರಳಿಯ ಸಂಭಾವಿತ ನಾವು ಮರ್ಯಾದೆ ಮಾಡಿಬಿಡ್ವೆ. ನೀವು ನಾಳೆ ಮಧ್ಯಾಹ್ನ ನಮ್ಮ ಮನೆಗೆ 4 ಗಂಟೆಗೆ ಬಂದ್ರೆ ನಿಮ್ಗೆ ಸ್ವಲ್ಪ ಟೀ ಪಾರ್ಟಿ ಹಂಗೆ ಖಂಡಿತ ಬರ್ತೀನಿ ಸರ್. ಒಂದ್ ಕೆಲಸ ಮಾಡ್ಬಿಡ್ತೀನಿ, ನಾಳೆ ಬೆಳಿಗ್ಗೆ ನಾನೇ ನಿಮ್ಮ ಮನೆಗೆ ಬಂದು ಟೀ ಉಪ್ಪಿಟ್ಟು ಕಾಫಿ ಎಲ್ಲ ಮಾಡ್ಬಿಡ್ತೀನಿ. ಬೇಡಿ ಬೇಡಿ, ನೀವು 4 ಗಂಟೆಗೆ ತಪ್ಪದೆ ಬಂದ್ರೆ ಸಾಕು. ಖಂಡಿತ ಬರ್ತೀನಿ. ನಿಮ್ಮನೆ ವಿಳಾಸ? ಓ ಅದೇ ಅದೇ ಹೊಸ ರೋಡು ಆಸ್ಪತ್ರೆ. ನಂಗೊತ್ತು ನಂಗೊತ್ತು, ಆದ್ರೆ ಎದುರುಗಡೆಯಲ್ಲಿ ಬರ್ತೀನಿ ಬರ್ತೀನಿ ಬರ್ತೀನಿ. ಭಕ್ತಾನಂದ ಭವರೋಗಿಗಳೇ ಅಲ್ಲ ಶಿವಯೋಗಿಗಳೇ. ಎಲ್ಲಿ ನನಗ ಪಾರ್ಕ್ನಲ್ಲಿ ಸರ್. ರೀ ಆ ಭದ್ರಯ್ಯನ ಮರ್ಡರ್ ಕೇಸ್ ಫೈಲ್ ತಗೊಂಡ್ ಬನ್ರಿ. ಈ ಫೋಟೋದಲ್ಲಿರೋ ಈ ಗಡ್ಡದವನೇ ಚೌಡಯ್ಯನಾಗಿರ್ಬೇಕು ಅಂತ ಕಾಣಿಸುತ್ತೆ. ಎಸ್ ಎಸ್ ಇರ್ಬೇಕು ಏನ್ರಿ ಸರ್? ಇದ್ರೆ ಇರ್ಬೋದು, ಇಲ್ದೆ ಇದ್ರೆ ಇರ್ಬೋದು ಸರ್. ಈ ಯೋಗಿ ಗುಪ್ಳ ಮಗಳ ಬೇರೆ ಇದ್ದಾಳೆ, ಆ ಚೌಡ ನೀನ್ ಹೆಂಡತಿನ ಇಲ್ವಲ್ಲ ಸರ್? ಏನ್ರಿ ಈಗ ಹೆಂಡತಿ ಮಕ್ಕಳು ಯಾಕೆ ಹಾಕಿರ್ಬಾರ್ದು? ಆಗಿರ್ಬೋದು ಸರ್. ಇದೇ ಇರ್ಲಿ, ಈ ಗಡ್ಡದವನ್ನ ಹೆಜ್ಜೆ ಹೆಜ್ಜೆಗೂ ಹಿಂಬಾಲಿಸ್ಬೇಕು, ಗೊತ್ತಾಯ್ತಾ? ಅಪ್ಪಣೆ ಸರ್, ಹಾಗೆ ಮಾಡಿ ಸರ್. ಈ ಮಿಥ್ಯಾ ಪ್ರಪಂಚದಲ್ಲಿ ಈ ನಿತ್ಯಾನಂದನಿಗೆ ಹೆಜ್ಜೆ ಹೆಜ್ಜೆಗೂ ಹೆದರಿಕೆ ಅಮ್ಮ. ಆ ಹೆದರಿಕೆ ವಿಷಯನೇ ನಾನು ದಿವಸ ಕೇಳ್ತಾ ಇದ್ದೀನಿ, ನೀನ್ ಮಾತ್ರ ಮರೆ ಮಾಡ್ತಾನೇ ಇದೀಯಾ. ಅಪ್ಪ ಯಾಕಪ್ಪ, ನಾವು 4 ಜನರ ಹಾಗೆ ನಿರ್ಭಯವಾಗಿ ಬಾಳೋಕಾಗೋದಿಲ್ವೇ? ಈ ವೇಷ ಈ ನಾಟಕ ಎಲ್ಲ ಯಾತಕ್ಕೋಸ್ಕರ ಅಪ್ಪ? ಸಾಕು ಸುಮ್ಮನೆ ರೀ, ಅದೆಲ್ಲ ಕಟ್ಕೊಂಡು ನಿನಗೇನಾಗ್ಬೇಕು? ನಾನು ನಿನ್ ಮಗಳು, ನನ್ಗಷ್ಟು ಅಧಿಕಾರ ಬೇಡವೇ? ಮಗಳು? ಈ ಮಿಥ್ಯಾ ಪ್ರಪಂಚದಲ್ಲಿ ಮಗಳು ಯಾರು, ತಂದೆ ಯಾರು, ಸ್ನೇಹಿತರಾರು, ದ್ರೋಹಿಗಳಾರು, ಯಾರಿಗೆ ಯಾರು? ಎಲ್ರು ಹಾಗಂತ ತಿಳ್ಕೊಬೇಡಪ್ಪ. ಎಂದಿದ್ರು ನಾನ್ ನಿನ್ ಮಗಳೇ. ಅಪ್ಪ ಈ ಗುಟ್ಟು ನೀನ್ ನನ್ಗೆ ಹೇಳಲೇಬೇಕು. ಹೇಳಪ್ಪ. ಯಾರು ಹಂಚ್ಕಾಯ್ತಾ ಇದ್ದಾರಮ್ಮ, ಗೋಡೆಗಳಿಗೆಲ್ಲ ಕಿವಿ ಇರುತ್ತೆ ಸುಂದರಿ. ಏನಪ್ಪ ಯಾರಿದ್ದಾರಪ್ಪ ಈಗ ಇಲ್ಲಿ, ಹೇಳಪ್ಪ. ಕೇಳಮ್ಮ, ಕೆಲವು ವರ್ಷಗಳ ಹಿಂದಿನ ಮಾತು. ಒಬ್ಬ ದೊಡ್ಡಯ್ಯ ಅಂತಿದ್ದಾನೆ, ಅವನೊಬ್ಬ ದ್ರೋಹಿ ವಂಚಕ. ಅವನಿಗೊಬ್ಬ ದೊಡ್ಡ ಶ್ರೀಮಂತನ ಆಸ್ತಿ ಮೇಲೆ ಕಣ್ಣು ಬಿತ್ತು, ಅದನ್ನು ಹೊಡ್ಕೊಳ್ಬೇಕು ಅಂತ ನನ್ನ ಸೇರಿಸ್ಕೊಂಡು ಒಳಸಂಚು ಮಾಡ್ದ. ಆ ಶ್ರೀಮಂತನ ಕೊಲೆ ಮಾಡಿದ್ರೆ ಅವನ ಆಸ್ತಿದ ಅರ್ಧ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಆಸೆ ತೋರಿಸ್ದ, ನಂಬಿಸ್ದ. ನಾನು ನಂಬಿದೆ, ನಾನು ಅವನ ಕೊಲೆ ಮಾಡಿದೆ. ಕೊಲೆಯಾದ ಮೇಲೆ ಆ ದ್ರೋಹಿ ದೊಡ್ಡಯ್ಯ ನನಗೆ ಮಾತಿನಂತೆ ಅರ್ಧ ಪಾಲು ಕೊಡದೆ ಪಂಗನಾಮ ಹಾಕದ, ಪೊಲೀಸ್ ಕೈ ಕೊಡ್ತೀನಿ ಅಂತ ಹೆದರಿಕೆ ಹಾಕದ. ನನಗೆ ಹೆದರಿಕೆ ಆಯ್ತು, ವೇಷ ಮನಸ್ಕೊಂಡು ಊರು ಊರು ಕೇರಿ ಕೇರಿ ಬೀದಿ ಬೀದಿ ಅಲೆಯೋಕೆ ಪ್ರಾರಂಭ ಮಾಡಿದೆ. ಅಂದ್ರಿಂದ ಈ ಅಲದಾಟ ತಪ್ಪಿಲ್ಲ, ಈ ಹೃದಯದ ಬಡತ ನಿಂತಿಲ್ಲ ಸುಂದರಿ. ಈಗ ಆ ದೊಡ್ಡಯ್ಯ ಮಾಡಿದ ದ್ರೋಹದ ಸೇಡು ತೀರಿಸ್ಕೊಳ್ಬೇಕು ಅಂತ ನನ್ನ ರಕ್ತ ಕುದಿತಾ ಇದೆ. ವಂಚನೆಯಿಂದ ಈ ಪ್ರಪಂಚದ ಕಣ್ಣಿಗೆ ಮಣ್ಣೆರಚಬೇಕು. ಸರಿಯಾದ ಬೇಟೆ ನೋಡ್ತಾ ಇದ್ದೀನಿ, ಅದು ಸಿಕ್ಕಿದ ಕೂಡಲೇ ಬೇಕಾದಷ್ಟು ಹಣ ದೋಚಿಕೊಂಡು ಈ ಪೊಲೀಸ್ನವರಿಂದ ಪಾರಾಗಿ ದೂರ ಬಹುದೂರ ಹೋಗಿ ಸುಖವಾಗಿ ಬಾಳಬೇಕು ಅನ್ನೋದೇ ನನ್ನ ಗುರಿ. ಅದಕ್ಕೆ ಇವತ್ತು ನಾವು ಪಾರ್ಕ್ನ ನೋಡಿದವಲ್ಲ, ಅವನೇ ಸರಿಯಾದ ಗುರಿ. ಅಪ್ಪ ನೀನ್ ಬೀಸಿದ ಬಲೆಗೆ ಅವ್ರು ಬೀಳ್ಬೇಕೆ?
हाँ बीड़े बेकु मीन तोर्सी आ तिमिंगल हिड़ी बेकु आ जोड़ीदार श्रीमंत के सूर्य आगले बेकु सुंदर ಏನು ತಿಳಿದವರಪ್ಪ ಅಂತವರೇ ಬೇಕಮ್ಮ ನನಗೆ ಅಪ್ಪ ಇದು ಅನ್ಯಾಯ ತುಂಬಾ ಅನ್ಯಾಯ ಸಾಕು ನ್ಯಾಯ ನ್ಯಾಯಗಳ ತತ್ವೋಪದೇಶ ಮಾಡಿ ನನಗೆ ವಿವೇಕ ಹೇಳೋಕೆ ಬರ್ತೀಯೇನು ಬಾಯಿ ಮುಚ್ಚಿಕೊಂಡು ಬಿದ್ದಿರು ನಾನು ಹೇಳಿದ ಹಾಗೆ ಕೇಳ್ಕೊಂಡು ಬಿದ್ದಿರೋದೇ ನಿನ್ನ ಕೆಲಸ ನೋಡ್ತಾ ಇರು ಆ ಶ್ರೀಮಂತ ಕುರಿನ ಹಾಗೆ ಮೇಯಿಸ್ತೀನಿ ಅಂತ ಈ ನಾಟಕದ ವೇಷ ಹಾಗೆ ಅಂತ್ಯವಾಗುತ್ತೆ ಅಂತ ದೇವರು ಬ್ರಹ್ಮಾಂಡದಲ್ಲಿ ಅದು ಹಾಗೆ ಹೆಣ್ಣನ ಕಣ್ಣೊಳಗೆ ತುಂಬಿಟ್ಟ ಅಂತ ನೋಡ್ತಿದ್ದೀನಿ ಚಂದ್ರ ಗಂಡಸರು ಯಾವಾಗಲೂ ಹೀಗೆ ಉತ್ಪ್ರೇಕ್ಷೆ ಮಾಡೋದರಲ್ಲಿ ನಿಸ್ಸೀಮರು ಇಲ್ಲ ಚಂದ್ರ ನಿಜವಾಗಿ ಹೇಳ್ತಿದ್ದೀನಿ ಕೇವಲ ನಿಮ್ಮ ಕಣ್ಣುಗಳಿಂದ ಜಗತ್ತನ್ನು ಕುಣಿಸಬಲ್ಲೆವಿ ನಲಿಸಬಲ್ಲೆವಿ ಅಳಿಸಬಲ್ಲೆವಿ ಅಬ್ಬಬ್ಬ ಸಾಕು ಸುಮ್ಮನೆ ಅಂದ್ರೆ ಈಗಂತೂ ನೀವು ಕವಿಗಳೇ ಆಗ್ತಿದ್ದೀರಿ ಹೌದೇನು ನಾಳೆಯಿಂದ ನೀವು ಹೇಳೋದನ್ನೆಲ್ಲ ನಾನು ಬರ್ಕೊಳ್ತಾ ಬರ್ಬೇಕಷ್ಟೇ ಅಂದ್ರೆ ನಾನು ಹೇಳೋದೆಲ್ಲ ಸುಳ್ಳು ಅಂತ ನಿನ್ನ ಅಭಿಪ್ರಾಯ ಅಲ್ಲ ಮತ್ತೆ ಮತ್ತೆ ಸತ್ಯ ಚಂದ್ರ ಸಂಪೂರ್ಣ ಸತ್ಯ ಉದಾಹರಣೆ ಹೇಳ್ತೀನಿ ಆವಾಗ ನಿಮ್ಮ ಕಣ್ಣಿರುತ್ತೆ ಆ ನಿಮ್ಮ ತಂದೆಯಿಂದ ಈ ಸುದ್ದಿ ಕೇಳಿದ ನಮ್ಮಕ್ಕ ನಿನಗೋಸ್ಕರ ಎಷ್ಟು ದುಃಖ ಪಟ್ಲು ಗೊತ್ತಾ ಅದನ್ನ ನೋಡ್ತಿದ್ದ ಹಾಗೆ ವಜ್ರದಂತ ನನ್ನ ಶಪಥ ಮಂಜಿನ ಕರಗಿ ನೀರಾಗೋಯ್ತು ಆಮೇಲೆ ಏನಾಯ್ತು ಗೊತ್ತಾ ಏನಾಯ್ತು ಏನಾಯ್ತು ಹೇಳಿ ನೋಡೋಣ ನೀನೇ ಹೇಳಿ ನೀನೇ ಹೇಳಿ ನೋಡೋಣ ನಮ್ಮಿಬ್ಬರ ಮದುವೆ ಆಯ್ತು ಹೋಗ್ರಿ ಇದನ್ನ ಹೇಳೋದಕ್ಕೆ ಇಷ್ಟೊಂದು ಪ್ರೀತಿಗೆ ಅದಕ್ಕೆ ತಗೊಳ್ಳಿ ನೋಯ್ತೇನೋ ರಾಜು ಕೂಗಿದೆಯಾ ಅಕ್ಕ ಹೌದು ರಾಜು ನಿನಗೊಂದು ವಿಷಯ ತಿಳಿಸಬೇಕಾಗಿತ್ತು ಏನಕ್ಕ ಅದು ನಾನು ಊರಿಗೆ ಹೋಗೋಣ ಅಂತ ಇದ್ದೀನಪ್ಪ ಇದೇನಕ್ಕ ಇದ್ದಕ್ಕಿದ್ದ ಹಾಗೆ ಈ ತೀರ್ಮಾನ ಹೌದಪ್ಪ ಊರು ಬಿಟ್ಟು ತುಂಬಾ ದಿವಸ ಆಯ್ತು ಅಂದ್ರೆ ನಮ್ಮನ್ನೆಲ್ಲ ಬಿಟ್ಟು ಊರಿಗೆ ಹೋಗಬೇಕು ಅಂತಿದ್ದೀರಾ ಅದೆಲ್ಲ ಸಾಧ್ಯ ಇಲ್ಲ ಅಪ್ಪ ಅಪ್ಪ ಏನು ಏನಮ್ಮ ನೋಡಪ್ಪ ಅತ್ತಿಗೆಮ್ಮ ಊರಿಗೆ ಹೋಗಬೇಕಂತ ಸಂತೋಷ ಬಹಳ ಸಂತೋಷ ಹೌದೇನಮ್ಮ ಶಾಂತ ಹೌದು ಮಾವಯ್ಯ ಯಾಕೆ ಯಾಕೆ ಏನಾಯ್ತು ಇಲ್ಲಿಗ ಏನೂ ಆಗಲಿಲ್ಲ ಮಾವಯ್ಯ ನಿನ್ನ ತಮ್ಮ ನಿನ್ನ ನಾದಿ ಇವ್ರನ್ನೆಲ್ಲ ಬಿಟ್ಬಿಟ್ಟು ಎಲ್ಲಿಗಮ್ಮ ಹೋಗೋದು ಕುಡ್ದು ಕುಡ್ದು ಊರಿನಲ್ಲಿ ಮನೆಗೆ ಬೀಗ ಹಾಕೊಂಡು ಬಂದಿದ್ದೀರಿ ಕೈಗೆ ಬಂದ ತೋಟ ಹಾಳಾಗಿ ಹೋಗ್ತಾ ಇದೆ ಆ ತಾಪತ್ರೆನಲ್ಲ ನನಗೆ ಬಿಟ್ಬಿಡಮ್ಮ ಈ ಮನೆ ಸುಖ ಸಂತೋಷ ಎಲ್ಲ ನಿನ್ನಿಂದಲೇನೆ ಹೀಗಿರೋವಾಗ ನೀನು ನಮ್ಮನ್ನ ಬಿಟ್ಟು ಹೋಗೋಣ ಅಂದ್ರೆ ನೋ 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 ಮಾವಯ್ಯ ಶಾಂತಮ್ಮ ನಾನು ದೊಡ್ಡವನು ನಿನ್ನ ಕೇಳ್ಕೊತಾ ಇದ್ದೀನಿ ಹ್ಞೂ ಅನ್ನಮ್ಮ ಹೂ ಅನ್ನತ್ತೀಯಮ್ಮ ದೊಡ್ಡವರಷ್ಟೊಂದು ಕೇಳ್ಕೊಳ್ತಾ ಇರುವಾಗ ಹೂ ಅನ್ನಕ್ಕ ಸರಿ ನೀವೆಲ್ಲ ಇಷ್ಟು ಹೇಳಿದ್ಮೇಲೆ ನಾನೇನ್ ಹೇಳಿ ಶಾಂತಮ್ಮ ಅಂದ್ರೆ ಅದು ಸಂತೋಷ ಬಹಳ ಸಂತೋಷ ಸಂತೋಷ ಏನ್ರಿ ಇದು ಇನ್ನೂ ಹಾಗೆ ಕೂತಿದ್ರಲ್ಲ ಟೈಮ್ ಆಯ್ತು ಡ್ರೆಸ್ ಮಾಡ್ಕೊಳ್ಳಿ ಯಾಕೆ ಎಲ್ಲಿ ಹೋಗ್ಬೇಕಾಗಿತ್ತು ಆಗ್ಲೇ ಮರ್ತು ಬಿಟ್ರಾ ನಿನ್ನೆ ರಾತ್ರಿನೇ ಹೇಳಿರ್ವೆ ನಾಳೆ ಸಿನಿಮಾಕ್ ಹೋಗ್ಬೇಕು ಅಂತ ನಿದ್ದೆಗಣ್ಣಲ್ಲಿ ನೀನ್ ಕೇಳಿದೀಯೋ ನಾನೇನ್ ಹೇಳ್ದು ಒಂದು ಗೊತ್ತಾಗಿಲ್ಲ ನೋಡ್ ಚಂದ್ರ ನಾಡಿದ್ದಿಂದ ನನಗೆ ಪರೀಕ್ಷೆ ಬೇರೆ ಪ್ರಾರಂಭ ಆಗಿದೆ ಒಂದೊಂದು ನಿಮಿಷವೂ ನನಗೆ ಬಹಳ ಮುಖ್ಯ ಏನ್ರಿ ಮದುವೆ ಆದ ಎಷ್ಟು ದಿವಸಕ್ಕೆ ಇವತ್ತೊಂದ್ ದಿನ ಕೇಳ್ತಾ ಇದ್ದೇನೆ ರಾತ್ರಿ ಎಲ್ಲ ಬಂದು ಓದುವ್ರಿ ಅಂತೆ ಹೇಳಿ ನೋಡು ಪರೀಕ್ಷೆ ಮುಗಿದ ನಂತರ ಎಲ್ಲಿ ಬೇಕಾದ್ರೂ ಹೋಗೋಣ ದಯವಿಟ್ಟು ಈಗ ಮಾತ್ರ ನನ್ನ ಡಿಸ್ಟರ್ಬ್ ಮಾಡಬೇಡ ಪ್ಲೀಸ್ ಹೋಗಿ ನಿಮ್ ನನ್ನ ಜೊತೆ ಬರೋಕೆ ಇಷ್ಟ ಇಲ್ಲ ಅನ್ನಿ ಯಾಕಮ್ಮ ಚಂದ್ರ ಇಷ್ಟು ಬೇಜಾರು ಏನಿಲ್ಲಕ್ಕ ಮತ್ತೆ ಈಕೆ ನನ್ನ ಸಿನಿಮಾ ಕರೆದ್ಲು ನಾನು ಬರೋಲ್ಲ ಅಂದ್ಯೇನೋ ಮತ್ತೆ ನಾಡಿದಿಂದ ಪರೀಕ್ಷೆ ಬೇರೆ ಪ್ರಾರಂಭ ಆಗಿದೆ ಹೋಗ್ಲಿ ಬಿಡಪ್ಪ ಚಂದ್ರ ಇಷ್ಟು ಆಸೆ ಪಡ್ತಾಳೆ ಇಲ್ಲ ಅನ್ಬೇಡ ಹೋಗ್ ಬಾಪ ನೀನು ಬರಕ ಹೋಗೋಣ ಪಾಪ ನಿನ್ ಸಿನಿಮಾನೇ ನೋಡಿದವಳಲ್ಲ ಯಾವಾಗ್ಯೂ ನನಗ್ಯಾಕಪ್ಪ ಸಿನಿಮಾ ನೀವಿಬ್ರು ಹೋಗ್ ಬನ್ನಿ ಪರವಾಗಿಲ್ಲ ಬರಕ ಬನ್ನಿ ಅತ್ತಿಗಮ್ಮ ಆಗ್ಲಮ್ಮ ಬರ್ತೀನಿ ನಡೀರಿ ಈ ಮನೆಯಲ್ಲಿ ಹೊಸ್ತಾಗಿ ಮದುವೆ ಆದ ಗಂಡ ಹೆಂಡತಿರಿಗೂ ಏಕಾಂತ ಅವಕಾಶವಿಲ್ಲ ಪಾಪ ಆ ಗಂಡ ಹೆಂಡತಿಯರು ಸಿನಿಮಾ ಹೊರಟ್ರೆ ನಾನು ಬಂದೆ ಅಂತ ನುಗ್ಗು ನಾಚಿಕೆಗೆಟ್ಟ ನಡತೆ ನೋಡಿದ್ಯಾ ನಿಮಗ್ಯಾಕ್ರವಾಗಿ ಮರೆಯಲ್ಲಿ ಬಾಗಲಕಾಯ ಕಸುಬು ಆ ಹುಡುಗಿನ ಬೆಳೆಸವಳೆ ನಾನು ಅಲ್ವೇನೋ
ಅಂತೂ ಅವನು ಹೆಣ್ಣಿಗನಾಗಿ ಆಡೋದಕ್ಕೂ ಈ ಗಂಡನ ಕಾರಣದ ಗಂಡು ಬೇರೆ ಅವನಿಗೆ ಸರ್ಪಕಾಲ ಆಗಿರೋಕ್ಕೂ ಸರಿಯಾಗಿ ಹೋಗಿದೆ. ಸಲ್ಲದ ಮಾತಾಡಿ ನನಗೆ ಯಾಕೆ ನೋಯಿಸ್ಕೋತೀರಾ? ಸುಂಚಿರ್ರಿ. ಇದು ಸಲ್ಲದ ಮಾತೇನೋ? ನಮ್ಮ ಕಾಲದಲ್ಲಿ ಯಾವಳಾದ್ರೂ ಹೀಗೆ ಆಡಿದ್ರೆ ಅಲ್ಲೇ ಹೀರೆಕಾಯಿ ಹೆಚ್ಚಿನಾಗಿ ಹೆಚ್ಚು ಬಿಡ್ತಾ ಇದ್ರು. ಆಹಾಹಾ, ನೀವಂತೂ ಸುಖ ಪಡೆದು ಹುಟ್ಟಲಿಲ್ಲ ಅನ್ನೋ ಹೊಟ್ಟೆ ಉರಿಗೆ ಕಂಡೋರ್ನೆಲ್ಲ ಯಾಕೊಂದು ನರ್ಕಕ್ಕೆ ಹೋಯ್ತೀರಾ? ಹಿಂಗೆ ಮರೇಲಿ ನಿಂತು ಮಾತು ಕೇಳೋರ್ ಕಿವಿಗೆ ಕಾದ ಸೀಸ ಉಯಿಸ್ತಾರತ್ತೆ ಜವರಾಯ. ಅಯ್ಯೋ ಪಾಪಿ ಜಲವ ನಮ್ ಸುಬ್ಬಮ್ಮ ಅವ್ರು. ಅಯ್ಯೋ ಚಂಚಲ, ನನ್ ಕೈಯನ್ನ ತಿಂದು ನನಗೆ ಶಾಪಾನೆ. ಇದಕ್ಕೂ ಏನೋ ಕಾರಣ ಇರಬೇಕು, ಅದನ್ನು ಕಂಡು ಹಿಡಿತೀನಿ. ಅಕ್ಕ ಅಕ್ಕ, ಇದೇನತ್ತಿಗಮ್ಮ ಇನ್ನೂ ಹೀಗೆ ಇದ್ರ? ಟೈಮ್ ಆಯ್ತಲ್ಲ, ನನಗೇನು ಇದ್ದಕ್ಕಿದ್ದ ಹಾಗೆ ತಲೆನೋವು ಬಂದ್ಬಿಟ್ಟಿದೆ. ನೀವಿಬ್ರು ಹೋಗ್ಬನ್ನಿ, ನಾನು ಹೋಗಿ ಡಾಕ್ಟರ್ ಕರ್ಕೊಂಡು ಬರ್ತೀನಿ. ಇದಕ್ಕೆಲ್ಲ ಯಾಕಪ್ಪ ಡಾಕ್ಟ್ರು? ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡ್ರೆ ಸರಿ ಹೋಗುತ್ತೆ. ನೀವಿಬ್ರು ಹೋಗಿ, ಹೊತ್ತಾಯ್ತು. ಸರಿ ಬಿಡು ಚಂದ್ರ, ಸಿನಿಮಾಕ್ಕೆ ಇನ್ಯಾವತ್ತಾದ್ರೂ ಒಂದು ದಿವಸ ಹೋಗೋಣ. ನಾನು ಹೋಗಿ ಓದ್ಕೊಳ್ತೀನಿ, ಅಕ್ಕ ನಿಮ್ ಸ್ವಲ್ಪ ರೆಸ್ಟ್ ತಗೋಣ ಹೇಳ್ತೀನಿ. ರಾತ್ರಿ ಕಂಡ ಬಾವಿಗೆ ಹಗಲು ಹಾರಿದ್ರು ಅನ್ನೋ ಹಾಗೆ ಮಾಡಿಬಿಟ್ಟ ನಮ್ಮ ಅಣ್ಣ. ಗಿಣಿ ಹಾಗೆ ಬೆಳೆಸಿದ ಮಗಳನ್ನ ತಾಯಿ ಬಳಗಕ್ಕೆ ಬಲಿ ಕೊಟ್ಟ. ಪಾಪಿಗೆ ಅದನ್ನು ಸುಖವಾಗಿ ಇಟ್ಕೊಳ್ಳೋಕೆ ಪುಣ್ಯ ಬೇಕಲ್ಲ. ನೋಡ್ ಚಂದ್ರ, ನಮ್ಮನೇಲಿ ನೆನೆಸ್ಕೊಂಡು ನಮ್ಮನೆ ಅನ್ನ ತಿಂದು ನಮ್ ಕಣ್ಣೇ ತಿವಿತಾಳಲ್ಲ ನಿಮ್ ಅತ್ತಿಗೆ. ಚಂದ್ರ, ನಿನ್ನನ್ನು ಸಾಕಿ ಬೆಳೆಸಿದ ಈ ಹೊಟ್ಟೆ ನಿನ್ ಕಣ್ಣು ಹಿಡ್ಕೊಂಡು ಮುರಿದು ಹೋಗುತ್ತಮ್ಮ. ಚಂದ್ರ, ನಿನ್ನ ಮದುವೆ ಆಗಿರೋ ಗಂಡ ಆ ರಾಕ್ಷಸಿ ಕೈಗೊಂಬೆಯಮ್ಮ, ಕೈಗೊಂಬೆ ಶುದ್ಧ ಪೆದ್ದು. ಅತ್ತೆ, ಸರಿಯಮ್ಮ ನಿನ್ನಿಷ್ಟ, ಎಲ್ಲ ನಿನ್ ಒಳ್ಳೆಯವರಿಗೆ ಹೇಳಿದೆ. ನಾನು ಬರ್ತೀನಮ್ಮ. ಯಾರ್ರೀ ಭಕ್ತಾನಂದ ಭವ್ಯ ಒಂದು ಇದಾರಿಯೇ? ನೀವೇ ಬನ್ನಿ ಬನ್ನಿ. ಸಾರಿಲ್ಲ ತಾನೆ? ಒಳ್ಳೇದಾಯ್ತು ನೋಡಿ ಮಿಸ್ಟರ್ ಸುಂದರಿ. ಮಿಸ್ ಸುಂದರಿ, ಒಂದ್ ತಟ್ಟೆ ತಗೊಂಬನ್ನಿ. ತಟ್ಟೆ ಚೆನ್ನಾಗಿದೆಯಲ್ರಿ. ಈ ಕರೆದವ್ರು ನಾವು, ಹುಡುಕ್ ಮುಂಚೆನೆ ತಟ್ಟೆ ಕೇಳ್ತೀರಲ್ಲ. ಅಲ್ಲಿರೋದ್ರಿ ಬುದ್ಧಿವಂತನ ಬುರುಡೆ, ಅಲ್ಲೇ ಇರೋದು. ಸಾರಿಲ್ಲ ತಾನೆ? ಖಂಡಿತವಾಗೂ ಇಲ್ರಿ. ಯಾಕೆ ಇಷ್ಟು ಭಯ ಪಡ್ತೀರಿ? ಏನಿಲ್ಲ. ಹೇಗಿದೆ ಮೈಸೂರು ಮಲ್ಲಿಗೆ? ಮಲ್ಲಿಗೆ ಹೂವಿನ ಮಾತು ಹಾಗಿಲ್ದಿರಿ. ನಾನ್ ಹೇಗಿದ್ದೀನಿ? ನೀವೇ ಹೇಳ. ಬೊಂಬೆ ದಸರಾ ಬೊಂಬೆ, ಮೈಸೂರು ದಸರಾ ಬೊಂಬೆ, ಬೊಂಬೆ ನೀನೇ ನನ್ನ ರಂಬೆ. ಓ ಮೈಸೂರು ದಸರಾ ಬೊಂಬೆ, ಬೊಂಬೆ ನೀನೇ ನನ್ನ ರಂಬೆ. ಬೆಂಗಳೂರು ಪೇಟೆ ದಾಳಿಂಬೆ, ಆ ನೀನು ನನ್ನ ನಂಬೆ. ಓ ಬೆಂಗಳೂರು, ಆಹಾ ಬೆಂಗಳೂರು ಪೇಟೆ ದಾಳಿಂಬೆ, ಆ ನೀನು ನನ್ನ ನಂಬೆ. ಓ ಮೈಸೂರು, ಆಹಾ ಮೈಸೂರು, ಓಹೋ ಮೈಸೂರು ದಸರಾ ಬೊಂಬೆ, ಬೊಂಬೆ ನೀನೇ ನನ್ನ ರಂಬೆ. ಸರಿಗಮ್ಮ ಪಾ 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 ಪಾ. ನಿನ್ನೆ ಇಂದ ಸುಂದರಿ ಆ, ನಿನ್ನೆ ಇಂದ ಸುಂದರಿ ನಿನ್ನ ಕಂಡು ಕಣ್ಣುರಿ. ನಿನ್ನೆ ಇಂದ ಸುಂದರಿ ನಿನ್ನ ಕಂಡು ಕಣ್ಣುರಿ. ಓ ನಿನ್ನೆ ಇಂದ ಸುಂದರಿ ನಿನ್ನ ಕಂಡು ಕಣ್ಣುರಿ. ಹಾಡೇ ಹಾಡೇ ಕಿನ್ನರಿ. ನೀಸಾ ಸರಿಗಮ 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 ನೀಸಾ. ಹಾಡೇ ಹಾಡೇ ಕಿನ್ನರಿ ಜೋಡಿ ತಾಳ ಕಂಜರಿ. ಹಾ ಮೈಸೂರು ದಸರಾ ಬೊಂಬೆ, ಬೊಂಬೆ ನೀನೇ ನನ್ನ ರಂಬೆ. ಓ ಮೈಸೂರು ದಸರಾ ಬೊಂಬೆ, ಆ ನೀನೇ ನನ್ನ ರಂಬೆ. ಬೆಂಗಳೂರು ಪೇಟೆ ದಾಳಿಂಬೆ, ಆ ನೀನು ನನ್ನ ನಂಬೆ. ಓ ಬೆಂಗಳೂರು, ಓಹೋ ಬೆಂಗಳೂರು ಪೇಟೆ ದಾಳಿಂಬೆ, ಆ ನೀನು ನನ್ನ ನಂಬೆ. ಓ ಮೈಸೂರು, ಆಹಾ ಮೈಸೂರು, ಆಹಾ ಮೈಸೂರು ದಸರಾ ಬೊಂಬೆ, ಬೊಂಬೆ ನೀನೇ ನನ್ನ ರಂಬೆ. ಹ
ನಿನ್ನ ನನ್ನ ಪ್ರೀತಿ ಲೈಲಾ ಮಜ್ನೂ ರೀತಿ ನಿನ್ನ ನನ್ನ ಪ್ರೀತಿ ಆಹಾ ಲೈಲಾ ಮಜ್ನೂ ರೀತಿ ನಿನ್ನ ನನ್ನ ಪ್ರೀತಿ ಆಹಾ ಲೈಲಾ ಮಜ್ನೂ ರೀತಿ ನನ್ನ ನಿನ್ನ ಖ್ಯಾತಿ ನೋಡೋರ್ಗೆಲ್ಲ ನೀತಿ ನನ್ನ ನಿನ್ನ ಖ್ಯಾತಿ ನೋಡೋರ್ಗೆಲ್ಲ ನೀತಿ ಆಹಾ ನೋಡೋರ್ಗೆಲ್ಲ ನೀತಿ ಅವೇ ರಾಧಾ ಕೃಷ್ಣರ ರೀತಿ ಬಾಳುವ ಬಾರೇ ಸಂಗಾತಿ ನಾವೇ ರಾಧಾ ಕೃಷ್ಣರ ರೀತಿ ಬಾಳುವ ಬಾರೇ ಸಂಗಾತಿ ಮೈಸೂರು ದಸರಾ ಬೊಂಬೆ ಆಹಾ ನೀನೇ ನನ್ನ ರಂಬೆ ಓ ಮೈಸೂರು ದಸರಾ ಬೊಂಬೆ ಆಹಾ ನೀನೇ ನನ್ನ ರಂಬೆ ಬೆಂಗಳೂರು ಪೇಟೆ ದಾಳಿಂಬೆ ಆಹಾ ನೀನು ನನ್ನ ನಂಬೆ ಓಹೋ ಬೆಂಗಳೂರು ಪೇಟೆ ದಾಳಿಂಬೆ ಆಹಾ ನೀನು ನನ್ನ ನಂಬೆ ಆ ಮೈಸೂರು ಆಹಾ ಮೈಸೂರು ಆಹಾ ಮೈಸೂರು ದಸರಾ ಬೊಂಬೆ ಆಹಾ ನೀನೇ ನನ್ನ ರಂಬೆ ಸುಂದರಿ ಸುಂದರಿ ಏನಯ್ಯ ಏನೋ ಶ್ರೀಮಂತರ ಮನೆ ಹುಡುಗ ಸಂಭಾವಿತ ಅಂತ ಮನೆಗೆ ಬರ ಹೇಳಿದ್ರೆ ಮದುವೆ ಆಗದಿರೋ ನನ್ನ ಮಗಳ ಜೊತೆ ಸರ್ಸಕ್ ಪ್ರಾರಂಭ ಮಾಡಿಬಿಟ್ಟೇನು ಇಲ್ಲ ಸರ್ ನಾನು ಏನೇನು ಇವೆಲ್ಲ ಸರಿ ಇಲ್ಲ ಇದು ತಪ್ಪು ನಡವಳಿಕೆ ಹೌದು ಸರ್ ನಾನು ನಿಮ್ಮನ್ನು ಪ್ರೇಮಿಸ್ತೀನಿ ನಿಮ್ಮ ಮಗಳನ್ನ ಪ್ರೇಮಿಸ್ತೀನಿ ಸರ್ ಮದುವೆ ಮಾಡ್ಕೋಬೇಕು ತೀರ್ಮಾನ ಮಾಡಿದ್ದೀನಿ ಮದುವೆ ಅದು ಅಷ್ಟು ಸುಲಭ ಅಲ್ಲಪ್ಪ ನನ್ನ ಮಗಳನ್ನ ಮದುವೆ ಆಗಬೇಕಾದ್ರೆ ಹಣವಂತನಾಗಿರ್ಬೇಕು ದೊಡ್ಡವರು ಒಪ್ಪಬೇಕು ಅಷ್ಟೇ ತಾನೇ ಸರ್ ನಮ್ಮಮ್ಮ ನೀವು ನೋಡಿಲ್ಲ ಸರ್ ನಮ್ಮಮ್ಮ ಚಾಮುಂಡಿ ಬೆಟ್ಟ ಇದ್ದಾಗಿದ್ದಾಳೆ ನೀವು ಒಂದ್ಸಾರಿ ಅಪ್ಪಣೆ ಕೊಟ್ಬಿಡಿ ಸರ್ ನಮ್ಮಮ್ಮ ದರ 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 ಅಂತ ಹೇಳ್ಕೊಂಡ್ ಬಿಡ್ತೀನಿ ಸರ್ ಇದು ಸರಿಯಾದ ನಡವಳಿಕೆ ನೋಡು ನಿಜವಾಗ್ಲೂ ನನ್ನ ಮಗಳು ನಿನ್ ಪೀಸು ಹಾಕಿದ್ರೆ ಹೋಗು ಮೊದಲು ನಿಮ್ಮ ಅಮ್ಮನ್ ಕರ್ಕೊಂಬ ಆಮೇಲೆ ಮುಂದಿನ ಮಾತಾಡೋಣ ಅದೇ ಸರ್ ಗುಡ್ ನೈಟ್ ಸರ್ ಕರ್ಕೊಂಡ್ ಬರ್ತೀನಿ ಸರ್ ಬರ್ತೀನಿ ಸರ್ ಬರ್ತೀನಿ ಜಯ ಸದ್ಗುರು ಸಚ್ಚಿದಾನಂದ ಸಾಂತವ ಸಾಂತವ ಈಗ ತಕಲಿ ಆಲು ಆಗ್ಲೇ ಕರೆದು ಬಿಟ್ಟಿ ಅತ್ತಿದ್ದ ಓ ನೀವು ಬಂದಾಗೆ ಹಸುಗಳು ಕೆಚ್ಚಲು ಮುಡ್ತಿದ್ದಂಗೆ ಸ್ವರ ಬಿಡ್ತವೆ ಅದೆಲ್ಲ ನಿನ್ನ ಹಸುಗುಣ ಬಿಡು ಏನ್ ಸುಂದ್ರಪ್ಪ ನಿನ್ ಹುಡುಗಾಟ ಅದು ಪಟಾಕಿ ಸುಡಕ್ಕೆ ಇದೇನೆ ಜಾಗ ಸಮಯ ಏಯ್ ಇದು ನಮ್ಮನೆ ಕಣು ನಾನ್ ಯಾವಾಗ ಎಲ್ಲಿ ಏನ್ ಬೇಕಾದ್ರೂ ಮಾಡಬಲ್ಲೆ ನೀನ್ ಯಾರು ಕೇಳಕ್ಕೆ ಇಷ್ಟು ವಯಸ್ಸಾಗಿನ್ನು ಎಳೆ ಮಗು ಹಾಗೆ ಆಡ್ತೀಯಲ್ಲ ನಾನ್ ಬೇಕಾದಾಗ ಆಡ್ತೀನಿ ನೀನ್ ಯಾರು ಕೇಳಕ್ಕೆ ಹಾಲೆಲ್ಲ ಹಾಳಾಯ್ತಲ್ಲಪ್ಪ ಹೋದ್ರು ಹೋಯ್ತು ನಿಮ್ಮ ಅಪ್ಪನ ಮನೆ ಅಂತ ಏನ್ ತಂದಿಲ್ವಲ್ಲ ಹಾಲ್ನ ಮಾತಾಡೋ ಮರ್ಯಾದೆ ಕಲಿತಿದ್ರೆ ಹೋಗ್ಲಿ ವಯಸ್ಸಿರ್ತಕ್ಕ ಬುದ್ಧಿನಾದ್ರೂ ಬೇಡವೆ ನೀನಾರೇ ನನ್ನ ಮಗನ ಮರ್ಯಾದೆ ಬುದ್ಧಿನ ಆಡ್ಕೊಳ್ಳೋಕೆ ಅವನ್ ಯಾರು ಅಂತ ತಿಳ್ಕೊಂಡಿದೀಯೇ ನನ್ನ ಮಗ ಕಣೆ ನನ್ನ ಮಗ ನಾನು ಈ ಮನೆ ಯಜಮಾನ ತಂಗಿ ತಿಳಿದೆ ತರಕಾರಿ ಮಾರ್ಕೊಂಡು ಹೊಟ್ಟೆ ಹೊರತಿದ್ದ ತಿರುಗೋಸುಗಳಿಗೆಲ್ಲ ಈ ಮನೆಯಲ್ಲಿ ಅಧಿಕಾರ ಮಾಡೋ ಅಂತ ಹೇಳ್ಬಿಟ್ಟಿದೆ ಅಬ್ಬಬ್ಬಾ ಅನ್ನಕ್ಕೆ ಸೇರ್ಕೊಂಡಿರೋಳಿಗೆ ನನ್ನ ಮಗ ನನ್ನಷ್ಟು ಪೊಗರು ಬಂದ್ಬಿಡ್ತೆ ನಡೆಯಲಿ ನಡೆಯಲಿ ನಾನು ನೋಡ್ತೀನಿ ಹಿಂಗೇನೆ ಆ ವೈ ತೆಪ್ಪನ್ನೆಲ್ಲ ಒಪ್ಪಿ ಒಪ್ಪಿ ಅವನ್ನ ಹುಚ್ಚನ್ ಮಾಡ್ಬಿಟ್ಟು ಹೇಳವ ನೀನು ಆಗ ಬಾಯ್ ಮುಚ್ಚು ನನಗ್ ಗೊತ್ತಿಲ್ಲವೇನೋ ಆರುಗಳ ಗುಣ ಮೂರ್ ದೋಸೆ ಕೊಟ್ರೆ ಮಾವನ ಕಡೆ ಆರ್ ದೋಸೆ ಕೊಟ್ರೆ ಅತ್ತೆ ಕಡೆ ಮೆರಿತೀಯನೋ ನೀನು ಮೆರಿ ಅದೆಷ್ಟು ದಿವಸ ಮೆರಿತೀಯೋ ನಾನು ನೋಡ್ತೀನಿ ಕಡೆಯಾಗಿ ನನ್ನನ್ನಕ್ಕೆ ಕೈ ನೀಡ್ಬೇಕು ಅಂತ ನಾಯಿ ಜನ್ಮ ಅಲ್ಲ ಕಳವ ನಂದು ನಿನ್ನಂಗ ನಿನ್ ಬಾಯಿಗೆ ಚೋರ್ಬಡಿಯ ನನ್ನ ನಾಯಿ ಅಂತೀಯನೋ ಮೊದಲು ಹುಟ್ಟಿದ ಕಿವಿಗಿಂತ ಆಮೇಲೆ ಹುಟ್ಟಿದ ಕೋಡೆ ಎತ್ತರ ಅನ್ನೋ ಹಾಗೆ ಈಗ ಈ ಮನೆಯಲ್ಲಿ ಬೀದಿಯವರ ಯಜಮಾನಕ್ಕೆ ನಡೆದಿದೆ ನಡೆಯ ಸುಂದರ ಇದಕ್ಕೆಲ್ಲ ಮೊದಲೇ ಕಿವಿ ಏನೋ ಒಂಥರ ಇದೆಯಲ್ಲ ಏನು ಇಲ್ವಲ್ಲ ಏನು ಇಲ್ವಲ್ಲ ಅಂದ್ರೆ ದಿನ ಹುಮ್ ಅಂತ ಇರ್ತೀಯ ಏನು ಇಲ್ಲ ರಾಜು ಕಾಫಿ ತಗ ಏನಮ್ಮ ಒಂದು ಅರ್ಥ ಆಗಲ್ಲ ತಗೊಳ್ಳಿ ತಗೋ ಸುಂದರು ನೋಡ್ದೇನ ಸುಂದ್ರ ಆ ನಾಚಿಕ್ ಗೆಟ್ಟೋಳ್ನ ನೆಲಕ್ ಬಿದ್ರು ಮೀಸಗ್ ಮಣ್ಣಾಗ್ಲಿಲ್ಲ ಅಂತ ಎಷ್ಟು ಬೈದ್ರು ನಮ್ಮನ್ನೇ ಆಶ್ರಯಿಸ್ತಿದ್ದಾಳೆ ನೀನ್ ಮಾಡ್ತಾಳಮ್ಮ
ಬಿಟ್ಟು ಹೋಗಕ್ ಬೇರೆ ಗತಿ ಇದ್ರು ತಾನೆ. ರಾಜು, ನೀನೇನೇ ಹೇಳಿದ್ರು ಇವತ್ತು ನಾನು ಹೊರಡಲೇಬೇಕು. ನನ್ನ ತಡಿಬೇಡ. ಏನೋ ಅಕ್ಕ, ನೀನ್ ಯಾವಾಗ್ಲೂ ನನ್ನ ಜೊತೆಲಿ ಇರ್ತೀಯ ಅಂದ್ಕೊಂಡಿದ್ದೆ. ಯಾವತ್ತೂ ಕಾಣದ ಸುಖ ಸಂತೋಷ ಈಗ ಕೈಗೆ ಸಿಕ್ಕಿದೆ. ನೀನ್ ಜೊತೆಲಿದ್ರೆ ಅದೆಲ್ಲ ತುಂಬಿರುತ್ತೆ. ಇಲ್ಲ ರಾಜು, ನನಗೆ ಜೀವನದಲ್ಲಿ ಇದ್ದದ್ದು ಒಂದೇ ಒಂದು ಆಸೆ, ನೀನು ಸುಖವಾಗಿ ಒಂದು ಕಡೆ ನೆಲೆಸೋದನ್ನ ಕಣ್ಣಾರೆ ನೋಡಬೇಕು ಅಂತ. ದೇವರ ದಯದಿಂದ ಇವತ್ತಿಗೆ ನನ್ನ ಆಸೆ ಕೈಗೂಡಿತು. ಇನ್ನು ನಾನೆಲ್ಲಿದ್ರೆ ಏನಪ್ಪ? ನೀನಲ್ಲಿ ಒಂಟಿಯಾಗಿರೋದು ನೋಡ್ಕೊಂಡು ನಾನಿಲ್ಲಿ ಸಮಾಧಾನದಿಂದ ಹೇಗಕ್ಕ ಇರ್ಲಿ? ನನಗೇನಪ್ಪ, ಸ್ವಂತ ಮನೆ, ಕೈ ತುಂಬಾ ಕೆಲಸ. ನೆನೆಸಿದಾಗ ಬಂದು ನಿಮ್ಮನ್ನು ನೋಡ್ಕೊಂಡು ಹೋಗ್ತೀನಿ. ನಿನಗೆ ಬಿಡುವಾದಾಗ ನೀನೇ ಒಂದೆರಡು ದಿನ ಬಂದಿದ್ರು ಆಯ್ತು, ಈಗಂತೂ ನನ್ನನ್ನು ತಡಿಬೇಡಪ್ಪ. ನಿನ್ನ ಮನಸ್ಸಿನ ಸ್ಥಿತಿ ನನಗೆ ಗೊತ್ತಿದೆ ಅಕ್ಕ. ನನ್ನ ಬಾಯಿ ಕಟ್ಟೋಗಿದೆ, ನಾನೇನು ಹೇಳಲಾರೆ. ರಾಜು, ಅಹನ್ಯಹನಿ ಭೂತಾನಿ ಪ್ರವಿಶಂತಿ ಯಮಾಲಯಂ ಶೇಷಾಸ್ಥಾವರ ಮಿಚ್ಛಂತಿ ಕಿಮಾಶ್ಚರ್ಯ ಮತಃಪರಂ. ಸರ್, ಇವರೇ ನಮ್ಮಮ್ಮ ಉಬ್ಬಮ್ಮ. ಜಯ ಸದ್ಗುರು ಸಚ್ಚಿದಾನಂದ. ಬನ್ನಿ ಬನ್ನಿ, ಕುಳಿತುಕೊಳ್ಳಿ, ಪರವಾಗಿಲ್ಲ. ಭವಬಂಧನಕ್ಕೆ ಈ ನಿತ್ಯಾನಂದನೂ ಸಿಗಬೇಕೆ? ಎಲ್ಲ ದೈವ ಸಂಕಲ್ಪ, ದೈವ ಸಂಕಲ್ಪ. ಸುಬ್ಬಮ್ಮ, ಈ ಹೇಸಿಗೆ ಪ್ರಪಂಚ ರೋಸಿ ಹೋಗಿದ್ರು ಈ ಕರುಣಿನ ಕುಡಿಕಾಗಿ ಮಿಡುಗಾಡ್ತಾ ಇದೆ ಈ ಜೀವ. ಏನು ಪುಣ್ಯದ ಫಲವೋ ಪ್ರಾರಬ್ಧ ಫಲವೋ, ಅಂತೂ ನಿನ್ನ ಮಗ ನನ್ನ ಅಳಿಗನಾಗಬೇಕಾಗಿ ಬಂದಿದೆ. ನನ್ನ ಆಧ್ಯಾತ್ಮಿಕ ಜೀವನಕ್ಕೆ ಅಡ್ಡಿ ಬಂದಿರೋ ಈ ಮದುವೆನ ಆದಷ್ಟು ಜಾಗ್ರತೆ ಮುಗಿಸಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಪಾದಯಾತ್ರೆ ಮಾಡಬೇಕು ಅಂತಿದೆ ನನ್ನ ಸಂಕಲ್ಪ. ಸಚ್ಚಿದಾನಂದ. ಆಹಾ, ಮಹಾನುಭಾವರು, ತಮ್ಮ ಆಶೀರ್ವಾದದಿಂದ ನನ್ನ ಮಗ ಗೃಹಸ್ಥನಾದ್ರೆ ಆಮೇಲೆ ನಾನು ನೆಮ್ಮದಿಯಾಗಿ ರಾಮಕೃಷ್ಣ ಅಂತ ಕಣ್ಮುಚ್ಕೋಬಹುದು. ನೀನ್ ಹಾಗೆ ಮಾಡು ಸುಬ್ಬಮ್ಮ, ಹಾಗೆ ಮಾಡು. ಅಂದ್ರೆ ಮುಂದೆ ಬಾಳಿ ಬದುಕಬೇಕಾಗಿರೋ ಈ ವಧುವರ ಜೀವನ ಮಧುರವಾಗಿರಬೇಕೋ ಇಲ್ಲವೋ? ಅಲ್ವೇ ಸ್ವಾಮಿ, ಅವ್ರು ಚೆನ್ನಾಗಿರ್ಬೇಕು ಅಂತಲೇ ನನ್ನ ಬಯಕೆ. ಆ ಸರಿ, ಅದಕ್ಕೆ ಆಧಾರ ತಮ್ಮ ಅನುಗ್ರಹ. ಸಚ್ಚಿದಾನಂದ, ಅದೆಲ್ಲ ಆಧ್ಯಾತ್ಮಿಕ. ಸುಬ್ಬಮ್ಮ, ಈ ಮಿಥ್ಯಾ ಪ್ರಪಂಚದಲ್ಲಿ ವ್ಯವಹಾರದ ಆಧಾರ ಹಣ ಅಲ್ವೇ ನಮ್ಮ ಹಣ? ನಿಜ ನಿಜ. ಹಣದ ಸಂಬಂಧ ಚೆನ್ನಾಗಿದ್ರೆ ಋಣಾನುಬಂಧ ಬೆಳೆಸಬಹುದು ಅಲ್ವೇ? ನನಗಿರೋಳು ಒಬ್ಬಳೇ ಮಗಳು, ನಿನಗೆ ಒಬ್ಬನೇ ಮಗ. ನನ್ನ ಮಗಳು ಸುಖವಾಗಿರ್ಲಿ ಅಂತ ನನ್ನ ಕೈಲಾದ ಕೊಟ್ಟು ಧಾರೆ ಎರೆದು ಕೊಡ್ತೀನಿ. ನೀನೇನು ಮಾಡ್ತಿ ಹೇಳು? ಹೆಣ್ಣು ಗಂಡಿನ ತಲೆ ಮೇಲೆ ಎರಡು ಅಚ್ಚತೆ ಕಾಳು ಹಾಕಿ ಲಚ್ಚಡವಾಗಿರಿ ಅಂತ ಆಶೀರ್ವಾದ ಮಾಡ್ತೀನಿ ಸ್ವಾಮಿ. ಅಯ್ಯೋ, ನಿನ್ನ ಅಚ್ಚತೆ ಕಾಳೆ ಮುಖ್ಯವಾಗಿ ಅವರ ಜೀವನಕ್ಕೆ ಬೇಕಾದ ಹಣದ ವ್ಯವಸ್ಥೆ. ಅದ್ರದ್ದೇ ಸಾರ್ ದೊಡ್ಡ ಅವಸ್ಥೆ. ಮೌನವಾಗಿರಯ್ಯ ಮೋಹನ. ಸುಬ್ಬಮ್ಮ, ಮಗನ್ನ ಬಹಳ ಮುದ್ದು ಮಾಡಿ ಬೆಳೆಸಿದ್ದಿ, ಅದಕ್ಕೆ ಅವನು ಅಷ್ಟು ಮುದ್ದಾಗಿದ್ದಾನೆ. ಸ್ವತಂತ್ರವಾಗಿ ಏನು ಸಂಪಾದನೆ ಮಾಡ್ಲಾರ? ಇಂಥವನ್ ಕಟ್ಕೊಂಡು ನನ್ನ ಮಗಳು ಜೀವನ ನಡೆಸಬೇಕಾದ್ರೆ ನಿನ್ನಿಂದ ಸರಿಯಾದ ಹಣದ ವ್ಯವಸ್ಥೆ ಆನಾದ್ರೂ ಆಗಲೇಬೇಕು. ನಿಜ ಸ್ವಾಮಿ, ನಮ್ಮಣ್ಣ ಭಾರಿ ಶ್ರೀಮಂತ, ಆದ್ರೆ ನಂದು ಬರೀ ಕೈ. ಸರ್ ಸರ್, ನಮ್ಮಮ್ಮಂದು ಬರೀ ಕೈ ಆದ್ರೂ ನಮ್ಮ ಮಾವನ ಕಬ್ಬಳದ ಪೆಟ್ಟಿಗೆಯಲ್ಲಿ ಜವಾಹರಿ ಇದೆ ಸರ್, ಜವಾಹರಿ, ಮುತ್ತು ಮಾಣಿಕ್ಯ ವಜ್ರ ವೈಡೂರ್ಯ ಎಲ್ಲ ಇದೆ ಸರ್. ಅದನ್ನೆಲ್ಲ ನಮ್ಮ ಅಮ್ಮನ ತಲೆ ಮೇಲೆ ಹೊರಸ್ಕೊಂಡು ಬಂದ್ಬಿಡ್ತೀನಿ ಸರ್. ಏನಮ್ಮ? ಜಯ ಸದ್ಗುರು ಸಚ್ಚಿದಾನಂದ. ಮೋಹನ, ಸ್ವಾಮಿಗಳು ಹೇಳಿದ್ದಾರೆ ನಡಿಯಪ್ಪ. ಮದುವೆ ಆಗೋತು ನಮ್ಮ ಅಪ್ರಾಣ ವಿಧಾನ ಬರೋದು. ಹೇಗಿದ್ರು ಸ್ವಾಮಿಗಳ ಅನುಗ್ರಹ ಆಗಿದೆ, ಅವ್ರು ಹೇಳಿದಾಗೆ ಮದುವೆ ಮಾಡಿಸ್ತೀನಿ ನಡಿಯಪ್ಪ. ಅಂದ್ರಿ ನಾ ಬರ್ಲ? ಏನಪ್ಪ, ಏನ್ ಬೇಕಾಗಿದೆ? ನಿಮ್ಮಲ್ಲಿ ಯಾವುದೋ ಒಂದು ಪೋಸ್ಟ್ ಖಾಲಿ ಇದೆ ಅಂದ್ರೆ ಕೆಲಸ ಕೇಳೋದಕ್ಕೆ ಬಂದೆ. ನೀನ್ ಕೆಲಸ ಮಾಡ್ತೀಯ, ದೊಡ್ಡ ಶ್ರೀಮಂತ ಮನೆಯಾಳಿಯ, ನಿಂಗೆ ಯಾಕೆ ಕೆಲಸ? ಸನ್ನಿವೇಶ ಆಗಿದೆ,
ನನಗೆ ಕೆಲಸ ಬೇಕೇ ಬೇಕು. ನನಗಂತೂ ಈ ಕೆಲಸ ನೀನು ಕೊಡೋದಕ್ಕೆ ಇಷ್ಟವೇ ಇಲ್ಲ. ನಿನ್ನಂತವನು ಸಹಾಯ ಮಾಡೋದಕ್ಕಿಂತ ಯಾವನಿಗಾದರೂ ಬಡವನ್ ಕರೆದು ಕೊಟ್ರೆ ಎಷ್ಟೋ ಒಳ್ಳೇದು. ಸರ್ ಸರ್ ಹಾಗನ್ಬೇಡಿ, ದಯವಿಟ್ಟು ಕೃಪೆ ಮಾಡಿ ಸರ್. ಗೆಟ್ ಔಟ್, ಗೆಟ್ ಔಟ್. ಗೆಟ್ ಔಟ್ ಅಂತೀಯೋ? ಯೋ ಯೋ ಫೂಲ್ ಅಂತೀಯೋ? ಅನ್ನು ಲೋ ರಾಜು, ಹಳೆ ಸ್ನೇಹಿತನ ಸಾರ್ ಸಾರ್ ಅಂತ ಕರೆಯೋದು ನಾಚಿಕೆ ಆಗಲ್ವೇನೋ? ಯಾವನ ಇವನು? ಎಲ್ಲಿ ನೀನ್ ಮೊದಲು ನಾನು ಕರಿತಿದ್ದ ಕರಿ. ಶಂಕರ್, ಗುಡ್, ವೆರಿ ಗುಡ್. ಈಗ ನೀನ್ ನನ್ನ ಮ್ಯಾನೇಜರ್, ನಾಳೆಯಿಂದ ಡ್ಯೂಟಿಗೆ ಹಾಜರಾಗು. ಥ್ಯಾಂಕ್ ಯು ಸರ್. ಅಲ್ಲ, ಥ್ಯಾಂಕ್ ಯು ಕಣವಮ್ಮ, ಥ್ಯಾಂಕ್ ಯು. ಜೈನಾದವರು ನರಕದಿಂದ ವಾಪಸ್ ನರಕ, ನೀಪಾದಿಂದ ವಾಪಸ್ ಹೋದರು ಹಾಳಾಗೋಗ್ಲಿ. ಭಾರತದ ಸೈನಿಕರು, ಓಹೋ ಸಂತೋಷ, ಭಾರತ ಸಂತೋಷ. ಏನಪ್ಪ ರಾಜು, ಅವತ್ತೇ ಬರ್ತೀನಿ ಅಂತ ಹೋದವನಲ್ವೇ ನೀನು? ಈಗಲೂ ಬರ್ದೆ ಹೋಗಿದ್ರೆ ನಾನು ಏನ್ ಮಾಡ್ತಿದ್ದೆ ಗೊತ್ತೇ? ಹುಡುಗ ತಪ್ಪಿಸ್ಕೊಂಡಿದ್ದಾನೆ ಅಂತ ಪೇಪರ್ನಲ್ಲಿ ಹಾಕಿಸ್ತಿದೆ. ಅಷ್ಟಲ್ಲೇ ಬಂದ್ಬಿಟ್ಟಲ್ಲ. ಮಾನವರೇ, ನಿಮ್ಗೊಂದು ಸಂತೋಷ ಸುದ್ದಿ ತಂದಿದ್ದೇನೆ. ನನಗೊಂದು ಒಳ್ಳೆ ಕೆಲಸ ಸಿಕ್ಕಿದೆ. ಸಂತೋಷ, ಬಹಳ ಸಂತೋಷ. ನೋಡಿದೆ ನಮ್ಮ ಚಂದ್ರ, ನಿನ್ ಗಂಡನಿಗೆ ಕೆಲಸ ಸಿಕ್ತಂತೆ. ಅವ್ರ ಮಾತು ನಂಬೇಡಪ್ಪ, ಅವ್ರು ತಮಾಷೆ ಮಾಡ್ತಾರೆ. ಹೌದು ಚಂದ್ರ, ನಂಗೊಂದು ಕಂಪನಿ ಮ್ಯಾನೇಜರ್ ಕೆಲಸ ಸಿಕ್ಕಿದೆ, ಅದು ನಮ್ಮೂರ್ನಲ್ಲೇ. ಚೆನ್ನಾಗಿದೆ. ಜೋಡಿದಾರ ಹಳ್ಳಿಯ ನೌಕರಿಗೆ ಹೋಗ್ತಾರೆ ಅಂದ್ರೆ ನೋಡ್ದವರೆಲ್ಲ ನಗ್ತಾರೆ ಅಷ್ಟೇ. ಇಷ್ಟಕ್ಕೂ ನಿಮ್ಗೆ ಅಂತ ಕಷ್ಟ ಏನ್ ಬಂದಿರೋದಿಲ್ಲಿ? ಏನು ಇಲ್ಲ ಚಂದ್ರ, ಹತ್ತು ಜನದಂತೆ ಸ್ವತಂತ್ರವಾಗಿ ಸಂಸಾರ ಮಾಡಬೇಕು ಅನ್ನೋ ಆಸೆ ನನಗೂ ಇದೆ. ಇಲ್ಲಿ ನಿಮ್ ಸ್ವತಂತ್ರಕ್ಕೆ ಏನ್ ಕಡಿಮೆ ಆಗಿದೆ? ಅರಮನೆಯಂಥ ಬಂಗ್ಲೆ, ಕುಬೇರ್ನಂಥ ಮಾವ, ಕೈ ತುಂಬ ಹಣ, ಅಪ್ಪಣೆ ಕಾದ್ರ ಆಳುಗಳು, ಇಷ್ಟೆಲ್ಲ ಇದ್ದುಕೊಂಡು ಕಂಡವ್ರ ಹತ್ರ ಈ ಗುಲಾಮಿರಿ ಯಾಕೆ ಬೇಕಾಗಿತ್ತು ನಿಮ್ಗೆ? ಆಗಲ್ಲ ಚಂದ್ರ, ಉದ್ಯೋಗಂ ಪುರುಷ ಲಕ್ಷಣಂ ಅಂತ ದೊಡ್ಡವ್ರು ಹೇಳ್ದ ಹಾಗೆ ಗಂಡುಸು ಅಂತ ಹುಟ್ಟದ ಮೇಲೆ ಯಾವ್ದಾದ್ರು ಒಂದು ಉದ್ಯೋಗ ಮಾಡ್ಲೇಬೇಕು. ನಾಳೆನೆ ಕೆಲ್ಸಕ್ಕೆ ಸೇರ್ಕೋಬೇಕು. ಸಂಜೆ ಟ್ರೈನ್ಗೆ ಹೊರಟು ಬಿಡ್ತೀನಿ. ನಿಮ್ ಅಭ್ಯಂತರವೇನು ಇಲ್ದಿದ್ರೆ ಚಂದ್ರನು ಜೊತೆಲೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಸಂತೋಷ, ಬಹಳ ಸಂತೋಷ. ಆಗತ್ತೀವಾಗ ಆಗಲಪ್ಪ. ಏನಪ್ಪ ನೀವ್ ಹೇಳೋದು? ನಿಮ್ಮನ್ ಬಿಟ್ಟು ನಾನು ಆ ಹಳ್ಳಿಗೆ ಹೇಗಪ್ಪ ಹೋಗೋದು? ನಾನು ಹೋಗಲ್ಲ ಚಂದ್ರ. ಇದು ತಪ್ಪು. ಮದುವೆ ಆಗೋವರೆಗೆ ಹೆಣ್ಣು ಮಕ್ಕಳಿಗೆ ತವರು ಮನೆ, ಆಮೇಲೆ ಗಂಡನ ಮನೆಯೇ. ನೀನಿಷ್ಟು ದಿವಸ ಈ ಜಗನ್ನಾಥರಾಯನ ಮಗಳಾಗಿದ್ದೆ, ಈಗ ರಾಜಶೇಖರ್ನ ಹೆಂಡತಿ. ಗಂಡನ ಜೊತೆಯಲ್ಲಿರುವುದೇ ಹೆಣ್ಣಿನ ಧರ್ಮ, ಅದೇ ಗೌರವ. ಏನಪ್ಪ ಇದು? ಒಂದ್ ನಿಮಿಷ ನಾನು ಕಾಣದೇ ಇದ್ರೆ ಚಂದ್ರ ಎಲ್ಲಿ ಅಂತ ಅಷ್ಟು ವ್ಯಥೆ ಪಡ್ತಾ ಇದ್ರಿ? ಈಗ ನೀವೇ ಕಲ್ಲದೆ ಮಾಡ್ಕೊಂಡು ನನ್ನ ಹೋಗು ಅಂತಿದ್ರಲ್ಲಪ್ಪ. ನಿನಗೆ ತಿಳಿದಮ್ಮ, ಅದೇ ನೀನ್ ಇರಬೇಕಾದ ಸ್ಥಳ. ನೀನೇನು ಯೋಚನೆ ಮಾಡ್ಬೇಡ ಚಂದ್ರು, ಅಲ್ಲಿ ನಿನಗೆ ಬಂಗಾರದಂತ ಅತ್ತಿಗೆ ಇದ್ದಾಳೆ ನೋಡು. ಅವಳ ಪ್ರೀತಿಯಲ್ಲಿ ನೀನ್ ನನ್ನೇ ಮರೆತು ಬಿಡ್ತೀಯ. ಬೇಕಾದ್ರೂ ನೋಡ್ತೀನಿ, ಹೋಗಮ್ಮ, ಹೋಗ್ ಬಟ್ಟೆ ಬರೆ ರೆಡಿ ಮಾಡ್ಕೋ ಹೋಗು. ಸಂತೋಷ, ಬಹಳ ಸಂತೋಷ. ಶಾಂತಮ್ಮ ಟೀಚರ್ ಆಗಿದ್ದಾರ? ಏನು? ನಾನು ಮ್ಯಾನೇಜರ್ ಸರ್. ಮ್ಯಾನೇಜರು? ನೋಡಿದ್ರೆ ಭಯವಾಗಿಲ್ಲ ಯಾರಿಂದ? ಮ್ಯಾನೇಜರ್ ಸಾಹೇಬ್ರೆ, ನಿಮ್ ಶಾಂತಮ್ಮನವ್ರು ಹೇಳು, ಊರ್ನಿಂದ ನಿಮ್ ತಮ್ಮ ರಾಜು ಚಂದ್ರಿಕಾ ಬಂದಿದ್ದಾರೆ ಅಂತ ತಿಳಿಸ್ಬೋದು. ಇಲ್ಲ ಸರ್, ನಾನು ಶಾಲೆಗೆ ಚಕ್ಕರ್ ಹೊಡೆದಿದ್ದೀನಿ. ಓಹೋ, ಕಳ್ಳ, ದಿನ ಈ ಕೆಲಸ ಬೇರೆ ಮಾಡ್ತೀಯ ನೀನು? ಹೋಗು, ನಮ್ಮನ್ನು ಬಂದಿದ್ದಾರೆ ಅಂತ ಹೇಳಿ. ಏನ್ ಮಾಡೋದು? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ನಮ್ಮ ನಾಡಿನ ಮಕ್ಕಳೆಲ್ಲರೂ ಒಂದು
ಮೇಡಂ ಮೇಡಂ ನಿಮ್ಮ ತಮ್ಮ ಅವರು ಬಂದಿದ್ದಾರೆ. ರಾಜು ಅದು ಬಂದು ರಾಜು ಬಂದು ಬಹಳ ಹೊತ್ತಾಯ್ತೇನಪ್ಪ. ಕ್ಷಮಿಸಿ ಚಂದ್ರ, ನೀವು ಬರೋದು ನನಗೆ ಗೊತ್ತೇ ಆಗಿರ್ಲಿಲ್ಲ. ಪರವಾಗಿಲ್ಲ, ಯಾವಾಗ ನಿನ್ ಮೇಡಮ್ ಆದ್ರೂ ಶಾಂತಮ್ಮನವರು ಎಷ್ಟು ಮಕ್ಕಳು ಜವಾಬ್ದಾರಿ ನೋ ಪಾಪ. ಆ ಮಕ್ಕಳ ಜೊತೆಯಲ್ಲಿ ಈ ರಾಜು ಚಂದ್ರ ಸೇರಿ ಸರಿಯಾಗಿ 25. ಬನ್ನಿ. ರಾಜು ಚಂದ್ರ ಸ್ವಲ್ಪ ಇಲ್ಲಿ ಅತ್ತಿಗೆ, ನಾವಿನ್ನೂ ಎಷ್ಟೊತ್ತು ಕಾಯ್ಬೇಕು? ಒಂದೇ ನಿಮಿಷ ಚಂದ್ರ, ಇದೋ ಬಂದೆ. ನೋಡ್ ಚಂದ್ರ, ನಮ್ಮಕ್ಕ ಜೇನು ಹಾಕಿ ಒಂದು ಗಳಿಗೆ ಸುಮ್ಮನೆ ಇರಲ್ಲ ನೋಡು. ಇದೆಲ್ಲ ಏನಕ್ಕ ಈ ಕಂದಾಚಾರ? ಇವೆಲ್ಲ ಮಾಡ್ಲೇಬೇಕಪ್ಪ. ಈಗ ಬನ್ನಿ ಸರ್. ನಿಮ್ ಸಂತೋಷ. ಯಾಕ್ ಚಂದ್ರ ಗುಮ್ಮಂತ ಇದೀಯಾ? ಅಕ್ಕ ಹತ್ರ ಮಾತಾಡಲ್ವೇ? ಮಾತಾಡಿದ್ನಲ್ಲ, ತುಂಬಾ ಆಯಾಸವಾಗಿರ್ಬೇಕು. ಕಾಫಿ ತಂದ್ಕೊಡ್ತೀನಿ. ಒಂದು ಫ್ಯಾನ್ ಇಲ್ಲ, ರೇಡಿಯೋ ಇಲ್ಲ, ಫರ್ನಿಚರ್ ಅಂತೂ ಕೇಳಲೇಬೇಡಿ. ಚಿಚಿ ಏನ್ರಿ ಇದು ಒಳ್ಳೆ ಕತ್ಲೆ ಕೋಣೆ. ಅಕ್ಕ ಕೇಳಿದ್ರೆ ನೋಡ್ಕೋತಾಳೆ, ಸ್ವಲ್ಪ ಸಹನೆ ತಗೋ, ಎಲ್ಲ ಸರಿ ಹೋಗುತ್ತೆ. ಆಹಾ, ಎಲ್ಲ ಸರಿ ಹೋಗಿದೆ. ಹೌದು, ಯಾವಾಗಿನಿಂದ ನಿನ್ ಮೇಡಮ್ ಆಗಿದ್ದು ನನಗೆ ಹೇಳಲೇ ಇಲ್ಲ. ಅದೆಲ್ಲ ದೈವೇಚ್ಛೆ ರಾಜು, ಅವನು ಯಾವ ಯಾವ ಗಳಿಗೆಯಲ್ಲಿ ಏನೇನ್ ಮಾಡಿಸ್ತಾನೋ ಹಾಗ್ ಮಾಡೋ ಅವ್ರ ನಾವು. ಚಂದ್ರ ಸ್ವಲ್ಪ ಸುಧಾರಿಸ್ಕೊಮ್ಮ, ನಾನು ಹೋಗಿ ಅಡಿಗೆ ಮಾಡ್ತೀನಿ. ಅಯ್ಯಯ್ಯೋ, ಇನ್ಮೇಲೆ ಒಲೆ ಹಚ್ಚಿ ಅಡಿಗೆ ಮಾಡಿ ಊಟ ಮಾಡೋದು ಯಾವಾಗ? ರೀ ನಡೀರಿ, ಯಾವ್ದಾದ್ರು ಹೋಟ್ಲಿಗೆ ಹೋಗೋಣ. ಏನು ಹೋಟ್ಲಲ್ಲಿ ಊಟ ಮಾಡೋದೆ? ಚೆನ್ನಾಗಿದೆ, ಲಕ್ಷಣವಾಗಿ ದಂಪತಿಗಳು ಮನೆಗೆ ಬಂದಿದ್ದೀರಿ. ನನ್ನ ಕೈಯಾರ ಅಡಿಗೆ ಮಾಡಿ ನಿಮಗ್ ಬಡಿಸಿದ್ರೇನೆ ನನಗ್ ಸಂತೋಷ. ಚಂದ್ರ ಎಲ್ರು ಜೊತೆಯಲ್ಲಿ ಕೂತ್ಕೊಂಡು ಮನೆಯಲ್ಲೇ ಊಟ ಮಾಡೋಣ. ದಯವಿಟ್ಟು ಒಂದ್ ಗಂಟೆ ಅವಕಾಶ ಕೊಡಮ್ಮ, ಎಲ್ಲ ಸಿದ್ಧವಾಗತ್ತೆ. ರಾಮ್ ರಾಮ, ಇನ್ನೂ ಒಂದ್ ಗಂಟೆ ಕಾಯ್ಬೇಕೆ? ನನ್ ಹೊಟ್ಟೆ ಆಗ್ಲೇ ತಾಳ ಹಾಕ್ತಾ ಇದೆ, ಹಸುವಿನಿಂದ ಸಾಯ್ಬೇಕಷ್ಟೇ. ನಡಿಯಕ್ಕ, ಈಗೇನಂತೆ, ಇವತ್ತೊಂದ್ ದಿವಸ ಎಲ್ಲರೂ ಹೋಟ್ಲಲ್ಲೇ ಊಟ ಮಾಡಬಹುದಲ್ಲ? ಏನಕ್ಕ ಆಗ್ಲಪ್ಪ, ನಿಮ್ ಇಷ್ಟ. ರಾಜು, ಈಗ ನಾನು ಇಲ್ಲೊಂದು ಸ್ಟೇಷನ್ ಕೆಲಸದಲ್ಲಿ ಇದ್ದೀನಿ. ಚೆನ್ನಾಗಿದ್ಯಾಮ್ಮ? ನೋಡಪ್ಪ, ಎಷ್ಟು ಮಾತ್ರ ಶಾಂತ ಸುಖವಾಗಿದ್ದಾಳೆ? ಇದ್ದಾಳೆ, ಆದ್ರೆ ಆ ಹಿಂದಿನ ಸಂತೋಷ ಅನ್ನೋದು ಈಗಿಲ್ಲ. ಭಾವ, ನಮ್ಮ ಮನೆಗೆ ಇವತ್ತು ಸಂಜೆ ಮನೇಲಿ ಇರ್ತೀನಿ. ಖಂಡಿತ, ಆದ್ರೆ ನನಗೆ ಈಗ ಒಂದು ಅರ್ಜೆಂಟ್ ಕೆಲಸ ಇದೆ. ರಾಜು, ನಾನೀಗೊಂದು ಕೊಲೆ ಕೇಸಿನ ಪತ್ತೆನಲ್ಲಿದ್ದೀನಿ. 15 ವರ್ಷಗಳ ಹಿಂದೆ ನಿಮ್ಮ ತಂದೆ ಕೊಂದ ಆಸಾಮಿ ಇಲ್ಲೇ ಎಲ್ಲೋ ವೇಷ ಮಾಡಿಸ್ಕೊಂಡಿದ್ದಾನೆ ಅಂತ ಸುದ್ದಿ. ಆ ಸಂಬಂಧದ ಕೇಸ್ನಲ್ಲಿ ನಾನಿದ್ದೀನಿ. ಇನ್ನೊಂದ್ ದಿವಸ ಬರ್ತೀನಮ್ಮ. ಸರಿ ಭವ್ಯ. ರಾಜು, ಈ ಚಿದಾನಂದ್ ಬಂದ್ರೆ ದಯವಿಟ್ಟು ನಾನು ನೋಡೋದಕ್ಕೆ ಹೇಳ್ತೀಯ? ನಾನು ಬರ್ಲಾ? ಸರಿ, ಬರ್ಲ. ಅಕ್ಕ, ಅಕ್ಕ ಏನಕ್ಕ ಬಹಳ ಬ್ಯುಸಿ ಆಗಿದ್ದೀಯಾ? ಇದು ಸ್ವಲ್ಪ ರುಚಿ ನೋಡು ರಾಜು. ಓ, ಸ್ವೀಟ್ಸ್. ಫೈನ್ ಫೈನ್. ಏನಕ್ಕ ಇವತ್ತು ವಿಶೇಷ? ವಿಶೇಷವೇನು ಇಲ್ಲ, ಮೈಸೂರು ಪಾಕ್ ಅಂದ್ರೆ ಚಂದ್ರನಿಗೆ ತುಂಬಾ ಇಷ್ಟ. ಇವತ್ತು ಹೇಗಿದ್ರು ರಜಾ ಅಂತ ನಾನೇ ಮಾಡಿದೆ. ಒಳ್ಳೆ ಐಡಿಯಾ. ನಮ್ ರಾಣಿ ಸಾಹೇಬ್ರ ಇಲ್ಲಿ ಕಾಣ್ತಾ ಇಲ್ವಲ್ಲ? ಏನೋ ಕೊಂಡ್ಕೋಬೇಕು ಅಂತ ಪೇಟೆಗೆ ಹೋಗಿದ್ದಾಳೆ, ಇನ್ನೇನು ಈಗಲೇ ಬಂದ್ಬಿಡ್ತಾಳೆ. ಸರಿ ಅಕ್ಕ, ಈ ಸ್ವೀಟ್ ಜೊತೆ ನಿನಗೊಂದು ಸಕ್ಕರೆ ಅಂತ ಸುದ್ದಿ ಹೇಳ? ಏನ್ ರಾಜು, ನಿನ್ನ ಕೆಲ್ಸದಲ್ಲಿ ಬಡ್ತಿ ಆಯ್ತೇನು? ಅದಲ್ಲಕ್ಕ, ಇನ್ನೇನಂತ ಸುದ್ದಿ? ನೀನ್ ಇನ್ ಸ್ವಲ್ಪ ಸ್ವೀಟ್ ಕೊಟ್ರೆ ಹೇಳ್ತೀನಿ. ಹೇಳು ಮತ್ತೆ. ಮತ್ತೆ ಇವತ್ತು ನನ್ನ ಸ್ನೇಹಿತರೊಬ್ರು ನಿನ್ನನ್ನು ಕೇಳಿದ್ರು. ನಿನ್ನ ಸ್ನೇಹಿತರೆ? ಯಾರವರು? ನನ್ನ ಕೇಳೋ ಕಾರಣ? ಕೋಪ ಮಾಡ್ಕೋಬೇಡ, ಮಿಸ್ಟರ್ ಶಿವಪ್ರಕಾಶ್ ಸಿಕ್ಕಿದ್ರು. ಎಷ್ಟು ಚೆನ್ನಾಗಿದ್ದಾನೆ ಅಂತೀಯ? ಈಗ ಅವನ್ ಪೊಲೀಸ್ ಇನ್ಸ್ಪೆಕ್ಟರ್ ಹುಷಾರ್, ನೋಡಿದ್ರೆ ದೃಷ್ಟಿ ಆಗೋ ಹಾಗಿದ್ದಾನೆ. ನೀನ್ ನೋಡಿದ್ರೆ ಏನಂತೀಯೋ? ನಾನೇನ್ ಹೇಳಿ ರಾಜು, ದೇವ್ರ ಅವ್ರನ್ನ ಚೆನ್ನಾಗಿಟ್ಟಿರ್ಲಿ ಅಂತೀನಿ ಅಷ್ಟೇ. ಅದ ಚಂದ್ರ ಬಂದ್ಲು. ದಯಮಾಡಿಸ್ಬೇಕು ಮಹಾರಾಣಿ ಅವರು. ಸಾಕ್ ಬಿಡ್ರಿ ನಿಮ್ ಬೂಟಾಟಿಗೆ, ನಿಮ್ ಮಹಾರಾಣಿ ಪಾಕೆಟ್ ನಿಲ್ಲು, ಕೊಟ್ಬಿಡಿ ಈ ಬಿಲ್ಲು. ಹುಡುಗ ಇಷ್ಟೊಂದು ಹಣ ನನ್ನ ಹತ್ರ ಇಲ್ವಲ್ಲ? ಅಲ್ಲ, ಯಾಕೀಗ ದಾಳಿ ಮಾಡ್ತಾ ಇದೀಯ? ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಗೊತ್ತಿದೆಯೋ ಇಲ್ಲ? ನೋಡಿ, ನನಗೆ ಪಿಸ್ನಾರಿತನ ಗೊತ್ತಿಲ್ಲ, ನನ್ನ ಕೈ ಯಾವಾಗ್ಲೂ ಧಾರಾಳ, ನಾನು ಬೆಳೆದು ಬಂದಿರೋದೇ ಹಾಗೆ. ನಿಜ, ಹಾಗೆ
ನೀನು ಸಾಮಾನ್ಯ ಸಂಪಾದನೆ ಮಾಡ್ತಾ ಇರೋ ರಾಜು ಹೆಂಡತಿ ಅನ್ನೋದನ್ನ ಮರಿಬೇಡ. ಹಾಗಂತ ನನಗೆ ಬೇಕಾಗಿದ್ದನ್ನ ಕೊಂಡುಕೊಳ್ಳೋಕೆ ಆಗೋಲ್ಲ ಅನ್ನಿ. ನಿಮ್ಮ ಕೈಯಲ್ಲಿ ಕೊಡೋಕಾಗದಿದ್ರೆ ಹೇಳಿ, ಎಲ್ಲ ಹಾಗೆ ವಾಪಸ್ ಕಳಿಸ್ತೀನಿ. ಯಾಕಮ್ಮ ಚಂದ್ರ, ನೀನು ಇಷ್ಟಪಟ್ಟು ತಂದದ್ದು ವಾಪಸ್ ಕೊಡಬೇಕೆ? ರಾಜು, ನನ್ನ ಹತ್ರ ದುಡ್ಡಿದೆ, ಅವಳ ಸಂತೋಷಕ್ಕೆ ಅಡ್ಡಿಪಡಿಸೋದು ಬೇಡ. ಅಕ್ಕ, ಮೊದಲು ಅವನಿಗೆ ಕೊಟ್ಟು ಕಳಿಸು. ನನಗೆ ಯಾರೋ ದಾನ ಧರ್ಮ ಮಾಡಬೇಕಾಗಿಲ್ಲ. ನನ್ನ ಹಣೆಯಲ್ಲಿ ಯಾರ್ಯಾರು ಹಂಗ್ನಲ್ಲಿ ಬಾಳ್ಬೇಕು ಅಂತ ಬರ್ದಿದೆಯೋ ಎಲ್ಲ ನನ್ನ ಕರ್ಮ. ಚಂದ್ರ, ಸುಮ್ಮನೆ ಹುಡುಗಾಟ ಆಡಬೇಡ. ಬಟ್ಟೆಗಳನ್ನ ತರೋದಕ್ಕೆ ಮುಂಚೆನೆ ಯೋಚನೆ ಮಾಡಬೇಕಾಗಿತ್ತು. ಹಾಗಂತ ನೀವು ನನ್ನ ಪೊಳ್ಳು ಮಾಡಬೇಕಾಗಿಲ್ಲ. ನಾನು ಹುಟ್ಟಿದಾಗಿಂದ ಇಷ್ಟು ದಟ್ಟ ದರಿದ ಅನುಭವಿಸಲಿಲ್ಲ. ಇಲ್ಲಿ ಬಂದು ಹೊಸ ಅನುಭವ ಆಯ್ತು ಅಲ್ರಿ. ಹೆಂಡತಿ ಬೇಕಾಗಿದ್ನ ತಂದ್ಕೊಂಡು ಯೋಗಿದೆಲ್ಲ ಅಂದ್ಮೇಲೆ ಅದೆಂತ ಸಂಪಾದನೆ ನಿಮ್ದು? ಚಂದ್ರ, ಹೀಗೆಲ್ಲ ಮಾತಾಡ್ಬೇಡಮ್ಮ. ನಾವು ಹಣದಲ್ಲಿ ಬಡವರಾದ್ರು ಗುಣದಲ್ಲಿ ಬಡವರಲ್ಲ. ಗಂಡನ್ ಹೀಗೆ ಎದುರಿಸಿ ಮಾತಾಡೋದು ತಪ್ಪಮ್ಮ. ನನ್ನ ಗಂಡನ ವಯಸ್ಕೊಂಡಾಗ ಮಾತಾಡಿ ನೀವು ಅವ್ರನ್ನ ಕುಣಿಸ್ತಿರೋದು ನನ್ಗೆ ಮೊದ್ಲಿಂದ ಗೊತ್ತು. ಇದು ನಮ್ಮ ಸ್ವಂತ ವಿಷಯ, ಯಾರು ಪ್ರವೇಶ ಮಾಡ್ಬೇಕಾಗಿಲ್ಲ. ಚಂದ್ರ, ನಾಲ್ಗೆ ಸ್ವಲ್ಪ ಹಿಡಿತಲ್ಲಿಟ್ಟು ಅಕ್ಕ ನಾಕ್ಷತ್ರ ಅಧಿಕಾರ ಯಾರಿಗೂ ಇರಲ್ಲ. ಹದ್ದು ಮೀರಿ ಮಾತಾಡಿದ್ರಿಂದ ಪರಿಣಾಮ ಚೆನ್ನಾಗಿರಲ್ಲ. ರಾಜು, ಸುಮ್ಮಿರಪ್ಪ. ಅವಳು ಬೆಳೆದು ಬಂದಿರೋ ರೀತಿನೇ ಹಾಗೆ. ಸ್ವಲ್ಪ ದಿನ ಆದ್ರೆ ವಿವೇಕ ತಂದ್ಕೊಂಡು ಅವಳೇ ಸರಿ ಹೋಗ್ತಾಳೆ. ಹೀಗೆಲ್ಲ ಕೋಪಿಸ್ಕೋಬೇಡಪ್ಪ. ಊಟಕ್ಕೆ ಬಡ್ಸಿದೀನಿ ಬಾ ಅಣ್ಣ. ಸಂತೋಷ, ಬಹಳ ಸಂತೋಷ, ಬಂದೆ. ಅರೆ, ಇದೇನಣ್ಣ ಅತ್ತಿಗಮ್ಮನವ್ರ ಒಡವೆಗಳೆಲ್ಲ ಹರಡ್ಕೊಂಡು ಕೂತಿದಿ? ನನ್ನ ನಮ್ ಚಂದ್ರ ತಗೊಂಡೋಗಿ ಕೊಡೋಣ ಅಂತ. ಏನಣ್ಣ ಇದ್ದಕ್ಕಿದ್ದಾಗ ಈ ಯೋಚನೆ ಬಂದಿದೆ? ಚಂದ್ರ ದುಡ್ಡು ಬೇಕು ಅಂತ ಟೆಲಿಗ್ರಾಮ್ ಮಾಡಿದಾಳೆ. ನಾನೇ ಹೋಗಿ ಅವಳನ್ನ ನೋಡ್ಕೊಂಡು ಹಾಗೆ ಈ ಒಡವೆನೆಲ್ಲ ಕೊಟ್ಟು ಬರೋಣ ಅಂತ ಇದ್ದೀನಿ. ಪಾಪ, ಏನು ತಿಳಿದವಳು, ಅಲ್ಲಿ ಎಷ್ಟು ಕಷ್ಟ ಪಡ್ತಾ ಇದ್ದಾಳು ಏನು. ಅಣ್ಣ, ನಿನಗೇನು ಅಭ್ಯಂತರ ಇಲ್ಲ ಅಂದ್ರೆ ಒಂದು ಮಾತು. ಏನಮ್ಮ ಅದು? ಚಂದ್ರ ಇಲ್ಲಿಂದ ಹೋಗಿದ್ದೇ ಹೋಗಿದ್ದು. ಅವತ್ತಿನಿಂದ ಅನ್ನ ಸೇರಿದು ನಿದ್ದೆ ಬಾರದು. ಯಾವಾಗ ನೋಡಿದ್ರೂ ಅವಳ ನೆನಪೆ. ಹಾಳಾದ್ದು ಸಾಕಿದ ಹೊಟ್ಟೆ. ಅವಳು ಸಂಸಾರ ಮಾಡ್ತಿರೋದು ನೋಡ್ಬೇಕು ಅಂತ ನನಗೂ ತುಂಬಾ ಆಸೆ ಆಗಿದೆ. ನನ್ನ ನಿಮ್ ಜೊತೆಲಿ ಕರ್ಕೊಂಡು ಹೋಗ್ತೀಯ ಅಣ್ಣ? ಸಂತೋಷ, ಬಹಳ ಸಂತೋಷ. ನಾಳೆ ಬೆಳಿಗ್ಗೆನೆ ಹೊರಡೋದು. ನಿನ್ನ ಬಟ್ಟೆ ಬರನೆಲ್ಲ ರೆಡಿ ಮಾಡ. ಸರಿ ಅಣ್ಣ, ಬೇಗ ಊಟಕ್ಕೆ ಬಂದ್ಬಿಡಿ. ಬಂದ್ ಬಂದ್. ಓಂ ಹ್ರಾಂ ಹ್ರೀಂ. ಯಾರದು? ಓ, ಬಾಸು ಬಾಬಾ. ಜಯ ಸದ್ಗುರು ಸಚ್ಚಿದಾನಂದ ಸಚ್ಚಿದಾನಂದ. ಏ ಸುಬಮ್ಮ, ಜೋಲ್ಮುಖ, ಹಣ ತರ್ಲಿಲ್ವೇನು? ಇಲ್ಲ ಸ್ವಾಮಿ, ಊರಿಗೆ ಹೋಗಿ ತರಬೇಕಾಗಿದೆ. ಅದನ್ನೇ ತಮ್ಮಲ್ಲಿ ಅರ್ಕೆ ಮಾಡ್ಕೊಳ್ಳೋಕ್ ಬಂದಿದ್ದೀನಿ. ನನಗೇನು ಬೇಕಾಗಿದೆ ಸುಬ್ಬಮ್ಮ? ಸರ್ವಸಂಗ ಪರಿತ್ಯಾಗಿ. ಆದ್ರೆ ನಿಮ್ಮ ಒಳ್ಳೇದಕ್ಕೋಸ್ಕರವೇ ನಾನು ಹೇಳ್ತಾ ಇರೋದು. ಸಾವಕಾಶವಾದ್ರೆ ಮುಹೂರ್ತ ಮೀರುತ್ತೆ, ನನ್ನ ಸಹ ನೀವು ತಪ್ಪತ್ತೆ. ನೀವು ಹಾಡ್ತಾ ಇರೋ ರಾಗ ಕೇಳಿದ್ರೆ ನನ್ಗ್ಯಾಕೋ ಸಂದೇಹ ಬರುತ್ತೆ. ಖಂಡಿತ ಇಲ್ಲ ಸ್ವಾಮಿ, ನಮ್ಮಣ್ಣ ಒಡವೆ ವಸ್ತು ಎಲ್ಲ ತಗೊಂಡು ಮಗಳ ಮನೆಗೆ ಹೋಗ್ತಾ ಇದ್ದಾನೆ. ಅದಕ್ಕೂ ನನಗೂ ಏನ್ ಸಂಬಂಧ ಸುಬ್ಬಮ್ಮ? ಹಾಗಲ್ಲ ಸ್ವಾಮಿ, ತಾವು ಕೋಪ ಮಾಡ್ಕೋಬೇಡಿ. ಇದಕ್ಕೆಲ್ಲ ಒಂದು ಏರ್ಪಾಟ್ ಮಾಡ್ತೀನಿ. ನಾನು ಊರಿಗೆ ಹೋದ ತಕ್ಷಣ ತಮಗ್ ತಿಳಿಸ್ತೀನಿ, ತಾವು ತಕ್ಷಣ ಬಂದ್ಬಿಡಿ. ಅಯ್ಯೋ, ಸನ್ಯಾಸಿಗೆ ಹಾಕಮ್ಮ ಇಲ್ಲ ಸಲದ ಗೊಡವೆಗೆ ಬಂದಲ್ಲ. ಒಂದ್ ವೇಳೆ ನಿಮ್ ಹಿತಕ್ಕೋಸ್ಕರ ಅಲ್ಲಿ ಬಂದೆ ಅಂತ ಇಟ್ಕೋ, ಕೆಲಸ ಖಾಲಿ ಆಗೋಲ್ಲ ತಾನೆ? ಇಲ್ಲ ಸ್ವಾಮಿ, ತಮ್ಮ ಪಾದಾಳಿಗೂ ಖಾಲಿ ಆಗಲ್ಲ. ಆಗ್ಲಿ, ನಮ್ಮದೇನಿದೆ ಸುಬ್ಬಮ್ಮ ಎಲ್ಲ ದೈವ ಸಂಕಲ್ಪ. ಜಯ ಸದ್ಗುರು ಸಚ್ಚಿದಾನಂದ. ಯಾರು, ಏನ್ ಬೇಕು ನಿಂಗೆ? ನಮಸ್ಕಾರ ಸ್ವಾಮಿ. ಅಂಗಡಿ ಸೆಟ್ರು ಬಾಕಿ ವಸ್ತುಗಳು ಮಾಡ್ಕೋ ಬಾ ಅಂದ್ರು, ಬಂದೆ. ಯಾವ ಸೆಟ್ರು, ಯಾವ ಬಾಕಿ, ಯಾರು ಕೊಡ್ಬೇಕಂತೆ? ಅದೇ ನೀವೇಲ್ವಿ ಆನಂದ. ಆನಂದ? ಯಾವ ಆನಂದ? ಓಹೋ, ಡಬ್ಲ್ಯೂ ಆನಂದ. ಅವರು ಮುಂದೆ ಬಿದ್ದಿದ್ದಾರೆ. ನಾನು ನಿತ್ಯಾನಂದ. ಹೌದು ಸರ್, ನಮಸ್ಕಾರ. ಯಾರ ಒಳಗೆ? ಅಪ್ಪ, ಪರಸ್ಥಳದವರು ಒಳಗೆ ಬರ್ಬಹುದೇ? ಇದೇನಪ್ಪ ಪರಸ್ಥಳ, ಒಳಗೆ ಬರ್ಬೋದೇ ಅಂತ ಕೇಳ್ತಿರಲ್ಲ, ಕೂತ್ಕೊಳ್ಳಿ. ಹೌದಮ್ಮ, ಎಷ್ಟೇ ಆಗ್ಲಿ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ. ಸಂತೋಷ, ಬಹಳ ಸಂತೋಷ. ಅದೇ ಅಭಿಪ್ರಾಯ. ಏನಪ್ಪ ಹಾಗಾದ್ರೆ ನನ್ನ ಹೊರತಾಕ್ಬಿಟ್ರ?
ದುಡುಕಿನ ಹುಡುಗಿ ಹಾಗಲ್ಲಮ್ಮ. ಬಂಗಾರದ ಹಾಗೆ ಬೆಳೆದ ನನ್ನ ಕಂದ, ನೊಂದುಕೋಬೇಡ ನನ್ನ ಪುಟ್ಟ. ಎಲ್ಲಿ ನಿಮ್ಮ ಯಜಮಾನ್ರು, ಎಲ್ಲಿ ಶಾಂತಮ್ಮ, ಕಾಣೋದಿಲ್ವಲ್ಲ, ನಿನ್ನ ಒಬ್ಳೆ ಇದೆಯೇನು? ಇಬ್ರು ಕೆಲ್ಸಕ್ ಹೋಗಿದಾರಪ್ಪ. ಶಾಂತ ಕೂಡ ಕೆಲ್ಸಕ್ ಸೇರಿದಾಳಿಯೇ. ಹೌದು, ನೀನೊಬ್ಳು ಮಾತ್ರ ಯಾಕೆ ಸುಮ್ಮನಿದ್ಯಾ? ನೀನು ಯಾವ್ದಾರು ಕೆಲ್ಸಕ್ ಸೇರ್ಬೋದಾಗಿತ್ತಲ್ಲ ಅಮ್ಮ. ನನಗಿದ್ದೇ ಇದೆಯಲ್ಲ ಮನೆ ಕಾಯೋ ಕೆಲ್ಸ, ಒಂದ್ ನಿಮಿಷನೂ ಪುರ್ಸೋತಿಲ್ಲ. ಸಂತೋಷ, ಬಹಳ ಸಂತೋಷ. ಪಾಪ, ಅವ್ರವ್ರ ಪಾಡಿಗೆ ಅವ್ರು ದುಡಿಯೋಕ್ ಹೋಗ್ಬಿಟ್ರೆ ಇಲ್ಲಿ ಮಗು ನೋಡ್ಕೊಳ್ಳೋರಿಲ್ದೆ ಹೇಗಾಗಿದ್ದಾಳೋ ನೋಡು. ಮಲ್ಲಿಗೆ ಮೊಗ್ಗಿನಂತ ಮಗು ನಾವೆದು ನಾರಾಗಿ ಹೋಗಿದ್ದಾಳೆ. ಚಂದ್ರ, ನೀನೇನು ಹೆದರ್ಕೋಬೇಡ, ಇನ್ಮೇಲೆ ನಾನು ಇಲ್ಲೇ ಇದ್ದು ನಿನ್ನ ಜೋಪಾನವಾಗಿ ನೋಡ್ಕೋತೀನಮ್ಮ. ಸಂತೋಷ, ಬಹಳ ಸಂತೋಷ. ಹೌದಮ್ಮ ಚಂದ್ರ, ಹಣ ಬೇಕು ಅಂತ ಇದ್ದಕ್ಕಿದ್ದಾಗೆ ಟೆಲಿಗ್ರಾಮ್ ಕೊಟ್ಬಿಟ್ಟಿದ್ದೆಲ್ಲ, ಏನ್ ಸಮಾಚಾರ? ನನ್ ಕಷ್ಟ ನಿನ್ಗೇನಪ್ಪ ಗೊತ್ತು? ಬಟ್ಟೆ ಬೇಕಾದ್ರೆ ಅವನ್ ಕೇಳ್ಬೇಕು, ತಿಂಡಿ ಬೇಕಾದ್ರೆ ಇವನ್ ಕೇಳ್ಬೇಕು ಅನ್ನೋ ಗತಿ ಬಂದಿದೆ. ಒಂದೊಂದು ನಯಾ ಪೈಸೆಗೂ ಈ ದಯಾದಕ್ಷಿಣೆ ತಪ್ಪಿದ್ದಲ್ಲ. ಅವ್ರ ಸಂಪಾದನೆಲ್ಲಂತೂ ಹೆಂಡತಿ ಹೊಟ್ಟೆ ಹುರಿಯೋಕೆ ಸಾಧ್ಯವೇ ಇಲ್ಲ. ನಾನು ಇನ್ನೇನ್ ಮಾಡ್ಲಪ್ಪ ಟೆಲಿಗ್ರಾಮ್ ಕೊಡದೆ? ಸಂತೋಷ, ಬಹಳ ಸಂತೋಷ. ನೀನ್ ಟೆಲಿಗ್ರಾಮ್ ಕೊಟ್ಟೆ, ನಾನು ಹಣ ತಂದೆ, ಹೀಗೆ ಎಷ್ಟು ದಿವಸ ನಡೆಯುತ್ತೆ ತಾಯಿ? ನಿನಗೆ ಅನಾನುಕೂಲ, ನಿಮ್ಮ ಈ ಅಪ್ಪನ ಪರಿಸ್ಥಿತಿ ಅನುಕೂಲ, ಹಾಗಂತ ನಿನ್ನ ಜವಾಬ್ದಾರಿ ಮರೆಯಬಾರದು ತಾಯಿ. ಗಂಡ ತಂದಿದ್ದಲ್ಲಿ ಒಪ್ಪವಾಗಿ ಜಾಣತನವಾಗಿ ಸಂಸಾರ ಮಾಡ್ಬೇಕು, ಅದೇ ನಿನ್ನ ಕರ್ತವ್ಯ. ಏನಪ್ಪ, ನಾನೇನ್ ತಿಳಿದ ಹುಡುಗಿನೆ ಪದೇ ಪದೇ ಉಪದೇಶ ಮಾಡೋಕೆ? ನೀನ್ ನಾನು ತಿಳ್ಕೊಂಡೇ ಇಲ್ಲ. ನೀನು ಜಾಣೆ ಅಲ್ಲ ಅಂತ ನಾನು ಹೇಳಲಿಲ್ಲ ಮಗಳೇ. ಇದನ್ನೆಲ್ಲ ತಿಳ್ಕೊಂಡ್ರೆ ನಿನ್ಗೆ ಯಾವಾಗಲೂ ಯಾವ ಕಷ್ಟವೂ ಇರಲ್ಲ. ಒಡವೆ ತಂದಿದ್ದೀನಿ, ಚೆನ್ನಾಗಿ ಅಲಂಕಾರ ಮಾಡ್ಕೋ, ಒಂದು ಸಾರಿ ಕಣ್ ತುಂಬಾ ನೋಡ್ಬಿಡು. ಅಲಂಕಾರ ಇರ್ಲಿ ಅಣ್ಣ, ಮೊದ್ಲು ಊಟ ಮಾಡೋ ನಡಿ. ಹೌದೌದು, ಊಟ ನಾನು ಮರ್ತು, ನೀನ್ ಮರಿಲಿಲ್ವಲ್ಲ. ಜಯ ಸದ್ಗುರು ಸಚ್ಚಿದಾನಂದ. ಬನ್ನಿ ಸ್ವಾಮಿ. ತಾವು? ನಾವು ಸದ್ಗುರುವಿನ ಆಪ್ತ ಶಿಷ್ಯರಮ್ಮ, ಮನೋನೇತ್ರದ ಎಲ್ಲವನ್ನು ನೋಡಬಲ್ಲೆವು. ಸುಬ್ಬಮ್ಮ, ಮನೆಯಲ್ಲಿ ಯಾರು ಇದ್ದಾರೇನು? ಸ್ವಾಮಿ, ಮಹಾನುಭಾವರು, ಈಗ ಮನೆಯಲ್ಲಿ ಯಾರೂ ಇಲ್ಲ. ಜಯ ಸದ್ಗುರು ಸಚ್ಚಿದಾನಂದ. ಸುಬ್ಬಮ್ಮ, ಎಲ್ಲಿವರೆಗೂ ಬಂತು ಕೆಲಸ? ಸ್ವಾಮಿ, ನಾನು ಸಾಧ್ಯವಾದಷ್ಟು ಪ್ರಯತ್ನ ಪಟ್ಟೆ, ಇನ್ನೂ ಏನೂ ಆಗ್ಲಿಲ್ವಲ್ಲ ಸ್ವಾಮಿ. ಸುಬ್ಬಮ್ಮ, ಹುಡುಗಾಟ ಆಡ್ತಾ ಇದ್ದೇನು? ಇನ್ನು ನನಗೆ ಸುಮ್ಮನೆ ಇರೋಕೆ ಸಾಧ್ಯವೇ ಇಲ್ಲ. ಏನಾದ್ರೂ ಮಾಡ್ಬೇಕು, ಹೇಗಾದ್ರೂ ಮಾಡ್ಬೇಕು, ಇಲ್ಲದೆ ಹೋದ್ರೆ ನಿನ್ನ ನೆನ್ಸಲ ಕನಸಾಗಿ ಹೋಗುತ್ತೆ. ಸ್ವಾಮಿ, ದಯಮಾಡಿ ಹಾಗೆ ಮಾಡ್ಬೇಡಿ, ಕಾರ್ಯ ನಿರ್ವಹಿಸೋಕೆ ಏನ್ ಬೇಕಾದ್ರೂ ಮಾಡ್ತೀನಿ. ಹಾಗಾದ್ರೆ ನಾನು ಈ ದಿನ ರಾತ್ರಿ ಇಲ್ಲಿಗೆ ಬರ್ತೀನಿ. ಈ ಯೋಗದಂಡದಿಂದ ಬಾಗಲ್ನ ಮೂರ್ ಸಲ ಶಬ್ದ ಮಾಡ್ತೀನಿ. ಅಷ್ಟರಲ್ಲಿ ನೀನು ಏನಾದ್ರೂ ಮಾಡಿ ಕಾರ್ಯ ಸಾಧಿಸಲೇಬೇಕು. ಏನಾದ್ರೂ ಕೈ ಕೊಟ್ಟಿಯೋ, ಭವಿಷ್ಯ ಚೆನ್ನಾಗಿರೋದಿಲ್ಲ ಸುಬ್ಬಮ್ಮ. ಜಯ ಸದ್ಗುರು ಸಚ್ಚಿದಾನಂದ. ಕ್ಲಬ್ಬಿನ ವಾರ್ಷಿಕ ದಿನಾಚರಣೆ ನೆರವೇರಿಸಲು ಕಾರಣರಾದ ತಮ್ಮೆಲ್ಲರಿಗೂ ಹಾರ್ದಿಕ ವಂದನೆಗಳು. ಈ ಸಂದರ್ಭದಲ್ಲಿ ನಾವೆಲ್ಲರೂ ನಿರ್ವಹಿಸಬೇಕಾಗಿರುವ ಮಹತ್ತರ ಕರ್ತವ್ಯವನ್ನು ನಿಮ್ಮಲ್ಲಿ ವಿಜ್ಞಾಪಿಸುತ್ತೇನೆ. ನಮ್ಮ ದೇಶವು ಪ್ರಬಲವಾದ ಸಮಸ್ಯೆಯನ್ನು ಎದುರಿಸುತ್ತಿದೆ. ಶತ್ರುಗಳ ಕಾಟವನ್ನು ತಡೆಯಲು ನಮ್ಮ ದೇಶದ ರಕ್ಷಣಾ ಶಕ್ತಿ ಹೆಚ್ಚಬೇಕು. ಅದಕ್ಕೆ ಬೇಕಾಗಿರುವುದೇನು ಗೊತ್ತೇ? ಸೈನ್ಯಶಕ್ತಿ. ಆ ಸೈನ್ಯಶಕ್ತಿಗೆ ಬೇಕಾಗಿರುವ ಪ್ರಧಾನ ಅಂಶ ಚಿನ್ನ. ನೀವೆಲ್ಲರೂ ಕೈಲಾದಷ್ಟು ಬಂಗಾರ ಕೊಟ್ಟು ರಾಷ್ಟ್ರದ ಬಾಹುಬಲ ಹೆಚ್ಚಿಸಬೇಕಾಗಿ ಬೇಡುತ್ತೇನೆ. ನಮ್ಮ ಕ್ಲಬ್ಬಿನ ಸದಸ್ಯರಲ್ಲಿ ಶ್ರೀಮತಿ ಚಂದ್ರಿಕಾ ಎಲ್ಲರಿಗಿಂತಲೂ ಐಶ್ವರ್ಯವಂತರಾದ್ದರಿಂದ ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ಯುದ್ಧ ನಿಧಿಗೆ ನೆರವಾಗಬೇಕು. ಓ, ಅಗತ್ಯವಾಗಿ ನನ್ನ ಎಲ್ಲ ಆಭರಣಗಳನ್ನು ಕೊಡ್ತೀನಿ. ನಾನೊಂದು ಉಂಗ್ರ ಕೊಡ್ತೇನೆ. ನಾನು ಚೇಣೆ ಕೊಡ್ತೀನಿ. ನಾನೊಂದು 51 ರೂಪಾಯಿ ಕೊಡ್ತೀನಿ, ಅಟ್ಲೀಸ್ಟ್ ಕೊಡ್ತೇನೆ. ಅತ್ತೆ ಅತ್ತೆ, ಏನಮ್ಮ ಸ್ವಲ್ಪ ಬೀರ್ ಕೈಬಿಡಿ. ಯಾಕಮ್ಮ? ನಾನು ಸ್ವಲ್ಪ ಒಡವೆ ಬೇಕಾಗಿದೆ. ಒಡವೆ ಹಾಕೋಬೇಕು ಅಂತ ಆಸೆ ಆಗಿದೆಯೇನಮ್ಮ? ಇಲ್ಲತ್ತೆ, ದಾನ ಮಾಡ್ಬೇಕು ಅಂತ ಆಸೆ. ದಾನ ಮಾಡೋದು? ಸರಿ ಹೋಯ್ತು ಬಿಡು, ನೀನು ಹುಚ್ಚು ಅಲ್ಲ. ನಿನ್ನ ಧಾರಾಳತನಕ್ಕೆ ಒಂದು ಮಿತಿ ಬೇಡವೆ. ದಾನ ಅಂದ್ರೆ ಒಂದು ನಯಾ ಪೈಸೆ ಕೊಡಬಹುದು, ಎರಡು ನಯಾ ಪೈಸೆ ಕೊಡಬಹುದೇ ಹೊರತು ಲಕ್ಷ್ಮೀ ದೇವಿ ಹಾಗೆ ಲಕ್ಷಣವಾಗಿ ಹಾಕೊಳ್ಳೋ ಒಡವೆ ವಸ್ತುನ ಯಾರಾದ್ರೂ ದಾನ ಮಾಡ್ತಾರೆ? ಹಾಗೆ ಸುಮ್ಮನಿರಮ್ಮ. ಅತ್ತೆ,
ನಾನು ಕ್ಲಬ್ನಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ದಾನ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಅದನ್ನ ಉಳಿಸ್ಕೋಬೇಕು ಏನಿದು ಇನ್ನೇನಿದೆ ಗೊತ್ತೇ ಇದೆಲ್ಲ ಭೂತಾಟಕ ದಾಸಯ್ಯನಿಗೆ ಮೈಯೆಲ್ಲ ನಾಮ ಅಂತ ಶುಕ್ರವಾರದ ಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದಾರೆ ಶಾಂತಮ್ಮನವರು ಏನಿದೆಲ್ಲ ಲಕ್ಷ್ಮಿ ಪ್ರಸಾದ ಶ್ರಾವಣ ಶುಕ್ರವಾರ ಅಲ್ವೇ ನಿನ್ನ ಆಭರಣ ಕೊಟ್ಟಿದ್ರೆ ಪೂಜೆ ಮಾಡ್ತಿದ್ದೆ ನನ್ನ ಆಭರಣ ಇರೋದು ಪೂಜೆ ಮಾಡೋದಕ್ಕಲ್ಲ ಅದನ್ನೆಲ್ಲ ಈಗಲೇ ಇದ್ದನಿದಿ ಕಳಿಸಬೇಕು ಚಂದ್ರ ಮುಂದೆ ಯೋಚನೆ ಮಾಡು ನೀನು ಶ್ರೀಮಂತನ ಮಗಳು ಶ್ರೀಮಂತನ ಹೆಂಡತಿ ಅಲ್ಲ ಕೂರ್ಸೋದು ಕಷ್ಟ ಕಳಿಯೋದು ಸುಲಭ ಹಾಗಂತ ನಾನ್ ಮಾತಿ ತಪ್ಪಿ ಮಾನ ಕಳ್ಕೊಳ್ಳಾರೆ ಇವತ್ತು ಕೊಟ್ಟೇ ತೀರಬೇಕು ದುಡುಕಬೇಡ ಚಂದ್ರ ಯುದ್ಧನಿಧಿಗೆ ನಿನ್ನ ಆಭರಣ ದಾನ ಕೊಡಬೇಕಾದ್ದು ಕರ್ತವ್ಯ ಆದರೆ ಇವತ್ತು ಶುಕ್ರವಾರ ನಮ್ಮ ಸಂಪ್ರದಾಯದಲ್ಲಿ ಇಂದು ಹೊನ್ನು ಹೊರಕೊಡೋದು ಸರಿಯಲ್ಲ ಅಂತಾರೆ ಈ ಒಡವೆಲ್ಲ ನಿಮ್ಮ ತಂದೆ ಕೊಟ್ಟಿದ್ದು ಅವನ್ನ ಒಂದು ಮಾತು ಕೇಳದೆ ಕೊಡೋದು ಸರಿಯಲ್ಲಮ್ಮ ಅದೇನು ಪರವಾಗಿಲ್ಲ ನಾನು ಕೊಟ್ಟ ಮಾತು ಮೀರೋ ಸಾಧ್ಯವೇ ಇಲ್ಲ ಇವತ್ತು ಕೊಡೋದನ್ನ ನಾಳೆ ಕೊಟ್ಟರೆ ಆಯ್ತು ಒಟ್ಟಿನಲ್ಲಿ ನಂದೇ ನಡೀತ ಈ ಮನೆಯಲ್ಲಿ ನೋಡಿ ನಾನು ನಾಳೆ ಖಂಡಿತ ಒಡವೆನೆಲ್ಲ ತಕೊಂಡು ಕೊಡ್ತೇನೆ ಶಾಂತ ಯಾರು ನೀವು ಏನಾಗಬೇಕಾಗಿತ್ತು ನಾವು ಸಹಕಾರ ದೊಡ್ಡಯ್ಯನವರು ಅಂತ ಶಾಂತನ ನೋಡಬೇಕಾಗಿತ್ತು ಓಹೋ ಸರಿ ಬರ್ತಾರೆ ಇರಿ समाचार इन्नेनु नन्न हणद विचार नीनु निन्न तम्म चेन्नागि संपादने माड्तिरल्ल नन्न साल याके तीरिसलिल्ल स्वल्प मेल्लगे मात्राडि दोड्डय्यनवरे नम्म राजु हेंडति दोड्ड मनेयिंद बंदवळु नावु साल सोल माडिरो विषय अवळिगे गोत्तादरे नावु इद्दु सत्तागि दोड्डय्यनवरे दोड्डय्यनवरे कै मुगिदु बेडकोतीनि नम्म मान मर्यादेन हराज हाकबेडि इष्टोंदु मान मर्यादेगे एदुर्कोळ्ळोळु नम्म साल याके तीरिसलिल्ल ನಮ್ಮ ಹಣ ಸುಮ್ಮನೆ ಬರಲಿಲ್ಲ ಶಾಂತಮ್ಮ ಅದನ್ನ ಖಂಡಿತವಾಗಿ ತಂದು ಕೊಡ್ತೀನಿ ದೊಡ್ಡಯ್ಯನವರೇ ಕೊಡ್ತೀನಿ ಕೊಡ್ತೀನಿ ಅಂತ ದಗಾಕ ಹೋಗ್ ನೋಡ್ತೀಯ ನನ್ನ ದಾರಿಗೆ ಬರ್ತೀಯ ಅಂತ ನೋಡ್ ನೋಡಿ ಸಾಕಾಯ್ತು ಇನ್ನು ಸಾಧ್ಯವಿಲ್ಲ ಕೋರ್ಟ್ಗೆ ಹೋಗ್ತೀನಿ ದಾವಾ ಮಾಡ್ತೀನಿ ಮನೆ ಜಪ್ತಿ ಮಾಡ್ತೀನಿ ನಿಮ್ಮಯ್ಯ ದೊಡ್ಡಯ್ಯನವರೇ ಹಗರಣ ಮಾಡಬೇಡಿ ಇನ್ನು ಸ್ವಲ್ಪ ದಿನ ಅವಕಾಶ ಕೊಡಿ ಸಾಧ್ಯವಿಲ್ಲ ಹಣ ಕೊಟ್ಟು ಮಾತಾಡು ಸೌಕರ್ಯ ನಮ್ಮಯ್ಯ ಅಂತ ಬೇಡ್ಕೊಂಡೆ ಸಾಧ್ಯವಿಲ್ಲವೇ ನಿಮಗೆ ಸರಿ ನಾಳೆ ನಾಡಿದ್ರಲ್ಲಿ ನಾನೇ ನಿಮ್ಮ ಮನೆಗೆ ಬಂದು ನಿಮ್ಮ ಹಣನ ನಿಮ್ಮ ಮುಖದ ಮೇಲೆ ಬಿಸಾಕ್ತೀನಿ ಬಿಸಾಕ್ತೀಯಾ ಬಿಸಾಕು ಇದೆ ಕಡೆ ವಾಯಿದೆ ಅವಧಿ ಮೀರಿದ್ರೆ ಆಗ ಗೊತ್ತಾಗುತ್ತೆ ಈ ದೊಡ್ಡಯ್ಯ ಯಾರು ಅಂತ ಚಂದ್ರ
ನಾನು ನಿನ್ನೊಡವೇ ಕತ್ತು ತೊಡ್ಡಿನಿ ಕೊಡ್ತೀನಿ. ಕೊಡದೇ ಇದ್ರೆ ನಿನ್ ಸಾಲ ತೀರ ಬಗೆ ಹೇಗೆ? ಆಯ್ತು, ಆಭರಣ ಕೊಡ್ತೀನಿ ಅಂದ್ರೆ ಇವತ್ತು ಶುಕ್ರವಾರ ಶ್ರಾವಣ ಶುಕ್ರವಾರ ಅಂತ ಕುಂಟು ನೆಪ ಹೇಳಿದ್ರೆ ಇದಕ್ಕೆ ಅಂತ? ಚಂದ್ರ, ನಿನ್ಗೂ ನನ್ ಮೇಲೆ ಇಷ್ಟು ಅನುಮಾನವೇ? ನನ್ ಕಣ್ಣೀರು ನೀನು ನಿನ್ ಗಂಡ ಸುಖವಾಗಿರೋದನ್ನ ನೋಡೋದಕ್ಕೆ ಮಾತ್ರ, ಈ ದೇಹವಿರೋದು ನಿಮ್ಮ ಸುಖಕ್ಕೆ ದುಡಿಯೋದಕ್ಕೆ ಮಾತ್ರ. ನಿಮ್ಮ ಸುಖ ಸಂತೋಷನೇ ನನ್ ಜೀವನ ಚಂದ್ರ. ನೀನ್ ಈ ರೀತಿ ನನ್ ಮೇಲೆ ಅನುಮಾನ ಪಟ್ರೆ ನನಗ್ ಬಹಳ ಸಂಕಟವಾಗುತ್ತೆ. ಚಂದ್ರ, ಈ ವಿಷಯದಲ್ಲಿ ನಂದೇನು ತಪ್ಪಿಲ್ಲಮ್ಮ, ನನ್ನ ನಂಬಮ್ಮ. ಹೌದೌದು, ಇದು ನೀನ್ ಯಾವಾಗ್ಲೂ ಹಾಡೋ ಪಲ್ಲವಿ. ಅದಕ್ಕೆ ನನ್ ಗಂಡನ್ನ ನಿನ್ ಕೈಗೊಂಬೆ ಮಾಡ್ಕೊಂಡು ನಮ್ಮನ್ನ ಈ ನರಕ ಕೇಳ್ತಂದದ್ದು. ನಮ್ ದಾಂಪತ್ಯ ಸುಖಕ್ಕೂ ನೀನ್ ಅಡ್ಡಿ ಆಗಿರೋದು. ಚಂದ್ರ, ನಾನ್ ಒಡವೆನ ಕದ್ದು ದೊಡ್ಡೈನಿ ಕೊಟ್ಟಿದ್ದು ಅದಕ್ಕೆ ಅಲ್ವೇನೆ? ಯಾವ ಮುಖ ಇಟ್ಕೊಂಡು ಮಾತಾಡ್ತೀನಿ ನೀನು? ನಮಗಿಂತ ಮೇಲೆ ಒಬ್ಬನಿದ್ದಾನೆ, ಅವನ್ ಕಣ್ ಮುಚ್ಕೊಂಡಿಲ್ಲ. ಒಂದಲ್ಲ ಒಂದಿನ ಇದ್ರೆ ನಿಜಾಂಶ ಗೊತ್ತಾಗತ್ತೆ, ಸತ್ಯಕ್ಕೆ ಸಾವಿಲ್ಲ. ಶಾಂತ, ನಾಚಿಕೆ ಇಲ್ಲದೆ ನೀತಿ ಹೇಳ್ಬೇಡ. ನಾನೇ ನೋಡಿದ್ದೀನಿ ನಿನ್ನ ದೊಡ್ಡೈನ ವ್ಯವಹಾರ. ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಬಿತ್ರಿ ಹಾಕ್ಬಿಟ್ಟಲ್ಲೇ ಕನ್ನಡಕ್ರಿ, ಇವಳು ತಾನು ಹೇಳೋ ಅಷ್ಟು ನ್ಯಾಯವಂತನೆ. ಆದ್ರೆ ಈಗಲೇ ನಿನ್ ಒಡವೆ ತಂದು ಕೊಡೋದಕ್ಕೆ ಹೇಳು. ಇಂತ ಹೀನವಾದ ಕೆಲಸ ಮಾಡೋಲ್ಲ, ಅಡ್ಡ ದಾರಿ ಹಿಡಿಯೋಲ್ಲ ಅಂತ ಪ್ರಮಾಣ ಮಾಡಿ ಕ್ಷಮಾಪಣೆ ಕೇಳ್ಕೊಳ್ಳೋ ಕೇಳು. ಅಯ್ಯೋ ದೇವ್ರಿ, ಎಂತ ವಿಷಮ ಪರೀಕ್ಷೆಗೆ ಗುರಿ ಮಾಡಿದೆ. ಈ ಪರಿಸ್ಥಿತಿ ಎದುರಿಸೋ ಶಕ್ತಿ ಯಾಕೊಳ್ಳಿಲ್ಲ ನನಗೆ? ಓಹೋ, ಕಣ್ಣೀರ್ ಹಾಕಿ ಮನೆ ತೊಳಿಬೇಕು ಅಂತ ನೋಡ್ತಾ ಇದ್ದೀನಿ. ನಿನ್ ಬೂಟಾಟಿಗೆ ನಮ್ ಹತ್ರ ನಡೆಯಲ್ಲ. ಇಂಥ ಬಂಡವಾಳ ಬದುಕಕ್ಕಿಂತ ಯಾವ್ದಾದ್ರು ಭಾವಿ ಬಿತ್ತಾಯೋದ್ ಮೇಲೆ. ಅಮ್ಮ ಅಮ್ಮ, ಇಂಥ ಬಂಡವಾಳ ಬದುಕೋದ್ಕಿಂತ ಯಾವ್ದಾದ್ ಭಾವಿ ಬಿತ್ತು ಸಾಯೋದ್ ಮೇಲೆ. ಇಂಥ ಬಂಡವಾಳ ಬದುಕೋದ್ಕಿಂತ ಯಾವ್ದಾದ್ ಭಾವಿ ಬಿತ್ತು ಸಾಯೋದ್ ಮೇಲೆ. ರಾಜು, ನನ್ನ ಪ್ರೀತಿಯ ತಮ್ಮ, ಇದು ನಿರ್ಭಾಗ್ಯ ನಿನ್ನ ಅಕ್ಕ ಬರೆಯುತ್ತಿರುವ ಕಣ್ಣೀರಿನ ಕೊನೆಯ ಬಿಂದುವಿನ ಕಾಗದ. ಮರಣ ಕಾಲದಲ್ಲಿ ಅಮ್ಮನಿಗೆ ನಾನು ಕೊಟ್ಟ ಮಾತಿನಂತೆ ನಿನ್ನನ್ನು ಕಣ್ಣಲ್ಲಿಟ್ಟುಕೊಂಡು ನೋಡಿಕೊಳ್ಳಲು ಎಷ್ಟೋ ಯತ್ನಿಸಿದೆ. ಆದರೆ ಈಗ ನಾನೇ ನಿನ್ನ ಬಾಳಿನ ದಾರಿಯಲ್ಲಿ ಮುಳ್ಳಾಗುವ ಸನ್ನಿವೇಶ ಒದಗಿದೆ. ನನ್ನಿಂದ ನಿನ್ನ ಸುಖ ಶಾಂತಿಗೆ ಅಡ್ಡಿ ಬಂದಿದೆ. ಈ ಮುಳ್ಳು ಯಾರ ಕಾಲಿಗೂ ಚುಚ್ಚದೆ ಕಸದಲ್ಲಿ ಸೇರುತ್ತಿದೆ. ಅದಕ್ಕಾಗಿ ಕಣ್ಣೀರಿಡಬೇಡ, ಇದರಲ್ಲಿ ಯಾರದೂ ತಪ್ಪಿಲ್ಲ. ನಮ್ಮಿಬ್ಬರ ಕರುಳಿನ ಬಂಧನ ಎಷ್ಟೇ ಹತ್ತಿರವಿದ್ದರೂ ನನಗಾಗಿ ವಿಷಾದಿಸಬೇಡ, ನನಗಾಗಿ ಹುಡುಕಬೇಡ. ನನ್ನ ಬದುಕು ಭೂಮಿ ತಾಯಿಗೆ ಹೊರೆಯಾಗಿದೆ. ನಾನಿನ್ನು ಎಲ್ಲರನ್ನು ಎಂದೆಂದಿಗೂ ಆಗಲಿ ಕಣ್ಮರೆಯಾಗುತ್ತೇನೆ. ಕಣ್ಮರೆಯಲ್ಲಿರಲಿ ಮಣ್ಮರೆಯಲ್ಲಿರಲಿ, ಎಂದಿಗೂ ಭಗವಂತನಲ್ಲಿ ನಿನ್ನ ಹಿತವನ್ನೇ ಕೋರುವ ನಿನ್ನ ಅಭಾಗ್ಯ ಸೋದರಿ ಶಾಂತ. ಅಕ್ಕ, ಚಂದ್ರ 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 ಚಂದ್ರ! ಏನ್ರಿ ನಿಮ್ಗೋಳು? ಎಲ್ಲಿ ಎಲ್ಲಿ ನನ್ನಕ್ಕ? ಅಕ್ಕನಂತೆ ಅಕ್ಕ, ನಾಚಿಕಿಲ್ಲ ನಾಯಿ ಬಾಳು. ತೋರ್ಸಕ್ ಮುಖ ಇಲ್ಲದ ಕೆಲಸ ಮಾಡಿ ಎಲ್ಲ ಓಡ್ ಹೋಗಿರ್ಬೇಕು. ಇಂಥ ಮಾನ್ಗಿಟ್ಟವ್ರು ಎಲ್ಲಿ ಹೋದ್ರು ಏನ್ ಮಾಡುದು ಅಂತ ಬೊಗಳಕ್ಕೆ ನೀವ್ ಸಾಕಿಟ್ ನಾ ಇಲ್ಲ ನಾನು. ಹೆಚ್ಚಿಗೆ ಮಾತಾಡದ ನಾಲ್ಗೆ ಸೀಳ್ಬಿಟ್ಟೇನೆ. ಹುಷಾರ್, ಏನು ಒಳಸಂಚಿ ನಡೆಸಿ ನಿರ್ಮಲ ಹೃದಯದ ನನ್ನ ಅಕ್ಕನ ನಿರ್ದಯವಾಗಿ ಹೊರಗಟ್ಟಿದ್ದೀನಿ. ಏನ್ ದ್ರೋಹ ಮಾಡಿದ್ನು ಅಂತ ಪವಿತ್ರನಾದ ನನ್ನ ಅಕ್ಕನ ಬೀದಿ ಪಾಲು ಮಾಡಿದ್ದೀನಿ. ಹೇಳು ಬೊಗಳು. ನಿಲ್ಸಿ ನಿಮ್ಮ ಆರ್ಭಟ, ನಿಮಗೋಸ್ಕರ ಕಷ್ಟನೆಲ್ಲ ಅನುಭವಿಸ್ಕೊಂಡಿರೋ ಹೆಂಡತಿ ಕಸಕ್ಕಿಂತ ಕಡೆ ಕಳ್ತನ ಮಾಡಿ ಓಡಿ ಹೋದಕ್ಕ ಮಹಾ ಆದರ್ಶ. ಬಾಯಿ ಮುಚ್ಚು. ನನ್ನಕ್ಕ ಕಳ್ತನ ಮಾಡಿದ್ರೆ ಸುಳ್ಳು ಸುಳ್ಳು, ಅವಳನ್ನ ಮನೆ ಬಿಟ್ಟು ಓಡಿಸೋಕ್ ನೀವಿಬ್ರು ಸೇರ್ಕೊಂಡು ಹುಡುಗರ ತಂತ್ರ. ಅಯ್ಯೋ ರಾಮ ರಾಮ, ತಪ್ಪಿಗಿದ್ರೆ ತಪ್ಪು ನಮ್ಮೇಲ್ ಹೊರಿಸ್ತಾನಲ್ಲಮ್ಮ, ಆ ಮಾಯಾಂಗನೇ ಇವ್ ತಲೆಗೆಲ್ಲೋ ಹಸು ತಿಕ್ಕಿದಾರಮ್ಮ. ಚಂದ್ರ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದು ಕೇಳ ಅವಳಿಗೆ. ತುಚ್ಛವಾದ ನಾಲಿಗೆ ಉಚ್ಛವಾದ ಮಾತೆಲ್ಲ ಬರುತ್ತೆ. ಹೀಗೇನೆ ಅವಳು ದುಡುಕು ಬುದ್ಧಿನ ದುರುಪಯೋಗ ಪಡಿಸ್ಕೊಂಡು ಎದುರಿಸೋಕ್ ಬಂದ ಅಕ್ಕನ್ನ ಹೊರಗಟ್ಟಿದ್ದೀನಿ. ಪವಿತ್ರಳಾದ ನನ್ನ ಅಕ್ಕನ್ನ ಹೊಲಸು ಕಳ್ಳತನದ ಕಳಂಕದಿಂದ ಸಹಿಸಲಾರದ ಅಪರಾಧ ದಳ್ಳೂರಿನ ತಳ್ಳಿ ನಿಮ್ಮ ಕಪಟ ಫಲಿಸ್ತು ಅಂತ ಆನಂದ ಪಡ್ತಾ ಇದ್ದೀರಲ್ವೇ? ಮಾನವೇ ತನ್ನ ಪ್ರಾಣ ಅಂತ ತಿಳಿದಿದ್ದ ನನ್ನ ಅಕ್ಕನ್ನ ಬೀದಿ ಪಾಲು ಮಾಡಿ ಸಮಯ ಕಾದು ದ್ವೇಷ ಸಾಧಿಸ್ತಾ ಇದ್ದೀರಲ್ಲ? ನೋಡ್ದೆ ನಮ್ಮ ಚಂದ್ರ, ನಿನ್ ಗಂಡನ ದಬ್ಬಾಳಿಕೆ ಇವ್ರ ಅಕ್ಕ ಕಳ್ತನ ಮಾಡಿ ದೊಡ್ಡನ ಕೈಗೆ ಒಡವೆ ಗಂಟು ಕೊಟ್ಟದ್ದನ್ನ ತೋರಿಸ್ಕೊಟ್ಟಿದ್ದು ನನ್ ತಪ್ಪೆ. ಏನಂತೆ, ದೊಡ್ಡೇನ ಕೈಗೆ ನನ್ನ ಅಕ್ಕ ಒಡವೆ ಕದ್ದುಕೊಟ್ಲೆ? ಚಂದ್ರ, ನನ್ನ ಅಕ್ಕ ಇಂಥ ನೀಚ್ ಕೆಲಸ ಖಂಡಿತ ಮಾಡೋದಿಲ್ಲ. ಅವಳವಳು ಹೆಸರೇಳದವರು ಮಾಡೋದಿಲ್ಲ. ನೋಡಿ ಕಾಗದನ. ಹೊಲಸು ಮನಸ್ಸಿನಿಂದ ಕೊಳಕು ಕೈಯಿಂದ ಕಾಗದ ಬರೆದವಳು ಆದರ್ಶ ದೇವತೆ. ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ, ಅಭಿಮಾನ ಅಕ್ಕರೆ ಮಮತೆ ಎಲ್ಲ ಬೂದಿಯಾದ ಸ್ಮಶಾನ ಇದು. ಇದು ಮನೆಯೆಲ್ಲ ಸುಡುಗಾಡು, ನೀವೆಲ್ಲ ಪಿಶಾಚಿಗಳು. ನೀನು ನಿನ್ನ ಅತ್ತೆ ಇಬ್ರು ಬೇಕಾದ ಹಾಗೆ ಮೆರೆದಾಡಿ ಮನೇಲಿ, ಪಾಪ ಕೋಪದಲ್ಲಿ ಪರದಾಡಿ. ಅಕ್ಕ, ನಿಮ್ಮ ಅಕ್ಕನ ಈ ಹಂಗಿನ ಕೊಂಪೆ ನಮ್ಗೆ ನರಕ.
ಅತ್ತೆ ನಡಿ, ಇನ್ನೊಂದು ನಿಮಿಷ ಕೂಡ ಇಲ್ಲಿ ಇರ್ಕೂಡ್ದು, ನಮ್ಮ ಅಪ್ಪನ ಮನೆ ಏನ್ ಹಾಳಾಗಿಲ್ಲ. ನಡಿಯಮ್ಮ ನಡಿ. ಅಕ್ಕ 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 ನೀನು ಪರಿಶುದ್ಧಳು ಅಕ್ಕ, ನೀನು ಪರಿಶುದ್ಧಳು. ಎಂತ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಬಿಟ್ಟು ಹೋಗ್ಬೇಕು ಅಂತ ಇದ್ದೀನಿ. ಬೇಡ ಅಕ್ಕ ಬೇಡ. ಸುಬ್ಬಮ್ಮನ ಕುತಂತ್ರ ನಿನ್ನ ಪವಿತ್ರವಾದ ಹೆಸರಿಗೆ ಮಸಿ ಹತ್ತಿಲ್ಲ. ನಮ್ಮ ರಕ್ತ ಪರಿಶುದ್ಧವಾದ್ದು ಅನ್ನೋದನ್ನ ನಾವು ರುಜುವಾತ್ ಮಾಡಲೇಬೇಕು. ಅಲ್ಲಿವರೆಗೆ ನಮಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಹೇಳ ನಡೆಯುತ್ತೆ. ಯಾರ ವೇಣು? ದೊಡ್ಡಯ್ಯ, ನನ್ನ ಗುರ್ತು ಸಿಕ್ಕಲಿಲ್ಲ. ವೇಣು ಗುರ್ತು? ಹಾ, ಚೌಡಯ್ಯ. ದೊಡ್ಡಯ್ಯ, ಕಡೆಯದಾಗಿ ನನ್ನ ನಿನ್ನ ವ್ಯವಹಾರ ಫೈಸಲ್ ಮಾಡ್ಕೊಳ್ಳೋಕೋಸ್ಕರ ಬಂದಿದ್ದೀನಿ, ಗೊತ್ತಾ? ವ್ಯವಹಾರ? ನನಗೂ ನಿನಗೂ ಯಾವ ವ್ಯವಹಾರನೂ ಇಲ್ವಲ್ಲ. ಯಾವ ವ್ಯವಹಾರ ನಿಮಗೆ? ಮತ್ತೇನ ನನ್ನ ಕೊಲೆ ಮಾಡಿಸಿ ನನ್ನ ಪೊಲೀಸರು ಕೊಡ್ತಿ ಅಂತ ಭಯ ಪಡಿಸಿ ನಾನು ವೇಷ ಮರ್ಸ್ಕೊಂಡು ಊರು ತಿರುಗೋ ಹಾಗೆ ಮಾಡಿದ ವ್ಯವಹಾರ ನಿಮ್ದಲ್ವೇನು? ಅದೆಲ್ಲ ಹಳೆ ಪುರಾಣ. ನಿನ್ನ ಪ್ರಾಣದ ಮೇಲೆ ಆಸೆ ಇದ್ರೆ ಪೊಲೀಸ್ನವ್ರು ಬರೋದ್ರೊಳಗೆ ಓಡ್ ಹೋಗು. ದೊಡ್ಡಯ್ಯ, ನಾನು ಓಡ್ ಹೋಗಕ್ ಬಂದಿಲ್ಲ. ನನ್ನ ಲೆಕ್ಕಾಚಾರ ಫೈಸಲ್ ಮಾಡು, ಇಲ್ಲದೆ ಇದ್ರೆ ನೀನೇ ಫೈಸಲ್. ಅಯ್ಯೋ ಅಯ್ಯೋ, ಓಡ್ಬನ್ನಿ. ಅಕ್ಕ, ದೊಡ್ಡಿರು ಕೊನೆ. ಅವ್ನು ಏನ್ ತಪ್ಪು ಮಾಡಿಲ್ಲ. ನಡೀರಿ ಸರ್, ನನಗೆ ನೀವು ಕೂಡ. ರಾಜು, ಚೆನ್ನಾಗಿದ್ದೀರಾ ಚಿಕ್ಕವ? ಇಲ್ಲಪ್ಪ, ಇನ್ನು ಭೂಮಿ ಮೇಲೆ. ಸಂತೋಷ, ಬಹಳ ಸಂತೋಷ. ಏನ್ ಚಂದ್ರು ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ಟೆ. ನಿನ್ ಗಂಡ ಇಲ್ಲಿ? ಯಾಕಪ್ಪ, ಏನ್ ಸಮಾಚಾರ? ಸುಮ್ಮನೆ ಕಂಬದಾಗ ನಿಂತು ಬಿಟ್ರಿ ಏನು ಅಂತ ಅರ್ಥ? ಏನ್ ನಡೀತು, ಏನ್ ಕತೆ, ಅದೇನ್ ಸರಿಯಾಗಿ ಹೇಳಮ್ಮ. ಹೇಳೋದೇನು ಕೇಳೋದೇನು? ಪುರಾಣ ಪುಣ್ಯಕತೆ ಎಲ್ಲ ಪೂರೈಸ್ಕೊಂಡು ತಲೆ ತೊಳ್ಕೊಂಡು ಬಂದ್ಬಿಟ್ಟೆ. ಅಂದ್ರೆ ಸ್ಥಾನಮಾನಗಳ ತಾರತಮ್ಯ ತಿಳಿದೆ, ತಲೆ ಮಾಸಿ ತಬ್ಲಿನ ಬೀದಿಲಿ ಹೋಗೋ ಭಿಕಾರನ್ನ ಕಟ್ಕೊಂಡಿದ್ದಕ್ಕೆ ಆದ್ರೆ ಕರ್ಮದ ಫಲ ಅನುಭವಿಸಲಾರ್ದೆ ಹೊರಟು ಬಂದೆ. ಚಂದ್ರ, ಇವತ್ತಿನಿಂದ ನನಗೂ ಅವ್ರಿಗೆ ಯಾವ ಸಂಬಂಧವೂ ಇಲ್ಲ. ಚಂದ್ರ, ನಾನು ಅವ್ರ ಹೆಂಡತಿನೂ ಅಲ್ಲ, ಅವ್ರ ನನ್ನ ಗಂಡನೂ ಅಲ್ಲ. ಗಂಡನ ಬಿಟ್ಟು ಬಂದೋಳಿಗೆ ಹುಟ್ಟದು ಮನೆಯಲ್ಲಿ ಮಾತ್ರವೇ ಅಲ್ಲ, ಈ ಜಗತ್ತಲ್ಲೇ ಸ್ಥಾನವಿಲ್ಲ. ಕೇಳಿದ್ಯಾ ಕಾವೇರಿ ನಿನ್ನ ಮಗಳ ಮಾತನ್ನ? ನಿನಗೆ ಕೊಟ್ಟು ಮಾತು ಉಳಿಸಿ ಅದ್ಧೂರಿಯಾಗಿ ಅವಳನ್ನ ಇಷ್ಟು ದಿವಸ ಸಾಕಿ ಅವಳು ಮೆಚ್ಚಿದವನಿಗೆ ಕೊಟ್ಟು ಮದುವೆ ಮಾಡಿದ್ರ ಫಲ ಹೇಗಾಯ್ತು ನೋಡಿದ್ಯಾ? ನಿನ್ನ ಮಗಳು ಯಾಕೆ ಈ ರೀತಿ? ನೀನೇ ಹೇಳು ಹೇಳು, ನನಗೆ ಅರ್ಥವಾಗ್ತಾ ಇಲ್ಲ, ಹೇಳು. ಹಾ, ಇದಕ್ಕೆಲ್ಲ ಕಾರಣ ಬೇರೆ ಇದೆ. ಅವಳೇ ಆ ಸುಪ್ಪನಾತಿ ಸುಬ್ಬಿ, ಅವಳು ಹೊಟ್ಟೆ ಉರಿನೇ ಕಾರಣ. ಸುಬ್ಬಿ, ಹೇ ಸುಬ್ಬಿ. ಅಣ್ಣ, ನಿನ್ನ ಮುಖಕ್ಕೆ ಹೇಳು ಮಾತ್ರಿ ಸುಣ್ಣ, ನನ್ನ ಮಗಳನ್ನು ನನ್ನ ಸಳಿನೂ ಅಗಲಿಸಿ ಅವಳು ಸಂಸಾರ ಛಿದ್ರ ಮಾಡ್ತಾಟಿಕಿ ತಮಾಷೆ ನೋಡ್ತಿದ್ಯೇನೆ ಒಳಗಾಚೆ.
ಪಲಗು ಪಲಗು ಯಾರನ್ನು ಹಲೋ ಐ ಆಮ್ ಸಾರಿ ಹಲೋ ಯಾರು ಓಹೋ ಇನ್ಸ್ಪೆಕ್ಟರ್ ಶಿವಪ್ರಕಾಶ್ನ ಏನಪ್ಪ ನಮ್ಮಳಿನೇ ಕೊಲೆ ಮಾಡಿದ್ನೆ ಅರೆಸ್ಟ್ ಮಾಡ್ಬಿಟ್ರ ವೆರಿ ಗುಡ್ ಗಲ್ಲಿಗೆ ಹಾಕ್ಬಿಡಿ ತನ್ನ ತಾಳಿ ಪುಣ್ಯ ಹರಿದೋಯ್ತು ಅಂತ ನನ್ನ ಮಗಳು ತಣ್ಣೀರಿನಲ್ಲಿ ತಲೆ ತೊಳ್ಕೊಳ್ಳೋಕೆ ತಯಾರಾಗಿದ್ದಾಳೆ ಅಪ್ಪ ಇದೇನಪ್ಪ ನೀನ್ ಅಂತಿರೋದು ಅಪ್ಪ ಅಪ್ಪ ಅದೇನು ಸರಿಯಾಗಿ ಹೇಳಪ್ಪ ಅವ್ರಿಗೆ ಏನಾಗಿದೆಯಪ್ಪ ಆಗೋದೇನು ದೊಡ್ಡ ಏನು ಕೊಲೆ ಮಾಡಿ ದೊಡ್ಡ ಮನೆ ಸೇರಿದಾನೆ ಅಯ್ಯೋ ಇನ್ನೇನು ಗತಿ ಅಪ್ಪ ಅವ್ರಂತ ಕೆಲಸ ಮಾಡೋರಲ್ಲಪ್ಪ ಅವ್ರ ದೇವ್ರಂತವ್ರಪ್ಪ ನಿಮ್ ಕಾಲು ಮುಟ್ಟಿ ಪ್ರಮಾಣ ಮಾಡ್ತೀನಿ ನಾನೇ ಅವಿವೇಕದಿಂದ ಅವ್ರ ಮನಸ್ಸು ನೋಯಿಸಿ ಜಗಳ ಮಾಡ್ಕೊಂಡು ಬಂದ್ಬಿಟ್ಟೆ ಅಪ್ಪ ಹೇಗಾದ್ರೂ ಮಾಡಿ ನನ್ನ ಮಾಂಗಲ್ಯ ಉಳಿಸಕ್ ಪ್ರಯತ್ನ ಮಾಡಪ್ಪ ದೇವರ ಎದುರಿಗೆ ಪ್ರಮಾಣ ಮಾಡಿ ಸತ್ಯವನ್ನೇ ಹೇಳ್ತೀನಿ ನಿಮ್ ಸಹಕಾರ ದೊಡ್ಡಯ್ಯನವರು ಕೊಲೆಯಾಗೆ ಸತ್ರು ಅಥವಾ ಕಾಯಿಲೆಯಿಂದ ಸತ್ರು ಇರಂಗಿ ಗುಂಡಿದ್ದಂಗಿದ್ರು ಬುದ್ಧಿ ಸಹಾಯಕ ಅವ್ರಿಗೇನೂ ಆಗಿದ್ದಿಲ್ಲ ಕೊಲೆಯಾಗೇ ಸತ್ರು ಕೊಲೆ ಮಾಡಿದವ್ರು ಯಾರು ಅಂತ ನಿಮಗೆ ಗೊತ್ತೇ ಓ ಗೊತ್ತು ಬುದ್ಧಿ ಯಾರು ಅಗೊಳ್ಳಿ ಅಲ್ಲಿಂತವನ್ನ ನೋಡಿ ಅವನಿಂದಲೇ ಕೊಲೆಯಾದ್ದು ಈತ ಯಾರು ಅಂತ ಗೊತ್ತೇ ಇದ್ಯಾಕ್ರ ಬುದ್ಧಿ ಹಿಂಗ್ ಕೇಳ್ತೀರಾ ಇವನ ಅಯ್ಯಾನೆ ಅಲ್ವೇ ನಮ್ ದಣಿಯವ್ರನ್ನ ಕೊಂದಾಕಿದ್ದು ಸಾಲ ತೀರಿಸೋದಕ್ಕೆ ಇವರಿಂದ ಆಗದೆ ವಾಯ್ದೆ ಮೀರಿದಾಗ ನಮ್ಮ ಯಜಮಾನರು ಕೋರ್ಟ್ಗೆ ಹತ್ತಿ ಇವ್ರ ಮೇಲೆ ದಾವಾ ಡಿಕ್ರಿ ಮಾಡಬೇಕು ಅಂತ ನನ್ನ ಹತ್ರ ಹೇಳಿದ್ರು ದಾವಾ ಡಿಕ್ರಿ ದಾಖಲು ಮಾಡಲು ಯಾವಾಗ ಹೇಳಿದ್ರು ಕೊಲೆಯಾದ ಹಿಂದಿನ ರಾತ್ರಿ ನನಗೆ ಹೇಳಿದ್ರು ಅನಂತರ ಸಾಲ ತೀರಿಸೋದಕ್ಕೆ ಸಾಧ್ಯವಿಲ್ಲದೆ ನಮ್ಮ ಸಹಕಾರ ಮೇಲೆ ಸೇಡು ಇಟ್ಟುಕೊಂಡು ಈತನೇ ಕೊಲೆ ನಡೆಸಿದಾನೆ ಅಂತ ನಾನು ಧಾರಾಳವಾಗಿ ಹೇಳಿದೆ ಸರಿ ನೀವು ಹೋಗ್ಬಹುದು ಯುವರ್ ಆನರ್ ಅಂಡ್ ಜೆಂಟಲ್ಮನ್ ಆಫ್ ದಿ ಜ್ಯೂರಿ ಪ್ರಾಸಿಕ್ಯೂಷನ್ ಪರವಾಗಿ ಸಾಕ್ಷಿಗಳನ್ನೆಲ್ಲ ಪರಿಶೀಲಿಸಲಾಗಿ ಇದೇ ಮಾಹೆ 2ನೇ ತಾರೀಕು ಮುಂಜಾನೆ 6 ಗಂಟೆಯ ಸಮಯದಲ್ಲಿ ಕೊಲೆ ಮಾಡಲೇಬೇಕೆಂಬ ಒಂದೇ ಒಂದು ದುರುದ್ದೇಶದಿಂದ ಇದೇ ಊರಿನ ಲೇವಾದೇವಿ ವ್ಯಾಪಾರಿ ಸಹಕಾರ ದೊಡ್ಡಯ್ಯ ಎಂಬಾತನನ್ನು ಹಣಕಾಸಿನ ವಿಷಯದ ವ್ಯವಹಾರದಲ್ಲಿ ಘರ್ಷಣೆ ಉಂಟಾಗಿ ಇದೇ ಅಪಾದಿತ ರಾಜಶೇಖರನೇ ಕೊಲೆ ಮಾಡಿದ್ದಾನೆಂದು ಖಚಿತವಾಗಿ ಕಂಡುಬರುತ್ತದೆ ಈ ಎಲ್ಲ ಸಾಕ್ಷಿ ಸಮರ್ಥನೆಗಳಿಂದ ಆಪಾದಿತ ರಾಜಶೇಖರನೇ ಅಪರಾಧಿ ಎಂಬುದು ನಿರ್ವಿವಾದವಾದ ಅಂಶ ಘನ ನ್ಯಾಯಾಲಯದ ಧರ್ಮಾವತಾರರಾದ ನ್ಯಾಯಮೂರ್ತಿಗಳು ಅಪರಾಧಿ ರಾಜಶೇಖರನಿಗೆ ಶಾಸನ ಪ್ರಕಾರ ಪರಮಾವಧಿ ಶಿಕ್ಷೆಯನ್ನೇ ವಿಧಿಸಬೇಕಾಗಿ ಅರಿಕೆ ಮಾಡಿಕೊಳ್ಳುತ್ತೆ ಮಿಸ್ಟರ್ ರಾಜಶೇಖರ್ ಸಾಹುಕಾರ ದೊಡ್ಡೇನ್ ಕೊಲೆಯನ್ನು ನೀವೇ ಉದ್ದೇಶಪೂರ್ವಕವಾಗಿ ಮಾಡಿರುವುದಾಗಿ ತಿಳಿದು ಬಂದಿದೆ ಈ ಕೊಲೆಗೆ ಸಂಬಂಧಿಸಿದಂತೆ ಹೇಳುವುದೇನಾದರೂ ಇದೆಯೇನು ಯುವರಾನು ನಿಜವಾಗಿಯೂ ನಾನೇ ಕೊಲೆ ಮಾಡಿಲ್ಲ ಸತ್ಯಾಂಶವೇನು ಅಂದ್ರೆ ದೊಡ್ಡೇನು ಕೊಲೆಯಾದ ದಿವಸ ನಾನು ಅವನ ಮನೆಗೆ ಹೋಗಿದ್ದೆ ನಿಜ ಆದ್ರೆ ಕೊಲೆ ಮಾಡೋ ಉದ್ದೇಶದಿಂದ ಅಲ್ವೇ ಇಲ್ಲ ಅಂತ ನ್ಯಾಯಾಧೀಶರ ಸಮ್ಮುಖದಲ್ಲಿ ನನ್ನ ಆತ್ಮ ಸಾಕ್ಷಿಯಾಗಿ ಹೇಳ್ತೀನಿ ದೊಡ್ಡೇನು ಕೊಲೆಯಾದ ಹಿಂದಿನ ರಾತ್ರಿ ನಮ್ಮ ಮನೇಲಿ ಕಳ್ತನವಾಗಿತ್ತು ಆ ಕಳ್ತನ ದೊಡ್ಡೇನ್ ಸಾಲ ತೀರಿಸೋದಕ್ಕೋಸ್ಕರ ನಾನು ನಮ್ಮ ಅಕ್ಕ ಇಬ್ರು ಸೇರ್ಕೊಂಡು ಹುಡುಗರ ಒಳಸಂಚು ಅಂತ ನಮ್ಮ ಮನೆಯವರೇ ನಮ್ಮನ್ನ ದೂರದು ಈ ವ್ಯವಹಾರದ ಸಾಕ್ಷಿ ದೊಡ್ಡೇನಿಂದಲೇ ಈ ಆರೋಪಣೆ ಸುಳ್ಳು ಅಂತ ಹೇಳಿಸಲು ಹೋದೆ ನಿಮ್ಮ ಮನೆಯಲ್ಲಾದ ಕಳ್ಳತನದ ಬಗ್ಗೆ ಪೊಲೀಸರಿಗೆ ದೂರು ಕೊಟ್ಟಿದ್ದೀರಾ ಇಲ್ಲ ಯಾಕೆ ವಕೀಲ್ ಸಾಹೇಬ್ರೆ ನಮ್ ರಾಜುನ್ ಹೇಗಾದ್ರೂ ಮಾಡಿ ಉಳಿಸಿ ಪುಣ್ಯ ಕಟ್ಕೊಳ್ಳಿ ಅವನ್ ಜೀವ ಎಲ್ಲ ನಿಮ್ ಕೈಲಿದೆ ನನ್ ಕೇಳಿ ಏನಿದೆ ಶಾಂತಮ್ಮ ರಾಜು ನಿರಪರಾಧಿ ಅನ್ನೋದಕ್ಕೆ ಯಾವ ಆಧಾರವಿದೆ ನೀವೇ ಹೇಳಿ ಸಾಕ್ಷಿಗಳೆಲ್ಲ ರಾಜುನೇ ಕೊಲೆಗಾರನ್ನು ಸ್ಥಿರಪಡಿಸಿದೆ ಇದ್ರ ಮೇಲೆ ದೈವೇಚ್ಛದಂತಾಗ ಆಪಾದಿತ ರಾಜಶೇಖರ ನಕ್ಕ ಶಾಂತಮ್ಮ ದೊಡ್ಡಯ್ಯನ ಕೊಲೆಗೆ ಸಂಬಂಧಿಸಿದಂತೆ ಬಹು ಮುಖ್ಯವಾದ ಅಂಶವನ್ನು ನ್ಯಾಯಾಲಯದಲ್ಲಿ ಅರಿಕೆ ಮಾಡಿಕೊಳ್ಳಲು ಕೋರುತ್ತಾಳೆ ನ್ಯಾಯಾಧಿಪತಿಗಳು ಅನುಮತಿ ಬೇಕಾಗಿರುತ್ತೇನೆ ಮೊಕದ್ದಮ್ಮಯ್ಯ ಕೊನೆಯ ಘಟ್ಟದಲ್ಲಿರುವಾಗ ಯಾವ ಸಾಕ್ಷಿಗಳು ನಿಲ್ಲಲಾರದೆಂದು ಅರಿಕೆ ಮಾಡಿಕೊಳ್ಳುತ್ತೇನೆ ಯುವರಾನರ್
ಇದೊಂದು ಬಹುಮುಖ್ಯವಾದ ವಿಷಯ ಎಂದು ಹೇಳುತ್ತಿದ್ದಾಳೆ. ಬರ್ಬಿಟ್ಟೆ ಶಾಂತಮ್ಮ. ಕುಮಾರಿ ಶಾಂತಮ್ಮ, ಈ ಕೊಲೆಗೆ ಸಂಬಂಧಪಟ್ಟಂತೆ ನಿಮ್ಮ ಹೇಳಿಕೆ ಏನು? ಸ್ವಾಮಿ, ಪೊಲೀಸ್ ಅಧಿಕಾರಿಗಳು ಆಪಾದಿಸಿರುವಂತೆ ಈ ಕೊಲೆಯನ್ನು ನನ್ನ ತಮ್ಮ ರಾಜು ನಡೆಸಿಲ್ಲ. ಆದರೆ ಕೊಲೆ ಮಾಡಿದವರು ಯಾರೆಂಬುದನ್ನು ನಾನು ಹೇಳಬಲ್ಲೆ. ನಿಜವಾದ ಕೊಲೆಗಾರ ಯಾರೆಂಬುದನ್ನು ನೀವು ನಿರೂಪಿಸಬಲ್ಲೀರಾ? ಖಂಡಿತವಾಗಿಯೂ ನಿರೂಪಿಸಬಲ್ಲೆ. ಹಾಗಾದರೆ ಯಾರು ಕೊಲೆ ಮಾಡಿದ್ದ? ಈ ಕೊಲೆ ಮಾಡಿದ್ದು ಮತ್ತಾರು ಅಲ್ಲ, ನಾನೇ. ಸುಳ್ಳು ಸ್ವಾಮಿ, ಸುಳ್ಳು. ನಮ್ಮ ಅಕ್ಕ ಹೇಳ್ತಿರೋದಲ್ಲ ಸುಳ್ಳು. ಅವಳು ಮಾತು ನಂಬೇಡಿ, ಅವಳು ಮಾತು ನಂಬೇಡಿ. ಸ್ಟೇಷನ್ ಯಾರು? ರೈಟ್ರಾ? ಹಾ, ನಾನು ಇನ್ಸ್ಪೆಕ್ಟರ್ ಶಿವಪ್ರಕಾಶ್ ಮಾತಾಡ್ತಿರೋದು. ಹಾ, ಇನ್ಸ್ಪೆಕ್ಟರ್ ಶಿವಪ್ರಕಾಶ್. ಹಾ ನೋಡಿ, ಮದುವೆ? ನನ್ನ ಮುದ್ದು ಮಗಳನ್ನ ನಿನ್ನ ಮೊದ್ದು ಮಗನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ತಿಳ್ಕೊಂಡೇನು? ಅದು ನಿನ್ನ ಭ್ರಮೆ. ಸುಬ್ಬಮ್ಮ, ನಿನ್ನ ಕುಮಾರ ಕಂಠೀರು ಕರ್ಕೊಂಡು ಈಗಲೇ ಹೊರಡು. ಅಯ್ಯೋ ಕಳ್ಳ ಸನ್ಯಾಸಿ, ಮಾರು ವೇಷ ಹಾಕೊಂಡು ನಮ್ಮನ್ನು ಮೋಸ ಮಾಡಕ್ ನೋಡ್ತೀಯ? ಇದೆಲ್ಲ ಸಾಧ್ಯವಿಲ್ಲ. ಅಮ್ಮ, ಆರ್ದ ಮಾತು ನಡ್ಕೊಂಡ್ರೆ ಸರಿ, ಇದ್ರ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಪೊಲೀಸ್? ಪೊಲೀಸ್? ಈಗ ನನ್ನ ಏನು ಮಾಡೋಕ್ ಆಗೋಲ್ಲ. ಅವರು ನನ್ನ ಕೆಲಸ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ. ಬಾಸ್ ಮುಂದೆ ಒಂದ್ ಹೆಜ್ಜೆನು ಮುಂದಿಡ್ಬೇಡ. ಹಾಕುಬೇಡಿ. ನಾ ಜೈ ಸತ್ತು ಸಚ್ಚಿದಾನಂದ. ಚೌಡಯ್ಯ ಎಂಬುವನು ನೀನೇ ಏನು? ಹೌದು ಸ್ವಾಮಿ. ಸಾಕಾರ ದೊಡ್ಡಯ್ಯನ ಕೊಲೆ ನೀನೇ ನಡೆಸಿರುವುದಾಗಿ ಪೊಲೀಸರು ನಿನ್ನ ಮೇಲೆ ಮೊಕದ್ದಮೆ ಹೂಡಿದ್ದಾರೆ. ಇದು ನಿಜವೆಂದು ಒಪ್ಪಿಕೊಳ್ಳುತ್ತೀಯ? ಹೌದು, ನಿಜ. ಈಗ್ಗೆ 15 ವರ್ಷಗಳ ಹಿಂದೆ ಸದರಿ ರಾಜಶೇಖರನ್ ತಂದೆ ಭದ್ರಯ್ಯನನ್ನು ನೀನೇ ಕೊಲೆ ಮಾಡಿದೆ ಎಂದು ಮತ್ತೊಂದು ಮೊಕದ್ದಮೆ ಹೂಡಿದ್ದಾರೆ. ಇದನ್ನು ನಿಜವೆಂದು ಒಪ್ಪಿಕೊಳ್ತೀಯ? ಹೌದು, ನಿಜ. ರಾಜಶೇಖರನ್ ತಂದೆ ಭದ್ರಯ್ಯನ ದೊಡ್ಡಯ್ಯ ತಿತ್ತೂರಿಂದ ನಾನೇ ಕೊಲೆ ಮಾಡಿದೆ. ನನ್ಗೇನು ಪ್ರತಿಫಲ ಸಿಗ್ಲಿಲ್ಲ. ಸೇಡಿದಿಂದ ದೊಡ್ಡಯ್ಯನೂ ಕೊಲೆ ಮಾಡಿದೆ. ನ್ಯಾಯಸ್ಥಾನ ಬಿಟ್ಟು ಯಾವ ಶಿಕ್ಷೆ ಆದರೂ ಅನುಭವಿಸಲು ಸಿದ್ಧನಾಗಿದ್ದೇನೆ. ರಾಜಶೇಖರ ಮತ್ತು ಶಾಂತಮ್ಮನನ್ನು ಖುಲಾಸೆ ಮಾಡಲಾಗಿದೆ. ಸಂತೋಷ, ಬಹಳ ಸಂತೋಷ. ನಮಸ್ಕಾರ, ನಮಸ್ಕಾರ. ಏನ್ ನೀವೆಲ್ಲ ಬಂದಿರೋದು ನಮ್ಮ ಮನೆಗೆ? ಉಗಾದಿ ಹಬ್ಬನೇ ನುಗ್ಗು ಬಂದ ಆಗಿದೆಯಲ್ಲ. ಕುಕ್ಕುಳಿ ಕುಕ್ಕುಳಿ, ನನ್ನನ್ನು ಕ್ಷಮಿಸಿದ್ದೀರಿ. ಈ ಅನಾಹುತಕ್ಕೆಲ್ಲ ನಾನೇ ಕಾರಣ. ನಿಮ್ ತಪ್ಪೇನಿದೆ ಚಂದ್ರ? ಸತ್ಯಾನ ಒರೆ ಹಚ್ಚಿ ನೋಡೋಕೆ ದೇವ್ರು ನಮ್ಮ ಕೈಯಿಂದ ಆಡ್ತಿದ್ದ ಆಟ ಅಲ್ಲ ಇದು. ಸಂತೋಷ, ಬಹಳ ಸಂತೋಷ. ಅಪ್ಪ, ಇವ್ರು ಮಾಡಿದ ಉಪಕಾರನ ನನ್ನ ಜನ ಜನಕ್ಕೂ ಮರೀಲಾರೆ. ಸಮಯ ಸರಿಯಾಗಿ ದೇವ್ರು ಬಂದಾಗ ಬಂದು ನನ್ನ ಮಾಂಗಲ್ಯ ಉಳಿಸಿದ್ರು. ಹೌದಮ್ಮ, ಎಷ್ಟಾದ್ರೂ ನಮ್ಮ ಸೋಮಯ್ಯನ ಮಗನಲ್ವೇ ತಂದೆ. ಹಾಗೆ ಮಗನೂ ಪರೋಪಕಾರಿ, ಪೊಲೀಸ್ ಇಲಾಖೆಯಲ್ಲಿ ಇದ್ದಿದ್ದಕ್ಕೆ ಸಾರ್ಥಕವಾಯ್ತು. ನಮ್ಗಿಷ್ಟು ಉಪಕಾರ ಮಾಡಿ ಆಪತ್ತಿನಲ್ಲಿ ನೆಂಟನಾದಕ್ಕೆ ಏನಾದ್ರೂ ಒಂದು ಕಾಣಿಕೆ ಕೊಡ್ಲೇಬೇಕು. ಆ ಕಾಣಿಕೆ ಇಲ್ಲೇ ಇದೆ, ಭಾವನವರು ಸ್ವೀಕರಿಸೋ ಮನಸ್ಸು ಮಾಡ್ಬೇಕಷ್ಟೇ. ನಾನು ನಿಮ್ ಮನಸ್ಸು ತುಂಬಾ ನೋಯಿಸಿದ್ದೀನಿ. ನೀವು ನನ್ನ ಇನ್ನೂ ಮರೆಯದೇ ಇರುವುದು ಹೇಗೆ ಮರೀಲಿ ಶಾಂತ? ನಿನ್ನಂತ ಕನ್ಯಾರ ಸರಿಯಾಗಿ ಹೇಳಿದೆ ಶಿವಪ್ರಕಾಶ. ಎಲ್ಲಿ ನೀವಿಬ್ರು ಅಲ್ಲೇ ಇರಿ. ನೀನು ಹೀಗೆ ಬಾಪ್ಪ, ನೀವಿಬ್ರು ಇಲ್ಲೇ. ಸಮಯ, ಸಮಯ.
ನಾವೆಲ್ಲಿ? ನೀನು ಒಂದ್ ಜೊತೆ ಹಾಕೊಂಡ್ ಬಂದ್ಬಿಟ್ಟಿಯಾ? ಬಹಳ ಸಂತೋಷ, ಬಹಳ ಸಂತೋಷ. ಅಲ್ಲಿ ಅದೇ ನಮ್ಮ ಹೆಣ್ಣು ಮಕ್ಕಳೆಲ್ಲ ಶಾಂತಮ್ಮನಂತ ಕನ್ಯಾರತ್ನದ ಹಾಗಿದ್ರೆ ಸಂಸಾರದಲ್ಲಿ ಹಾಗು ಜೇನು ಹರಿಯುತ್ತೆ. ಸಂತೋಷ, ಬಹಳ ಸಂತೋಷ.